ஓம் குபேராய நமஹ குபேராய ஸ்வாஹா ஆ பிள்ளை கொடுக்கற பிள்ளை பாலு நோ பாலு பாலு அல்லுடு காரு அல்லுடு காரு அவங்கே ஈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ ಇರಿ ಬ್ಯಾಚುಲರ್ ಬಾಲು ಏಯ್ ಬ್ಯಾಚುಲರ್ ಅನ್ಬೇಡ ಇವತ್ತು ನಾನು ಮದುವೆ ಆಗ್ತಾ ಇದ್ದೀನಿ ಆದ್ಮೇಲೆ ತಾನೇ ಆ ಮಾತು ಏ ಬೇಗ ಬಾರು ಮದುವೆ ಆಗ್ತಿರೋದೇ ಲೇಟ್ ಅಂದ್ರೆ ಮಂಟಪಕ್ಕೆ ಬರೋದು ಲೇಟ್ ಆ ಇವತ್ತಾದ್ರೂ ಸ್ವಲ್ಪ ಸುಮ್ಮನೆ ಇರ್ತೀರಾ ಅಲ್ಲುಡು ಗಾರು ಆ ಮೈಸೂರ್ ಮಹಾರಾಜ ಗಾರು ಮಾ ಊರು ಒಚ್ಚಿಟ್ಟು ಉಂದಣ್ಣಿ ಏಮಿ ಕಲ ಏಮಿ ತೇಜಸ್ಸು ಏಮಿ ಅಂದಂ ಓ ನಿಧಿ ಎಂತ ಪೆದ್ದ ಮನಸಲ್ಲಿ ಆ ಊರು ಒಚ್ಚಿ ಮೀ ಖರ್ಚುತೋ ಪೆಳಿ ಚೇಸ್ಕೊಂಡಿರಾ ಕದಾ ರೂಪಾಯಿಗೆ ಬಡ್ಡಿ ತಂದಿದ್ದೀನಿ ಸ್ವಾಮಿ ಮಂಚಿದಿ ಮಂಚಿದಿ ಮದುವೆ ಮುಂಚೆನೆ ಯಾಕೆ ಮಂಚ ಅಂತೀರ ಮಂಚಿದಿ ಮಂಚಿದಿ ಒಕ್ ರೂಪಾಯಿ ಒದ್ದು ಮೀ ಅಮ್ಮಾಯಿ ಮಾತ್ರ ಇವಂಡಿ ಪೆಳ್ಳಿ ಚೇಸ್ಕುಂಟಾನೆ ಅನ್ನಾರ ಕದಾ ಮೀ ಲಾಂಟಿ ವಾರು ಮಾಕು ಅಲ್ಲುಡುಗಾ ದೊರಕೇದಿ ಮಾ ಅದೃಷ್ಟಮಂಡಿ ಮಾ ಭಾಗ್ಯಮೇ ಭಾಗ್ಯಮು ಪೆದ್ದ ಮಾತ ಚೂಡ್ರಾ ಹೆಣ್ಣು ಕೊಡೋ ಮಾವ ಕಣ್ಣು ಕೊಡೋ ದೇವರಿದ್ದಂಗೆ ಮುಹೂರ್ತ ಮೀರೋದಕ್ಕೆ ಮುಂಚೆ ನಿಮ್ಮ ಕಣ್ಣಿಗೆ ಛೀ ನಿಮ್ಮ ಹೆಣ್ಣಿಗೆ ತಾಳಿ ಕಟ್ಟು ರೆಡಿ ರೆಡಿ ಕೂಚೋಡಿ ಎಸ್ಕೊಂಡ್ರೆ ಆಲೆ ಎಸ್ಕೊಂಡೆ ಆ ಎಸ್ಕೊಂಡ ಓಂ ಮಹಾಗಣಾಧಿಪತಿಯೇ ಅಗ್ನಿಯೇ ಸ್ವಾಹಾ ಓಂ ವಿಜ್ಞಲಿ ಆ ಹೇಳಿ ಈ ಹಸೆಮಣೆ ಮೇಲೆ ನೀನು ನೋಡೋದೇ ಚಂದ ನನ್ನ ಬ್ಯಾಲೆನ್ಸ್ ಕಮಿಷನ್ ನೋಡಿ ಈ ಬ್ಯಾಚುಲರ್ ಬಾಲು ಲೈಫ್ ಗೆ ಒಂದು ವೈಫ್ ನ ಕೊಡಿಸಿ ಈ ಕನ್ನಡದ ಬಂಡನ್ಗೆ ತೆಲುಗು ಬಿಡ್ಡನ್ಗೆ ಜಾಯಿಂಟ್ ಹಾಕ್ಸಿದ್ರಿ ಮದುವೆ ಮುಗಿದು ತಾಳಿ ಕಟ್ಟಿದ ಮೇಲೆ ನಿಮಗೆ ಒಳ್ಳೆ ಪ್ರೆಸೆಂಟೇಷನ್ ಕೊಡಿಸ್ತೀನಿ ಪಕ್ಕ ಛತ್ರದಲ್ಲಿ ನಡೀತಾ ಇರೋ ಮದುವೆನೂ ನಂದು ಆಹಾ ಹೋಗಿ ಕಾಗೆ ಆರಿಸಿ ಪೆಳ್ಳಿ ಕೂತ್ರನ್ನ ಪಿಲ್ಸರಂಡೆ ಓಂ ಮೂಷಿಕವಾಹನಾಯ ನಮಃ ಓಂ ಗಡಗಡಗಾಯ ನಮಃ ಓಂ ರಾಧಿಪತಯೇ ನಮಃ ಓಂ ಏಕರಂತಾಯ ನಮಃ ಓಂ ವಿಕ್ತರಾಜಾಯ ನಮಃ ಸರ್ವೇ ಜನೇ ಸುಖಿನೋ ಭವಂತೋ ಗಟ್ಟಿ ಮೇಳಂ ಕೊಟ್ಟಂಡೆ ಗಟ್ಟಿ ಮೇಳಂ ತೀಸ್ಕೊಂಡೆ ತಾಳಿ ಕಟ್ಟಂಡೆ ಕೊಡಲು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಎಲ್ಲಾ ಪಿಕ್ಚರ್ ಅಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಈ ಸೌಂಡ್ ನನಗೆ ಓಪನಿಂಗ್ ಅಲ್ಲೇ ಬರ್ತಾ ಇದೆಯಲ್ಲ ಯಾರಪ್ಪ ತೆಲುಗು ಬಿಟ್ಟ ನೀನು ಎನ್ ಟಿ ಆರ್ ಏನಾರ ನೀನು ಎನ್ ಟಿ ಆರ್ ಕಾದು ಎ ಎನ್ ಆರ್ ಕಾದು ಪಿ ಎನ್ ಆರ್ ಅಂತೆ ಪಿಂಜಲ ನಾಗೇಶ್ವರ ಗಂಜಲ ನಾಗೇಶ್ವರ ರಾವ ಏನಿದು ಸರ್ ನೇನು ಭವಾನಿ 5 ಸಂವತ್ಸರಗಳಿಂದ ಪ್ರೇಮಿಸ್ತೋನಂ ಸರ್ ಕಾವಲಂತೆ ಭವಾನಿನೇ ಅಡಗಂಡಿ ಸರ್ ದಯಚೇಸಿ ಮಮ್ಮಲ್ಲಿ ಇದ್ದರನ್ನು ಬಿಡದೇ ಕಂಡಿ ಸರ್ ಭವಾನಿ ಅವನು ನಿನ್ನ ಮುಂಡ ಮೋಚಿ ಮೂರು ದಾರಿ ಕುಂಡ್ರಸ ನಿಮ್ಮ ಮನೆಗೆ ನಾನು ಹೆಣ್ಣು ನೋಡಕ್ ಬಂದಲ್ಲ ಆಗಲಾದ್ರೂ ಈ ಮ್ಯಾಟರ್ ಹೇಳ್ದೇನೆ ಅದು ಬೇಡ 5% ಗೆ ದುಡ್ಡನ್ನ ಬಡ್ಡಿಗೆ ತಂದು 2000 ರೂಪಾಯಿ ರಿಂಗ್ನ ನಿನ್ನ ಕೈಗೆ ಪೋಣಿಸ್ತಾ ಇದ್ನಲ್ಲ ಆಗಲಾದ್ರೂ ಈ ಮ್ಯಾಟರ್ ಹೇಳ್ದ ಅದು ಬೇಡ ಈ ಪೂಜಾರಿ ವಟವಟ ಅಂತ ಮಂತ್ರ ಹೇಳ್ತಿದ್ದಲ್ಲ ಒಂದು ಚಿಕ್ಕ ಗ್ಯಾಪ್ ಇತ್ತು ಆಗಲಾದ್ರೂ ಬಂದು ನನ್ನ ಕಿವಿಲಿ ಊದ್ದ ಅದು ಹೇಳ್ದ ಯಾಕೆ ಹಿಂಗ್ ಮಾಡ್ಬಿಟ್ಟೆ ಮಾ ಲವ್ ಸ್ಟೋರಿಗೆ ವಿಲನ್ ಕಾಕಂಡಿ ಮೀ ಶರ್ಟ್ ಇವಂಡಿ 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 ಮೀ ಪಂಚ ಮೀ ಪೇಟ ಬ್ರದರ್ ನನ್ನ ಹತ್ರ ಉಳಿದಿರೋದು ಈ ಬನೀನು ಟ್ಯಾಂಟೆಕ್ಸ್ ಕಾಚ ಬಿಚ್ಚಲ ಅಯ್ಯೋ ಒತ್ತಂಡಿ ಸೆನ್ಸರ್ ಪ್ರಾಬ್ಲಮ್ ಅಂಗಂಗಂ ತಂತು ನಾನೇನ ಮಮ ಜೀವನ ಹೇತುನ ಕಂಟೆ ಬದ್ನ ನಿಗಿಸಿದಗೆ ತ್ವಂಜೀವ ಶರದಾಸ್ವರಂ ಮಾಂಗಲ್ಯ ಧಾರಣ ಮುಹೂರ್ತ ಔಷಧ ಮುಹೂರ್ತ ಭೋಜನ ಚಸ್ಕೊಂಡು ಬೆಳ್ಳಂಡಿ ಅಯ್ಯೋ ಬಡ್ಡಿಗೆ ದುಡ್ಡನ್ನ ತಂದು ಮದುವೆ ಆಗಕ್ ಬಂದವನಪ್ಪ ನಾನು ಹಾಗೆ ಹೋಗ್ತೀರಾ ಉಣ್ಕೊಂಡು ಹೋಗ್ತೀನಪ್ಪ ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕು ಸವೆಯದ ನೆನಪು 12 ವರ್ಷದಿಂದ ಫಸ್ಟ್ ನೈಟ್ ಕನಸು ಕಾಣ್ತಾ ಇದೆ ಮಿಸ್ ಆಗೋಯ್ತೆ ಬಾಲು ಅರುಂಧತಿ ನಕ್ಷತ್ರ ನೋಡಕ್ ಹೋಗ್ತಾ ಇದ್ಯಾ ಏನಿದು ಪಂಚ ಶರ್ಟ್ ಕಾಣ್ತಾ ಇಲ್ಲ ಓ ರಿಸೆಪ್ಷನ್ಗೆ ಸೂಟ್ ಹಾಕೊಳಕ್ ಹೋಗ್ತಾ ಇದ್ಯಾ ಏನು ಮಾತಾಡ್ತಾನೆ ಇಲ್ಲ ಓ ಮಾತಾಡ್ದಿರೋಷ್ಟು ಸಂತೋಷನಾ ಈ ಸಂತೋಷದಲ್ಲಿ ನಮ್ ಕಮಿಷನ್ ಮರಿಬೇಡಿ ಏನು ಮರತ್ರು ಅದನ್ನ ಮಾತ್ರ ಮರೆಯೋದಿಲ್ಲ ಬಾರಜಾ ಥ್ಯಾಂಕ್ ಯು ಪೇಮೆಂಟ್ ಸ್ವಲ್ಪ ಜಾಸ್ತಿ ಇರ್ಲಿ ಕೊಟ್ರೆ ಲೈಫ್ ಅಲ್ಲಿ ಮರೆಯಲ್ಲ ಬಾಮ್ಮ ಮಗನೇ ಇದೆಲ್ಲ ನನ್ಗೆ ಬೇಕಾಗಿತ್ತ
ಈಗೇನಾಯ್ತು ಅಂತ ಮುಖನ ಬೆಲೂನ್ ತರ ಊದಿಸ್ಕೊಂಡ್ ಕೂತಿದ್ಯಾ? ಈ ಕಿತ್ತೋ ಇರೋ ಭಾವ, ನೀನು ಇಬ್ರು ನನ್ ಬುಡಕ್ಕೆ ಬಾಂಬ್ ಇಟ್ಬಿಟ್ರಲ್ಲ. ನಾವೇನ್ ಮಾಡಿದ್ವು? ಏನ್ ಮಾಡಿದ್ರ? ಏನ್ ಮಾಡಿದ್ರ? ಪಿಲ್ಲಾ ಬಾಗುಂದಿ, ಪಿಲ್ಲಾ ಬಾಗುಂದಿ ಅಂತ ಆಲ್ರೆಡಿ ಪಿಳ್ಳುಂಗುಬಿ ಊದಿರೋಂತ ಮಹಾತಾಯಿನ ತಂದು ನನಗ್ ಕಟ್ಟಕ್ ನೋಡಿದ್ರಲ್ಲ, ಅಕಸ್ಮಾತ್ ನಾನು ಏನಾರು ಯಾಮಾರಿ ಅವಳನ್ನ ಮದುವೆ ಆಗ್ಬಿಟ್ಟಿದ್ರೆ. ನೋಡಿ ನಿಂಗ್ ಮಾಡಿಯ ಫ್ರೆಂಡ್ಸ್, ನೋಡಿ ಯಮಾಯಕ ಯಾವ ರೀತಿ ಕೊಲೆ ಆದ ಅಂತ. ನನ್ನ ಲೈಫ್ ಸ್ಟೋರಿ ಕ್ರೈಮ್ ಸ್ಟೋರಿ ಬರೋ ತರ ಆಗ್ಬಿಟ್ಟಿತ್ತಲ್ಲ. ಹಾಗೇನು ಆಗ್ತಿರ್ಲಿಲ್ಲ, ಏಕ್ದು ಜಕೇಲಿಯ ತರ ಒಂದೊಳ್ಳೆ ಲವ್ ಸ್ಟೋರಿ ಆಗ್ತಿತ್ತು. ಮೌತಾರ್ಗನ್ ಬಾರಿಸ್ಕೊಂಡ? ಅಯ್ಯೋ, ಮಲ್ಲಿಗೆ ತರ ಹುಡುಗಿ ತೋರಿಸಿ ಅಂದ್ರೆ ಮಲ್ಲಿಕಾ ಶರಾವತ್ ತರ ತೋರಿಸ್ಬಿಟ್ರಲ್ಲ. ನೋಡೋ, ಹಾಲು ಹೊಡಿಯಕ್ ಮುಂಚೆ ಕಾಫಿ ಮಾಡಿ ಕುಡಿಬೇಕು, ಅಥವಾ ಹಾಲು ಹೊಡೆದ ಮೇಲೆ ಬೆಣ್ಣೆ ತೆಗೆದು ತುಪ್ಪ ಮಾಡಿ ತಿನ್ಬೇಕು. ಇವೆರಡೂ ಮಾಡ್ಲಿಲ್ಲ ಅಂದ್ರೆ ಹಾಲು ಮೋರಿ ಪಾಲಾಗತ್ತೆ ಕಣೋ. ಮಾತಾಡಿದ್ರೆ ಅರ್ಥ ಆಗ್ಬೇಕು, ಇಲ್ಲ ಅರ್ಥ ಆಗತ್ತರ ಮಾತಾಡ್ಬೇಕು, ಇಲ್ಲ ಸಮಯ ವ್ಯರ್ಥ ಮಾಡೋ ನಿಮ್ಮಂತವ್ರ ಮೋರಿ ಪಕ್ಕದಲ್ಲಿ ನಾಯ್ ತಾಕ್ಬೇಕು. ಹಸೆ ಮನೇಲಿ ಕೂರೋರ್ ಹೆಸರನ್ನ ಹಣೆ ಮೇಲೆ ಬರ್ದಿರ್ಬೇಕು ಬಾಲು. ಮೊದ್ಲೇ ಹೇಳಿದ್ರೆ ಬಾಸಿಂಗ ಕಟ್ಟೋ ಬದ್ಲು ಅವಳ ಹೆಸರನ್ನ ಹಣೆ ಮೇಲೆ ಬರ್ಕೊಂಡ್ಬಿಡ್ತಿದ್ನಲ್ಲ. ಪೆನ್ಸಿಲ್ ಕೊಡ್ಲಾಮವಾ? ಸರಿ, ನನಗ ಆಫೀಸಿಗೆ ಲೇಟ್ ಆಗುತ್ತೆ, ನಾನು ಬರ್ತೀನಿ. ಯಾವ್ದನ್ನು ಲೇಟ್ ಆಗಿ ಮಾಡಿ ನನಗೆ ಅಭ್ಯಾಸ ಇಲ್ಲ. ನೋಡ್ದೇನೆ ಅಕ್ಕ, ನಿನ್ ಗಂಡನ ನನಗಿನ್ನೂ ಮದುವೆ ಆಗಿಲ್ಲ ಅಂತ ಹೆಂಗ್ ಕಂಡ ಮಾಡ್ತಾವನೆ? ಮನೇಲೇ ಹಿಂಗೆ, ಇನ್ ಆಫೀಸಲ್ಲಿ ಹೆಂಗೋ. ಆಯ್ತು ಹೋಗು. ಆಂಧ್ರ ಪ್ರದೇಶದಲ್ಲಿ ಮದುವೆ ಆಗೋ ಬದ್ಲು ಪೆದ್ದಾಪುರಕ್ಕೆ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಾಯ್ತು. ಮದುವೆ ಕ್ಯಾನ್ಸಲ್ ಆಗಿದ್ರೆ ಅಂದ್ರೆ ಹೆಂಗ್ ಆಡ್ಕೊಂತಾರೋ ಏನೋ. ಏನ್ ಮಾಡೋದು? ಹಾಯ್ ಬಾಲು, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ ಬಾಲು, ಹಾಯ್ ಬಾಲು, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಕಣೋ. ಏ ಶೀಲಾ, ನೀನು ವಿಶ್ ಮಾಡೆ, ಅದ್ರ ಬದ್ಲು ವಿಷ ಕೊಡು, ಕುಡಿದ್ ಬಿಡ್ತೀನಿ. ಅಂದ್ರೆ ತಮಗೆ ಕಾಫಿ ಟೀ ಕುಡಿಯೋ ಅಭ್ಯಾಸನೇ ಇಲ್ವಾ? ಏನ್ರೆ ಇದನ್ನ ಆಫೀಸ ಮತ್ತೆ ಛತ್ರನ ಛತ್ರ ಸರ್, ಅಂದ್ರೆ ಛತ್ರದಿಂದ ಮದುವೆ ಆಗಿ ಬಾಲು ಅವರು ಆಫೀಸಿಗೆ ಬಂದ್ಯಾರ ಸರ್. ಏನಯ್ಯ ಬಾಲು, ನಾವ್ ಯಾರು ಬರಬಾರ್ದು ಅಂತ ನನ್ನ ಆಫೀಸ್ ಟೂಲ್ ಟೈಮ್ ಅಲ್ಲೇ ಮದುವೆ ಮಾಡ್ಕೊಂಡ್ಬಿಟ್ಟಿದ್ಯಾ. ಓಕೆ, ಎನಿವೇ ಕಾಂಗ್ರಾಚುಲೇಷನ್ಸ್, ವಿಶ್ ಯು ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾ, ನಿನ್ ಥ್ಯಾಂಕ್ಸ್ ತೆಗೆದು ಡಸ್ಟ್ಬಿನ್ ಹಾಕ, ಮೊದಲು ನಿನ್ ಹೆಂಡತಿ ಕರ್ಕೊಂಡ್ಬಂದು ನಮ್ಗೆಲ್ಲ ಪರಿಚಯ ಮಾಡಿಸು. ಆಗೋದಿಲ್ಲ ಸರ್. ಯಾಕಯ್ಯ? ಇಲ್ದೇ ಇರೋ ಹೆಂಡತಿನ ಎಲ್ಲಿಂದ ತರಲಿ ಸರ್? ಅಯ್ಯೋ, ಇಲ್ಲ ಅಂದ್ರೆ ಇಲ್ಲಿಲ್ಲ. ಯಾ ಆಫೀಸ್ ಅಲ್ಲಿ ನಿನ್ ಹೆಂಡತಿ ಇರಲ್ಲ ಅಂತ ನಮ್ಗೂ ಗೊತ್ತು ಕಣಯ್ಯ. ನಿಮ್ ಮನೇಲಿಲ್ವಾ? ಮನೇಲೂ ಇಲ್ಲ. ಮನೇಲಿಲ್ಲ ಅಂದ್ರೆ ಎಲೆ ಹೋಗಿದ್ದಾಳೆ? ತವ್ರಿಗೂ ಹೋಗಿದ್ದಾರೆ ಸರ್. ತವ್ರ ಮನೆಗೆ ತವ್ರ ಕೊಟ್ಟಕ ಹೋಗಿದ್ದಾಳೆ. ಯೋ ಇಡಿಯಟ್, ಎಲ್ಲಾರು ಮದುವೆ ಮಾಡ್ಕೊಂಡು ಹೆಂಡತಿನ ಹನಿಮನಿ ಕರ್ಕೊಂಡು ಹೋದ್ರೆ ನೀನೇನೆ ತವ್ರ ಮನೆ ಬಿಟ್ಟು ಬಂದಿದ್ಯಾ? ಮದುವೆ ಆದ್ಮೇಲೂ ಬ್ಯಾಚುಲರ್ ತರ ಬದುಕ್ತಾರೆ, ಮೊದಲನೇ ಕಚಡಾ ವ್ಯಕ್ತಿ ನೀನೇ. ಯೋ ಏನಯ್ಯ, ಗೌರಿ ಹಬ್ಬಕ್ಕೆ ಹೆಂಡತಿನ ತವ್ರ ಮನೆ ಕಳಿಸ್ತಾರೆ, ಇಲ್ಲ ಗೌರಿ ಗಣೇಶನ್ ತರ ಆದಾಗ ಡೆಲಿವರಿ ಕಳಿಸ್ತಾರೆ. ನೀನೇನಯ್ಯ ನೀನು? ನೋಡೋ, ನಿನ್ನ ಬಾಸ್ ಆಗಿ ನಾನು ವಾರ್ನಿಂಗ್ ಮಾಡ್ತಾ ಇದೀನಿ, ಇನ್ನೊಂದು ವಾರದಲ್ಲಿ ಹೆಂಡತಿ ಪರಿಚಯ ಮಾಡಿಸ್ಲೇಬೇಕು. ಏನ ಆಯ್ತು ಸರ್? ಆಯ್ತಪ್ಪ, ಆಯ್ತು ಸರ್, ನಡಿ ಸೈಡ್ ಕೊಡೆಮ್ಮ. ಏನಯ್ಯ ನೀನು, ಒಳ್ಳೆ ಏನ ತರ ಮೂಗಿ ಗತ್ತಿ ಇಟ್ಕೊಂಡು? ಡಸ್ಟ್ ಅಲರ್ಜಿ ಸರ್. ನನ್ನ ಎಸಿ ಆಫೀಸ್ ಅಲ್ಲಿ ಡಸ್ಟ್ ಅಲರ್ಜಿನ ಇವಾಗ ಯಾಕೆ ಇಟ್ಕೊಂಡೆ? ಸೌಂಡ್ ಅಲರ್ಜಿ ಸರ್. ತೀರ್ಥಯಾತ್ರೆ ಪ್ಯಾಕೇಜ್ ಡೀಟೇಲ್ಸ್ ಕೊಡ್ತೀರಾ? ಅಲ್ಲಿ ಕಾಗೆ ತರ ಒಬ್ಬ ಕೂತಿದ್ದಾನಲ್ಲ, ಅವನ ಹತ್ರ ಹೋಗಿ ಎಲ್ಲ ಹೇಳ್ಬಿಡ್ತಾನೆ. ಮದ್ವೆ ಆಗ್ದೋರ್ ನಮ್ಗೆ ಯಾಕ್ ಬೇಕು, ಮದ್ವೆ ಆಗದೇ ಇದ್ದವ್ರು ನಮಗ್ ಬೇಕು. ಒಂದ್ ನಿಮಿಷ, ಶೂ ಕಿರಿಕ್ ಮಾಡ್ತಿದೆ, ನೋಡ್ಬೋಣ. ಕಾಲುಂಗ್ರ ಇಲ್ಲ. ಓಕೆ, ಆ ಹೇಳಿ. ಊಟಿ ಕೊಡೈಕನಲ್ ಪ್ಯಾಕೇಜ್ ಡೀಟೇಲ್ಸ್ ಹೇಳ್ತೀರಾ? ಓ ಡೆಫಿನೆಟ್ ಆಗಿ. ನೀವು 14,000 ರೂಪಾಯಿ ಕ್ಯಾಶ್ ನ ಕಟ್ಬಿಟ್ರೆ 8 days 7 nights. ಓಕೆನಾ? ಓಕೆ. ಒಂದ್ ಕೆಲಸ ಮಾಡಿ, 16,000 ರೂಪಾಯಿ ಕ್ಯಾಶ್ ನ ಕಟ್ಬಿಟ್ಟು 2 ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡ್ತೀರಾ? ಓ ಸಾರಿ, ಫೋಟೋ ಮರ್ತ್ಬಿಟ್ಟೆ. ಪರವಾಗಿಲ್ಲ ಬಿಡಿ, ನೀವು ಕ್ಯಾಶ್ ನ ಕಟ್ಬಿಟ್ಟು ಅಡ್ರೆಸ್ ನ ಕೊಡಿ, ನಾನು ಮನೆಗೆ ಬಂದು ಕಲೆಕ್ಟ್ ಮಾಡ್ತೀನಿ. ಓಕೆನಾ? ಓಕೆ. ಅಂದಾಗೆ ಹೆಸರು? ಸೋನಿ, ಇನ್ನೊಂದ್ ಫಿಲಿಪ್ಸ್. ಸೋನಿ ಫಿಲಿಪ್ಸ್, ಒಳ್ಳೆ ಕಂಪನಿ ಹೆಸರು. ಅಂದಾಗ ನಿಮ್ ತಂದೆನಾ? ಹೌದು, ನನಗಲ್ಲ, ನನ್ನ ಮಗುಗೆ. ಮಗುಗ ಅಂದ್ರೆ ನಿಮಗ್ ಮದುವೆ ಆಗಿದ್ಯಾ? ಹೌದ್ರಿ. ಮಗುನು ಇದ್ಯಾ? ಮತ್ತೆ ಕತ್ತಲ್ ತಾಳಿ ಇಲ್ಲ, ಕಾಲಲ್ಲಿ ಕಾಲುಂಗ್ರ ಇಲ್ಲ? ಸಾರಿ, ನಾ ಉಂಗನ ಕಾಲ್ಗಲ್ಲ, ಕೈ ಹಾಕ್ತೀನಿ. ಯಾಕೆ? ನಾವು ಕ್ರಿಶ್ಚಿಯನ್ಸ್. ಓಂ ನಮಃ ಶಿವಾಯ. ಅವಳು ಯಾವಳು ಕತ್ತಿಗೆ ತಾಳಿ ಹಾಕ್ದೆ ಇನ್ಯಾವಳದ ಕಾಲಲ್ಲಿ ಕಾಲುಂಗ್ರ ಹುಡುಕ್ತಿದ್ಯಾ? ನನ್ಗೇನ್ ಹಾಕ್ತೀಯಾ? ನಿನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕ್ತೀನಿ. ಹಾಕು, ಅದನ್ನೇ ಚಪ್ರ ಅಂತಕೊಳ್ತೀನಿ.
ಕಣ್ಣೀರಧಾರೆ ಇದೇಕೆ ಇದೇಕೆ ನನ್ನೊಳಗಿನ ಹೂವೇ ಕೈಕೊಟ್ಟೆ ಏಕೆ ಕಣ್ಣೀರಧಾರೆ ಇದೇಕೆ ಇದೇಕೆ ನನ್ನೊಳಗಿನ ಹೂವೇ ಕೈಕೊಟ್ಟೆ ಏಕೆ ಕಣ್ಣೀರಧಾರೆ ಎಕ್ಸ್ಕ್ಯೂಸ್ ಮಿ ಸರ್ ಐಸ್ ಕ್ರೀಮ್ ಪ್ಲೀಸ್ ತುಂಬಾ ಯೋಚನೆ ಮಾಡ್ತಿದ್ದೀರಾ ಜೀವನದಲ್ಲಿ ತುಂಬಾ ನೊಂದಿದ್ದೀರಾ ಅನ್ಸುತ್ತೆ ಕಷ್ಟ ಎಲ್ರಿಗೂ ಬರುತ್ತೆ ಬೈ ದಿ ಬೈ ಐ ಆಮ್ ನಂದು ಪ್ರಾಬ್ಲಮ್ ಏನ್ ನಿಮ್ದು ಏನು ಅಂತ ಹೇಳಿಪ್ಪ ಏನಾದ್ರೂ ಹೇಳಿದ್ರೆ ಸರ್ ನಮಗ್ ಗೊತ್ತಾಗೋದು ನನ್ನ ಹೆಸರು ಬಾಲು ನನ್ನ ಬಾಳೆಲ್ಲ ಬರೀ ಗೋಳು ಈ ಓಳು ಪ್ರಪಂಚನೇ ಹಾಗೆ ಸರ್ ಏನ್ ಪ್ರಪಂಚನೋ ಏನೋ ಸರ್ ಅಲ್ಲ ಸರ್ ನನ್ಗೆ ಏನ್ರ ಕಮ್ಮಿ ಇದೆ ಸರ್ ನೋಡಕ್ ಚೆನ್ನಾಗಿದ್ದೀನಿ ಒಳ್ಳೆ ಕೆಲಸದಲ್ಲಿದ್ದೀನಿ 10,000 ರೂಪಾಯಿ ಸಂಬಳ ಬರುತ್ತೆ ಬೈಕ್ ಇದೆ ಹೆಲ್ಮೆಟ್ ಇದೆ 5,00,000 ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದೀನಿ ಸರ್ ನಾನು ಕೇಳಿದ್ದು ನಿಮ್ಮ ಬಯೋಡೇಟಾ ಅಲ್ಲ ನಿಮ್ಮ ಈ ಗೋಳಾಟಕ್ಕೆ ಕಾರಣ ಏನು ಅಂತ ಅಲ್ಲ ಸರ್ ಇಷ್ಟೆಲ್ಲ ಇದ್ರು ನನ್ನ ಯೋಗ್ಯತೆಗೆ ಒಂದು ಹುಡುಗಿ ಸಿಗ್ಲಿಲ್ವಲ್ಲ ಸರ್ ಯಾಕಪ್ಪ ಯಾಕಪ್ಪ ಕುರುಕ್ಷೇತ್ರ ದುರ್ಯೋಧನಂತರ ನಗು ಬೆಂಗಳೂರಲ್ಲಿ ಏನಕ್ ಬೇಕಾದ್ರೂ ಬರ ಬರ್ಬೋದು ಎರಡಕ್ ಮಾತ್ರ ಬರ ಬರಲ್ಲ ಒಂದು ಏರಿಯಾ ಏರಿಯಾಗಳಲ್ಲಿ ಸುಲಭವಾಗಿ ಸಿಕ್ಕೋ ಮೋರಿಗಳು ಇನ್ನೊಂದು ರೋಡಲ್ಲಿ ಸಿಕ್ಕೋ ಚೋರಿಗಳು ನೀವೇನ್ ಯೋಚನೆ ಮಾಡಿ ಸರ್ ನಿಮ್ಗೊಂದ್ ಒಳ್ಳೆ ಹುಡುಗಿ ಅಂದ್ರೆ ತಾವು ಬ್ರೋಕರ ಏನ ಅಭಿಮಾನಿಗಳು ಹಾಕಿ ಕರೀತಾರೆ ನಮ್ಮ ತಾಯಾಣೆಗೂ ನೀನ್ ನೋಡೋದಕ್ಕೆ ಬ್ರೋಕರ್ ತರ ಕಾಣಿಸ್ತಿಲ್ಲಪ್ಪ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ತರ ಕಾಣಿಸ್ತಾ ಇದ್ದೀಯಾ ಥ್ಯಾಂಕ್ ಯು ಸರ್ ನೀವ್ ಈ ರೀತಿ ಅನ್ಕೊಂಡ್ರದು ನನ್ ಸೌಭಾಗ್ಯ ಇಲ್ಲಿ ನೋಡಿ ಸರ್ ನಂಗ್ ಬೇಡ ಇದು ಇವಳು ನನಗೆ ಓಕೆ ಓಕೆನಾ ಓಕೆ ಯಾವಾಗ ಫಿಕ್ಸ್ ಮಾಡಿ ಶುಭಶ್ಚ ಶೀಘ್ರ ತುಂಬಾ ಕೋಪರೇಟ್ ಹುಡುಗಿ ಹಾಗೆ ಹಂಸಿಸ್ಕೊಂಡು ಹೋಗ್ಬೇಕಪ್ಪ ಈಗ ಡೇ ಆದ್ರೆ 3,000 ನೈಟ್ ಆದ್ರೆ 4,000 ಡೇ ಅಂಡ್ ನೈಟ್ ಮಿಕ್ಸ್ ಆದ್ರೆ 5,000 ನಿಮ್ಗೆ ಅಂತ 500 ರುಪೀಸ್ ಡಿಸ್ಕೌಂಟ್ ಈಗ ಲಾಡ್ಜ್ ಬೇಡ ನಿಮ್ ಲೆವೆಲ್ಗೆ ರಿಸಾರ್ಟೆ ಮಾಡ್ತೀವಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಕಡ್ಡಾಯವಾಗಿ ಧರಿಸಿ ಅಯ್ಯೋ ಕಿತ್ತೋಗಿರೋ ನನ್ನ ಮಗನೇ ನಾನು ವರ್ಷದ ಕೂಳ್ನ ಕೇಳಿದ್ರೆ ನಿನಗೆ ನೀನು ಅರ್ಷದ ಕೂಳ್ನ ಕೊಡಕ್ ಬರ್ತಿದ್ಯಲ್ಲ ನಾನು ನಿನ್ನ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕರೆದೆ ಆದ್ರೆ ನೀನು ನನ್ನ ಮಗ ನಾನು ಓಡಿಸ್ಕೊಂಡೋಗಿದ್ ಇವನ್ನ ಪಬ್ಲಿಕ್ ಎಲ್ಲ ಯಾಕೆ ಓಡಾಕ್ತವ್ರೆ ನನ್ನ ಮಗ ಬದುಕಕ್ಕೆ ನಮ್ಮ ಮನೆಗೆ ಒಂದು ಹುಡುಗಿನ ಕಳಿಸು ಅಂದ್ರೆ ಮನೆ ಮುಂದೆ ಜನನ ಕ್ಯೂ ನಿಲ್ಸ ಕೊಟ್ಟವ್ರಲ್ಲ ಇಂಥವನಿಂದಾನೇ ನಮ್ ಲೈಫ್ ಎಲ್ಲ ಹಾಳಾಗೋಗೋದು ಯಾರು ಹಾಳಾಗ್ದೇ ಇರೋದಕ್ಕಲ್ವೇ ನಾವಿರೋದು ಬಾಬಾ 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 ಡ್ರೈವರಿ ತರ ಕರೀತಾವ್ರೆ ನಿನ್ನ ನೋಡ್ತಾ ಇದ್ರೆ ನಿನ್ನ ಹಿಂದೆ ಸ್ತ್ರೀ ಸಂಬಂಧವಾಗಿ ಒಂದು ದೊಡ್ಡ ಹಗರಣವೇ ನಡೆದಿರೋ ಹಾಗಿದೆ ಏನ್ ಶಾಸ್ತ್ರಿಗಳೇ ಎಲ್ಲ ಕಣ್ಣು ಕಂಡಾಗ ಹೇಳ್ತಿದ್ರಾ ಬ್ರಹ್ಮವಿದ್ಯೆ ಅಂದ ಹಾಗೆ ನೀನು ಸೋಫಾದ ಮೇಲೆ ಮುಗ್ಧನಾಗಿ ಕುಳಿತಿದ್ದಾಗ ಆ ಕಾಮ ಕನ್ನಿಕೆ ಬಂದು ಕಾಮ ನೋಟವನ್ನು ಬೀರಿದಾಗ ಅದು ಎಲ್ಲಿವರೆಗೆ ಬಂತು ಅದು ಏರಿ ಮೇಲೆ ಕೆಳಗೆ ಹಚ್ಚು ಬಂದು ಎಸ್ ಎಸ್ ಎಲ್ ಸಿ ಲಿ 3rd ಕ್ಲಾಸ್ ಬಂದು ನನಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಲಿಲ್ಲ ನಮ್ ಕಾಲೇಜು ತುಂಬಾ ದೂರ ಆಯ್ತು ಅದಕ್ಕೆ ನಮ್ ತಂದೆಯವರು ನಮ್ ಲೆಕ್ಚರರ್ ಮನೆಯಲ್ಲೇ ನನ್ನ ಬೇಯಿಂಗ್ ಗೆಸ್ಟ್ ಆಗಿಟ್ರು ನಮ್ ಲೆಕ್ಚರರ್ಗೆ ಒಬ್ಳು ಮಗಳಿದ್ದು ಅವಳು ಯಾವಾಗ ನೋಡಿದ್ರು ಟಿವಿ ನಲ್ಲಿ ಬರೋ ಎಲ್ಲ ಪೋಲಿ ಪಿಕ್ಚರ್ ನಾನು ನೋಡಿ ಅದನ್ನ ನನ್ ಮೇಲೆ ಪ್ರಯೋಗ ಮಾಡಕ್ ಬಂದ್ರು ಒಂದಿನ ಇದ್ದಕ್ಕಿದ್ದಂಗೆ ನಾನು ಕಷ್ಟಪಟ್ಟು ಓದ್ತಾ ಇದ್ದೆ ನನ್ನ ರೂಮಿಗೆ ಬಂದವಳೆ ನನ್ನ ಬಾಂಡ್ಲು ನಾನು ಬೇಡ ಅಂದೆ ಬಾಂಡ್ಲು ಆದ್ರೂ ಏನಕ್ಕೋ ಏನೋ ಅಂತ ಅವಳನ್ನ ಹಿಂಬ ಅಲಸ್ಕೊಂಡು ಹೋದೆ ಅವಳು ನೋಡಿದ್ರೆ ನನ್ನನ್ನ ಬರ್ಬೇಡ ನೀನ್ ಹತ್ರ ಬಂದ್ರೆ ನೀನ್ ಹತ್ರ ಬಂದ್ರೆ ಈ ಚಾಕುವಿಂದ ಚಾಕುವಿಂದ ನನ್ನ ಚುಚ್ತಿಯ ಇಲ್ಲ ಈ ಚಾಕುವಿಂದ ನಾನೇ ಚುಚ್ಕೊಂಡ್ಬಿಡ್ತೀನಿ ಏನು ಹಾಳಾದ್ದು ವಿ ಐ ಪಿ ಇಂದ ನನ್ನ ಮಾನ ಮರ್ಯಾದೆ ಉಳಿತು ವಿ ಐ ಪಿ ಅಂದ್ರೆ ಮಿನಿಸ್ಟರ್ ಅಲ್ಲ ವಿ ಐ ಪಿ ಅಂದ್ರೆ ಟ್ಯಾಂಟೆಕ್ಸ್ ಕಾಚ ಏನು
ನಾನು ಮದುವೆ ಆಗ ಹುಡುಗಿ ಯಾವ ರೀತಿ ರೂಪವಂತೆ ಗುಣವಂತೆ ಶೀಲವಂತೆ ಆಗಿರ್ಬೇಕು ಅದೇ ರೀತಿ ನಾನು ಇರಬೇಕು ಅಂತ ಆಸೆ ಪಡೋನು ಶಾಸ್ತ್ರಿಗಳೇ ಅದಕ್ಕೆ ನನ್ನ ಮಾನಮಗ ಮಾಡಕ್ ಪ್ರಯತ್ನ ಪಟ್ಟ ಹುಡುಗಿನ ಕಟ್ಟಕಟ್ಟೆ ನಿಲ್ಸಿ ಶಿಕ್ಷೆ ಕೊಡಿಸೋ ಹಾಗೆ ಮಾಡಿಸ್ತೆ ಗಂಡ್ಸೋನಂತ ಪ್ರೂವ್ ಆಗ್ಬಿಟ್ಟಿಯಲ್ಲಯ್ಯ ಏನ್ ಗಂಡ್ಸೋ ಮಣ್ಣಾಂಗಟ್ಟಿನೋ ಆ ಶಿಕ್ಷೆ ಕೊಡಿಸಿದ ಮ್ಯಾಟ್ರು ಎಲ್ಲಾ ಲೀಡಿಂಗ್ ಪೇಪರ್ ಅಲ್ಲಿ ಹೆಡ್ಡಿಂಗ್ ಅಲ್ಲಿ ಬಂದ್ಬಿಡ್ತು ಅದ್ ಬಂದ್ಮೇಲೆ ನಾನು ಎಲ್ಲೇ ಹೆಣ್ ಕೇಳಕ್ ಹೋದ್ರು ಎಲ್ರೂ ನನ್ ಮಗ ನಾ ನೋಡಿ ಅಯ್ಯೋ ಅಲ್ಕ ನನ್ ಮಗನೇ ನಿನ್ ಮೈ ಮೇಲೆ ಬಿದ್ದಿರೋ ಹೆಣ್ಣನೇ ನೀನ್ ತೃಪ್ತಿ ಪಡಿಸಕ್ ಆಗಿಲ್ಲ ನೀನೊಬ್ಬ ಗಂಡ್ಸ ನಿನ್ ಮುಖಕ್ ಮೀಸೆ ಬೇರೆ ಕೇಡ ಅನ್ಬಿಟ್ರು ಗುರುಗಳೇ ಶಾಸ್ತ್ರಿಗಳೇ ಜನ ನನ್ ಮುಖ ನೋಡ್ ನಗೋರು ನೀವ್ ನನ್ ಕೈ ನೋಡ್ ನಂತಿದ್ದೀರಾ ನೀವು ನಗೋ ಸ್ಟೈಲ್ ನ ನೋಡಿದ್ರೆ ನನಗೆ ಈ ಜನ್ಮದಲ್ಲೆಲ್ಲ ಇನ್ನು 7 ಜನ್ಮದಲ್ಲೂ ಮದುವೆನೇ ಆಗಲ್ಲ ಅಂತ ಕಾಣಿಸುತ್ತೆ ಅದ್ಭುತ ಅದ್ಭುತ ಏನ್ ಮದುವೆ ಆಗದೇ ಇರದ ನಿನಗೆ ಲಕ್ಷ್ಮಿ ಸಿಗ್ತಾರೆ ಕಣಿಯ ನನ್ನ ಮದುವೆ ಆಗುತ್ತಾ ಖಂಡಿತ ಇದುವರೆಗೂ ನೀನು ತಪ್ಪಿದ ಸಂಬಂಧಗಳಿಗೆ ಕಾರಣ ಇದೆ ನಿನ್ನ ಬಾಳಿಗೆ ಲಕ್ಷ್ಮಿ ಎಂಟ್ರಿ ಜೂಲಿ ಲಕ್ಷ್ಮಿ ಜೋಡಿಯಿಲ್ಲದೆ ವಯಸ ವರುಷ ವರುಷ ಕಳೆದೆ ವೆಂಕಟೇಶ ನನಗೊಂದು ಮದುವೆ ಮಾಡೋ ತೋಂ ತೋಂದೆದ್ದೆತ್ತೋ ತೋಂ ತೋಂದೆದ್ದೆತ್ತೋ ಏಳು ಕೊಂಡಲ ವಾಸ ನನಗೆ ತಗು ಈ ಥರ ವನವಾಸ ಬಾಲಿಕೆಯೋ ಪ್ರೀತಿಸುವ ಮನಸ್ಸು ಇದೆ ಕನಸಿನ ಅರಮನೆ ಕಾಯುತ್ತಿದೆ ನೀ ಸಿಗದೆ ಮಹಾಲಕ್ಷ್ಮಿ ಜೀವ ಮಂಕಾಗಿದೆ ಮದುವೆ ನಡೆದಿದೆ ಮೀಸೆ ಬರದೋರ್ಗೆಲ್ಲ ನನಗೆ ಗುರುಬಲ ಯಾಕೆ ಇನ್ನೂ ಬರಲಿಲ್ಲ ಗುರುವೇ ಎಂದೋ ಮದುವೆ ಏಳು ಕೊಂಡಲ ವಾಸ ನನಗೆ ತಗು ಈ ಥರ ವನವಾಸ ಏಳು ಕೊಂಡಲ ವಾಸ ಸಿದ ಉಡುಗೊರೆ ಕೊಡಿಸುವೆನು ನನ್ನೊಲ್ಲವ ಧನಲಕ್ಷ್ಮಿ ನಿನಗಾಗಿ ನಾ ಕಾದೆನು ಏಳೇಳು ಜನುಮಗಳು ಜೊತೆಯಲ್ಲಿ ಇರುವ ಗೃಹಲಕ್ಷ್ಮಿ ನೀನೀಗ ಎಲ್ಲಿರುವೆ ಬಾಬೇಗವೋ ಜೀವವೇ ಬದುಕು ನಡುವುದೇ ಗಂಡು ಹೆಣ್ಣು ಕೂಡಿ ಹುಡುಕುತ್ತಿರುವೆನು ನನ್ನ ಜನ್ಮದ ಜೋಡಿ ಚೆಲುವೆ ಏಳುಕೊಂಡಲ ವಾಸ ನನಗೆ ತಗು ಈ ಥರ ವನವಾಸ ಜೋಡಿಯಿಲ್ಲದೆ ವಯಸ ವರುಷ ವರುಷ ಕಳೆದೆ ವೆಂಕಟೇಶ ನನಗೊಂದು ಮದುವೆ ಮಾಡೋ ತೋಂ ತೋಂದೆದ್ದೆತ್ತೋ ತೋಂ ತೋಂದೆದ್ದೆತ್ತೋ ಹಾಳಾದ ಮೊಬೈಲು ಇಟ್ಕೊಂಡ್ರೆ ಇರುವೆ ಬಿಟ್ಕೊಂಡಂಗೆ
ಹಲೋ ಹಲೋ ಆ ಹೇಳಿ ಬಾಸ್. ನಾಳೆ ಸಾಯಂಕಾಲ ನನ್ನ ವೆಡ್ಡಿಂಗ್ ಆನಿವರ್ಸರಿ ಅಪ್ಪ. ಓ ಹ್ಯಾಪಿ ಆನಿವರ್ಸರಿ. ಏಯ್ ಬರೀ ಫೋನ್ ಅಲ್ಲಿ ವಿಶ್ ಮಾಡಿದ್ರೆ ಆಗಲ್ಲಪ್ಪ. ನಾಳೆ ಸಂಜೆ ಪಾರ್ಟಿ ಬರ್ತೀನಿ ಸರ್. ಬಾ ಆದ್ರೆ ನೀನ್ ಒಬ್ಬನೇ ಅಲ್ಲ, ಮನೆಯವ್ರನ್ನ ಕರ್ಕೊಂಡ್ ಬರ್ಬೇಕು. ನಮ್ಮ ಅಕ್ಕ ಬಾವ ಊರಲ್ಲಿ ಇಲ್ಲ ಸರ್. ಓ ಊರ್ಗ ಹೋಗಿರೋ ನಿನ್ ಅಕ್ಕ ಬಾವನ್ ಬಗ್ಗೆ ಅಲ್ಲ ಕಣೆಯ, ಊರಿಂದ ಬಂದಿರೋ ನಿನ್ ಹೆಂಡತಿ ಬಗ್ಗೆ ನಾನು ಹೇಳ್ತಾ ಇರೋದು. ಹೆಂಡತಿನ? ನೋ ರೀಸನ್ ನೋ ಎಕ್ಸ್ಕ್ಯೂಸಸ್. ನೀ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಕೆಲಸ ಕಳ್ಕೊತೀಯ. ಹುಷಾರ್ ಇಲ್ದಿರೋ ಹೆಂಡತಿನ ಎಲ್ಲಿಂದ ಕರ್ಕೊಂಡು ಹೋಗೋದು? ಅಯ್ಯೋ ದೇವ್ರೆ, ನನಗೆ ಇನ್ಯಾರಪ್ಪ ದಿಕ್ಕು? ಇವತ್ತು ಸಂಜೆ ನನ್ನ ಮಿಸ್ಸಸ್ ಸಿಗ್ಬೇಕು ಅಂದ್ರೆ ಇವನು ಮಿಸ್ ಆಗ್ಲೇಬಾರ್ದು. ಸರ್ ತಮ್ಮ ರೇಂಜ್ 600 ಸರ್. 600 ಸರ್. ಗಂದಾ ನಂದಾ, ಈ ಕೆಟ್ಟ ವಯಸ್ಸು ಎಲ್ಲೋ ಕೇಳ್ದಂಗಿದ್ಯಲ್ಲ. ಆ ತಪ್ಪು ಇವತ್ತು ನಿಜ ಆಗ್ಬೇಕಾಗಿದೆಯಪ್ಪ. ಅಂದ್ರೆ ಅಂದ್ರೆ ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಪ್ಪ. ಯಾರು ನೋಡ್ತಾ ಇಲ್ವಾ? ಏನು ಗಾಬರ ಬೇಡ, ನನಗೆ ಒಂದು ಹುಡುಗಿ ಬೇಕಲ್ಲ. ಅವತ್ ನೋಡಿದ್ರೆ ಶ್ರೀರಾಮ್ ತರ ಪೋಸ್ ಕೊಟ್ರಿ, ಇವತ್ತು ಗೆಳಗೆ ಸಿದ್ಧ ಒಳಗೆ ಒಳಗೆ. ಇಲ್ಲಪ್ಪ, ನನಗೆ ಒಂದೇ ಒಂದ್ ದಿನಕ್ಕೆ ಹೆಂಡತಿಗೆ ಆಕ್ಟ್ ಮಾಡಕ್ಕೆ ಒಂದ್ ಹುಡುಗಿ ಬೇಕಪ್ಪ. ಒಂದಿಸಕ್ಕ ವಾರಕ್ಕ ಒಂದಿನಕ್ಕೆ ನೋಡ್ತಮ್ಮ. ಅದು ನೀವೇನ್ ಯೋಚನೆ ಮಾಡ್ಬೇಡಿ, ಒಂದ್ ಹುಡುಗಿ ಮಸ್ತ್ ಮಯೂರಿ ಅಂತಿದ್ದಾಳೆ, ಆರಾಮ ಕಾಗೆ ಹರ್ಸ್ಕೊಳ್ಳಿ. ನಮಗೆ ಅಂತ ಕಾಗೆ ಹರ್ಸೋರ್ ಬೇಕಾಗಿಲ್ಲ, ಒಂದು ದಿನಕ್ಕೆ ಹೆಂಡತಿಯಾಗಿ ಯಾಕೆ ಮಾಡಿದ್ರೆ ಸಾಕು. 2000 ಹೊಡಿರಿ. 2000 ನನ್ನ ಮಗನೆ ನಿಮ್ ರೇಂಜ್ ಏನಿದ್ರು ಮರಕ ಮಾಡಿದ. ಅರ್ಥ ಆಯ್ತಾ? ಒಂದು ಎರಡು ಸಾರ್, ತಿಂಗಳು ಕೊನೆ ಕೆಲಸ ಆಗ್ಬೇಕು. ಬೇಡ ಆಗ್ಬೇಕು. ಓಪನ್. ಅಯ್ಯೋ ಅಯ್ಯ ಇವಳೆ ಮಸ್ತ್ ಮಯೂರಿ. ಏನ್ ಮಸ್ತ ಇವಳನ್ನ ನೋಡಿದ್ರೆ ನಮ್ಮ ಬಾಸು ಸುಸ್ತು. ಹಲೋ ಸರ್, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಸ್ವೀಟ್ ಹಾರ್ಟ್. ಥ್ಯಾಂಕ್ ಯು. ಸೇಮ್ ಟು ಯು ಮ್ಯಾಮ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಮ್ಯಾರಿಡ್ ಆನಿವರ್ಸರಿ ಬಾಸು. ನಥಿಂಗ್ ಡೂಯಿಂಗ್. ನಾನೇನೇ ಹೇಳಿದ್ದು, ಹೆಂಡತಿ ನಿನ್ ಹೆಂಡತಿ ಜೊತೆ ಬಾ ಅಂತ ಹೇಳಿದ್ನಲ್ಲ ನಿನ್ಗೆ. ಸರ್ ಅವರು ಅದಕ್ಕಾಗಿ ಆರ್ಸೋದ್ ಲೇಟ್ ಆಗೋಯ್ತು ಬಾಸು. ಅಂದ್ರೆ ಅಬ್ಬಾ, ಅಂದ್ರೆ ಅವ್ರು ಡ್ರೆಸ್ ಚೇಂಜ್ ಮಾಡೋದ್ ಲೇಟ್ ಆಗೋಯ್ತು, ಅದಕ್ಕೆ ಅಡ್ರೆಸ್ ಕೊಟ್ಟಿದ್ರಿ, ಇಲ್ಲಿ ಬಂದ್ ಬೇಗ ಜಾಯ್ನ್ ಆಗು ಅಂತ ಹೇಳಿದಿನಿ ಬಾಸು. ಸರಿ ಸರ್. ಸರ್ ಸರ್ ಗಿರ್ ನೋಡಪ್ಪ, ಅದೆಲ್ಲ ಏನಿದ್ರು ಆಫೀಸ್ ಅಲ್ಲಿ, ಇಲ್ಲಿ ಬಹಳ ಫ್ರೆಂಡ್ಲಿ ಆಗಿರ್ಬೇಕು. ಏನಪ್ಪ ಆಯ್ತು ತಗೊಳ್ಳಲೇ ಗುಂಡಾಕನ ಬಾರಲ್ಲೇ ಹೇಳಿದ್ದೆ ತಪ್ಪು. ಈಗ ಬರ್ತಾವನೆ ಮಾಮ. ಏ ಮಾಮ, ಏನು ಸ್ಲೋ ಮೋಷನ್ ಅಲ್ಲಾಡ್ಸ್ಕೊಂಡ್ ಬರ್ತಾ ಇದ್ಯಾ? ನಿನ್ ಬರ್ತೀಯೋ ಇಲ್ವಂತ ಅನುಮಾನ ಆಗೋಬಿಟ್ಟಿತ್ತು. ಅನುಮಾನ ಪಡಬೇಡಿ ಸರ್, ಈ ನಂದು ನಮ್ದವ್ರಿಗೆ ಮೋಸ ಮಾಡಲ್ಲ ಎಂದೆಂದು. ವೆರಿ ಗುಡ್, ಕೀಪ್ ಇಟ್ ಅಪ್. ಯಾರೇ ಅವಳು, ನಿನ್ನೆ ಫೋಟೋ ಬೇರೆ ಯಾರೋ ತೋರಿಸ್ದೆ, ಇಲ್ಲಿ ಯಾರೋ ಬಂದವಳೆ ಎಲ್ಲಯ್ಯ ಮಸ್ತ್ ಮಯೂರಿ. ಅಯ್ಯೋ ಮಸ್ತ್ ಮಯೂರಿ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟವಳೆ ಸರ್. 1 ಅವರ್ಗೆ ಅಂತ ಹೇಳ್ದವರು 1 ಡೇ ಫುಲ್ ಆಗಿ ಪ್ಯಾಕೇಜ್ ಮಾಡ್ಕೊಂಡ್ಬಿಟ್ಟವ್ರೆ ಸರ್. ನೀವೇನು ಯೋಚನೆ ಮಾಡ್ಬೇಡಿ, ಇವಳು ನಿಮಗೆ ಒಳ್ಳೆ ಫ್ಯಾಮಿಲಿನಿ. ನಮಗೆ ಒಳ್ಳೆ ಫ್ಯಾಮಿಲಿ ಬೇಕಾಗಿಲ್ಲ, ಇಲ್ಲಿ ಫ್ಯಾಮಿಲಿ ತರ ಆಕ್ಟ್ ಮಾಡಿದ್ರೆ ಸಾಕು. ಏನ್ ರಜಾ ನಿನ್ನ ಹೆಸರು? ಬಿಂದು. ಫ್ರಮ್ ನಂದು. ಆಕ್ಟಿಂಗ್ ಬರುತ್ತಾ? ನಿಮ್ಮ ಆಕ್ಷನ್ಗೆ ನನ್ ರಿಯಾಕ್ಷನ್ ಇರುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದಾಗೆ ಇವರು ನನ್ನ ಮಿಸ್ಸಸ್. ನಮಸ್ಕಾರ. ಅಲ್ಲ ಸರ್, ಇವಳು ನಮ್ಮ ಮಿಸ್ಸಸ್. ಎಲ್ಲಮ್ಮ ಜಾತ್ರೆ ಸರ್, ಆಗ್ಲೇ ಮರ್ತ್ಬಿಟ್ರಾ? ಹಲೋ ಸರ್, ಫ್ಲಾಶ್ ಬ್ಯಾಕ್ ಹೋಗಿದ್ರಾ? ಬಾಲು ನೀನ್ ತುಂಬಾ ತುಂಬಾ ಗ್ರೇಟ್ ಕಣೆ. ಅಲ್ಲ ನೀನ್ ಹೊಗಳ್ಬೇಕು ಅಂದ್ರೆ ನನ್ನ ಬಾಯಿಂದ ಮಾತೇ ಬರ್ತಾ ಇಲ್ಲ. ಯು ಆರ್ ಗ್ರೇಟ್, ಯು ಆರ್ ರಿಯಲಿ ಗ್ರೇಟ್. ಯಾಕೆ ಹಿಂಗ ಗಾಬರ ಆಗ್ಬಿಟ? ಓ ಇವಳೇನ ನಿಮ್ ಹೆಂಡತಿ? ಯಾಕೆ ಅನುಮಾನನ? ಸಾವಿರ ಎಷ್ಟು ಆಗುತ್ತೆ? ನನ್ಗೇನೋ ನಂಬಿಕೆನೆ ಇಲ್ಲ. ಯಾಕೋ ಕಾಲಲ್ಲಿ ಉಂಗ್ರನೇ ಇಲ್ಲ. ಹೌದಲ್ವಾ? ಹೀಗಿದೆ ನೋಡಮ್ಮ, ಹೋಗ್ಬೇಕಾದ್ರೆ ಆ ಉಂಗ್ರನ ಬಿಚ್ಕೊಂಡು ಹೋಗು, ಯಾಕಂದ್ರೆ ಗೋಲ್ಡ್
ದಾನ ಕೊಟ್ಟಿದ್ದೆಲ್ಲ ಕೇಳಬಾರ್ದು, ಕುಷ್ಠರೋಗ ಬರುತ್ತೆ. ಹಲೋ ಬಾಲು, ಇವರು ನಮ್ಮ ಮಿಸ್ಸಸ್. ಇವರು ಅಲ್ಲ, ಇವರು ಇವ್ರ ಅಣ್ಣ. ಇವ್ರಿಬ್ರಿಗೂ ಹೋಲ್ಕೇನೆ ಇಲ್ವಲ್ಲ. ಯಾಕೆ ಅಂದ್ರೆ ಇವರು ಡೇ, ಇವರು ನೈಟ್. ಅಂದ್ರೆ ಇವರು ಪೂರ್ಣಿಮೆ, ಇವರು ಅಮಾವಾಸ್ಯೆ. ಥ್ಯಾಂಕ್ ಯು ಸೋ ಮಚ್. ಮುಂದೆ ಯಾವಾಗ ಅಂತ ಕಾಗೆ ಆರಿಸಿದಾಗ ಕಂಡವ್ರ ಹೆಂಡತಿ ಅಂದ್ರೆ ಮಕ್ಳು. ಯಾವಾಗ ಹೋಗೋದು? ಎಲ್ಗಮ್ಮ ಅಲ್ಲಿಗೆ. ಹಾಲು ಹೆಂಡತಿ ಸಕ್ಕತ್ತಾಗಿದ್ದಾಳಲ್ಲ. ಹೌದು ಕಣೋ, ಇಂತ ಹುಡುಗಿ ನಮ್ಗೆ ಇದುವರೆಗೂ ಸಿಕ್ಲಿಲ್ವಲ್ಲ. ಅವಳು ಬೇಕು ಅಂದ್ರೆ ನಿಮ್ಗೂ ಸಿಗ್ತಾಳೆ. ಐಟಮ್ ಬಿಂದು ಕರ್ಕೊಂಬಂದಿರೋ ನಂದು, ಪೇಮೆಂಟ್ ತೊಡೆದ್ರೆ ಅದು ನಿಮ್ದು. ಯಾಕ್ ಡೌಟ್? ಹಲೋ, ಹಂಗೆ ರೈಟಿಗೆ ತಿರ್ಗ, ಹಂಗೆ ಒಂದ್ ಸಿಗ್ನಲ್ ಕೊಡು, ಹಂಗೆ ಒಂದ್ ಚುಮ್ಮ ಕೊಡು. ಅಡ್ವಾನ್ಸ್ ಕೊಟ್ರೆ ಇಂದು, ಇಲ್ದೆ ಹೋದ್ರೆ ಒಂದ್ ತಿಂಗಳು ಮುಂದು. ಐಟಮ್ ಬಿಂದು ಫ್ರಮ್ ನಂದು. ಯಾ ಎಲ್ಲ 500 ಕರೆನ್ಸಿನೇ. ಹಲೋ, ಎಲ್ಲಿ ಅಂತ ಹುಡ್ಕದಪ್ಪ ನಿನ್ನ ಅತ್ತಿಗೆ? ಎಲ್ಲಿ? ಅಲ್ಲಿ ನಿಂತ್ಕೊಂಡಿದ್ದಾಳೆ ನೋಡು, ಮಲ್ಲಿಗೆ ಹೂವನ ಮುಡ್ಕೊಂಡು. ಒಂದ್ ನಿಮಿಷ, ಆಶೀರ್ವಾದ ತಗೊಂಡ್ ಬಂದ್ಬಿಡ್ತೀನಿ ನೋಡ್ಕೊಂಡು. ಅತ್ತಿಗೆ ಹಾಯ್ ಸಂಪಿಗೆ. ನೀನೇನಾ ಭಾ ಮೈದಾ? ಆತು ತುಂಟ. ಸಂಪು, ಯಾಕಪ್ಪಾಜಿ ಬಿಟ್ ಪದ್ಮನಾಭ ತರ ಕುಡಿತಾ ಇದ್ದ ನೀನು? ಒಂದ್ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ. ನೀನ್ ಸೆಕೆಂಡ್ ಹ್ಯಾಂಡ್ ವಾಚ್ ಕಟ್ಟಿದ್ಯಾ? ಓಕೆ. ಸೆಕೆಂಡ್ ಹ್ಯಾಂಡ್ ಬೈಕ್ ಇಟ್ಕೊಂಡಿದ್ಯಾ? ಅದು ಓಕೆ. ಆದ್ರೆ ದಿವಸ ಹಿಂಗೆ ಹ್ಯಾಂಡ್ ಇಂದ ಹ್ಯಾಂಡ್ ಗೆ, ಹ್ಯಾಂಡ್ ಇಂದ ಹ್ಯಾಂಡ್ ಗೆ ಎಕ್ಸ್ಚೇಂಜ್ ಆಗೋ ಹೆಂಡತಿ ಕಟ್ಕೊಂಡು ಹೆಂಗೂ ಮ್ಯಾನೇಜ್ ಮಾಡ್ತೀಯಾ? ಸಂಪು, ಅವಳು ನನ್ನ ಹೆಂಡ್ರಲ್ಲ ಕಣಪ್ಪ. ಇಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪೇಯಸಿ ನೀನು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಅದೇನೋ ಅಂತದ ಪೇಪರ್ ಅಲ್ಲಿ ಇರೋದು, ಬೆಳಿಗ್ಗೆಯಿಂದ ಒಂದೇ ಸಮ ಓದ್ತಾ ಇದೆಯಲ್ಲ. ತಗೋ ಕಾಫಿ. ಅಕ್ಕ, ಇನ್ನು ಸ್ವಲ್ಪ ದಿನ ಅಷ್ಟೇ, ಈ ಕೋಪದ ಕಾಫಿನ ಬಿಟ್ಟು ಬಿಡ್ತೀನಿ. ಅಂದ್ರೆ ಕಾಫಿ ಕುಡಿಯೋದು ಬಿಟ್ಬಿಡ್ತೀನಿ? ಯಾ ಒಳ್ಳೆ ಅಭ್ಯಾಸ, ಖರ್ಚು ಕಡಿಮೆ ಆಯ್ತು ಸದ್ಯ. ಅಲ್ಲ ಅಲ್ಲ, ಆದಷ್ಟು ಬೇಗ ನನಗೊಬ್ಳು ಡುಮ್ಟಕ ಸಿಗ್ತಾಳೆ, ಪ್ರೀತಿಯಿಂದ ಬಂದು ನನ್ನ ಕಾಫಿನ ಕೊಡ್ತಾಳೆ ಎಂದೆ. ಓ, ವರ ಬೇಕಾಗಿದ್ದಾರೇನೋ, ವಾಂಟೆಡ್ ಕಾಲಮ್ ಅಲ್ಲಿ ವೈಫ್ ಹುಡುಕ್ತಿದ್ಯಾ? ಗಂಡ ಸತ್ತ ಗಗ್ಗಮ್ಮ, 48 ವರ್ಷ, 14 ವರ್ಷದ ಮಗ ಇದ್ದಾನೆ, ವರದಕ್ಷಿಣೆ ಬೇಕಾಗಿಲ್ಲ, ಗಂಡ ಬೇಕಾಗಿದ್ದಾನೆ. ಸಾಯಿಸಾಕ್ಬಿಡ್ತೀನಿ. ನಾಡಿಯೇ, ಇವನಿಗ್ ನಾವ್ ನೋಡೋವರೆಗೂ ಜನಮದಲ್ಲಿ ಹುಡುಗಿ ಸಿಗಲ್ಲ. ನಾ ಸಿನ್ ಗ್ರಾಕಿಗಳು ಲಕ್ಷ್ಮಿ, 21 ವರ್ಷ, 9th ನಂಬರು, 12th ಕ್ರಾಸು, ವಿಜಯ ನಗರ, ವರ ಬೇಕಾಗಿದ್ದಾನೆ. ಸಿಕ್ಬಿಟ್ಲು. ಯಾರು? ಇದು ಅಲ್ಲ, ಏನಯ್ಯ ಇದು? ಬೆಳಿಗ್ಗೆ 1 ಅವರ್ ಇಂದ ಹುಡುಕ್ತಾ ಇದೀನಿ, ಅಳದ್ ಸಿಗ್ತಾ ಇಲ್ವೇ? ಏಯ್, ಮನೆ ಮುಂದೆ ಕ್ರಿಕೆಟ್ ಆಡ್ಬೇಡಿ ಅಂತ ಎಷ್ಟಾಗಿ ಹೇಳೋದು ನಿಮ್ಗೆ? ನಾವ್ ಕ್ರಿಕೆಟ್ ಆಡೋ ಜಾಗದಲ್ಲಿ ಮನೆ ಕಟ್ಟಿರೋದು ನಿಮ್ ತಪ್ಪು. ಅಯ್ಯೋ, ಇಷ್ಟುದ್ದ ಇದೆಯಾ, ನನಗೆ ತಿರುಗಿ ಮಾತಾಡ್ತೀಯಾ? ನಾಮ್, ಏಯ್, ಹೀಗೆ ಮಾಡ್ತಾ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಅಯ್ಯೋ, ಹೋಗ್ತೀರಾ? ಮುಟ್ಟಾಳ್ರಾ, ಇಷ್ಟುದ್ದ ಇದ್ರಾ, ತಲೆ ಎಲ್ಲ ಮಾತಾಡ್ತೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಈ 12th ಕ್ಲಾಸ್ ಡೋರ್ ನಂಬರ್ ಎಲ್ಲಿ ಬರುತ್ತೆ? ಅದು ಬರಲ್ಲ, ಅದಿರೋ ಜಾಗಕ್ಕೆ ನಾವೇ ಹುಡ್ಕೊಂಡು ಹೋಗ್ಬೇಕು. ಕನ್ನಡಕ ತೆಗೆದು ಹುಡುಕು, ಸಿಗುತ್ತೆ. ಯಾರೋ ಬಿಪಿ ಪೇಷಂಟ್ ರೋಡ್ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರಲ್ಲ, ಹಾಸ್ಪಿಟಲ್ ಸೇರ್ಸದ್ ಬಿಟ್ಟು. ಡೋರ್ ನಂಬರ್ 9. ಅಯ್ಯೋ, ತಾಮ್ರದ ತಲೆ, ಅವನು ಇಲ್ಲಿರೋ ಅಡ್ರೆಸ್ ಹೇಳಕ್ ಸಾಯ್ತಾ ಇದ್ನಲ್ಲ, ಸದ್ಯ ಮನೆ ಸಿಗ್ಬಿಡ್ತು. ಆಕಾಶದಿಂದ ಕರಗಿಳಿದರಂಬೆ, ಎಲ್ಲಿ ಎಲ್ಲಿ ಚಂದನದ ಗೊಂಬೆ. ಯಾರ್ ಬೇಕು? ಲಕ್ಷ್ಮಿ ಒಳಗಿದ್ದಾಳೆ, ಏನ್ ವಿಷಯ? ಏನಿಲ್ಲ, ಅದು ಪೇಪರ್ ಅಲ್ಲಿ ಆಡ್. ಓಹ್, ಬನ್ನಿ ಒಳಗ್ ಬನ್ನಿ. ಮುದಡಿದ ತಾವರಿ ಅರಳಿದೆ, ಬನ್ನಿ ಕೂತ್ಕೊಳ್ಳಿ. ಸೈಟ್ ಗೆ ನಮ್ಮನ್ನ ಒಪ್ಪಿದ್ಕೆ ತುಂಬಾ ಥ್ಯಾಂಕ್ಸ್. ಲಕ್ಷ್ಮಿ, ಪೇಪರ್ ನೋಡ್ ಬಂದಿದ್ದಾರೆ, ಬಾಮ.
ನಿಮ್ಗೇನ್ ಅನ್ಸುತ್ತೋ ಹೇಳಿ. ನೀವು ಇಷ್ಟೊಂದು ಬೋಲ್ಡ್ ಆಗಿ ಮಾತಾಡಿದ್ರಲ್ಲೇ ಗೊತ್ತಾಗುತ್ತೆ ಗೋಲ್ಡ್ ಅಂತ. ಥ್ಯಾಂಕ್ಸ್. ನನಗೋಕೆ ನಿಮ್ಗೆ? ನೀವ್ ಓಕೆ ಅಂದಲ್ಲೇ ನಮ್ಗೂ ಓಕೆ. ಟೀ ಕಾಫಿ ಓಕೆ ಆಂಟಿ. ಮುಂದಿನ ಕಾರ್ಯ ಯಾವಾಗ ಇಟ್ಕೊಳ್ಳೋಣ? ನೀವ್ ಯಾವಾಗ ಅಂದ್ರೆ ಅವಾಗ, ಬೇಕಾದ್ರೆ ನಾಳೆನೆ. ಏನೇ ಆ ಹುಡುಗಿ ಇಷ್ಟೊಂದು ಸ್ಪೀಡ್ ಆಗೋಳೆ? ನೋಡಿ, ನಾನು ಬಾಲಸುಬ್ರಹ್ಮಣ್ಯಂ ಅಂತ ಟ್ರಾವೆಲ್ ಏಜೆನ್ಸಿಲಿ ಕೆಲಸ ಮಾಡ್ತಿದ್ದೀನಿ. ನನಗೆ 10,000 ರೂಪಾಯಿ ಸಂಬಳ ಬರುತ್ತೆ. ನನಗೇನಪ್ಪ ಅಂದ್ರೆ ನಮ್ಮ ಅಕ್ಕ ಭಾವ ನೋಡ್ಬೇಕು ಅಂತ, ಯಾಕೆಂದ್ರೆ ಮನೆಗೆ ದೊಡ್ಡವರು ನೋಡಿ. ಖಂಡಿತ ಕರ್ಕೊಂಡು ಬನ್ನಿ. ಕಾಫಿ ತಗೋ. ಥ್ಯಾಂಕ್ಸ್. ಚಿತ್ರಾನ್ನಗಳು ಎಲ್ಲ ಲೋಟ ತೊಳೆಕ್ ಹಾಕಿದ್ದೆ, ಅದೊಂದೇ ಇದ್ದಿದ್ದು. ಪರವಾಗಿಲ್ಲ ಬಿಡಿ. ಅಂದಾಗೆ ನಾನು ಈ ರೋಡ್ ಅಲ್ಲಿ 24 ಗಂಟೆ ಬರುಕ್ತಾ ಇರ್ತೀನಿ. ನಿಮ್ ಹುಡುಗಿನ ಎಲ್ಲೂ ನೋಡ್ಲೇ ಇಲ್ಲ. ಅಯ್ಯಯ್ಯೋ, ಅವಳು ಮನೆ ಬಿಟ್ಟು ಎಲ್ಲಿಗೂ ಹೋಗದೇ ಇಲ್ಲ, ಸಾಯಂಕಾಲ ಮಾತ್ರ ಲೈಬ್ರರಿಗೆ ಹೋಗ್ತಾಳಷ್ಟೇ. ತುಂಬಾ ಒಳ್ಳೆ ಅಭ್ಯಾಸ. ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ರೋಡು ಬೀದಿಲೆಲ್ಲ ಪೊರ್ಕಿ ಹುಡುಗರೆಲ್ಲ ಅಂತ ಕಾಗೆ ಆರ್ಸಕ್ ಓಡಾಡ್ತಿರ್ತಾರೆ, ಅದು ತುಂಬಾ ಒಳ್ಳೇದು. ಆಮೇಲೆ ಲೇಟ್ ಮಾಡೋದು ಬೇಡ, ಆದಷ್ಟು ಬೇಗ ಒಳ್ಳೆ ಮುಹೂರ್ತದಲ್ಲಿ ಎಲ್ಲ ಬೇಗ ಮಾಡಿ ಮುಗಿಸ್ಬಿಡೋಣ. ನೀವ್ ಹೇಗ್ ಹೇಳ್ತಿರೋ ಹಾಗೆ, ನಮ್ದೇನು ಅಭ್ಯಂತರ ಇಲ್ಲ. ಇನ್ನೊಂದು ವಿಷಯ, ನನಗೆ ವರದಕ್ಷಿಣೆ ವರೋಪಚಾರ ಇದ್ಯಾವುದು ಇಷ್ಟ ಇಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಪ್ಲೀಸ್ ನನ್ನ ಮಾತ್ರ ಬಲವಂತ ಮಾಡಬೇಡಿ, ಬಿಪಿ ರೈಸ್ ಆಗುತ್ತೆ. ಶ್ರೀ ಮಿಸ್ಟರ್, ಯಾವ ವರದಕ್ಷಿಣೆ, ಏನ್ ಮಾತಾಡ್ತಿದ್ದೀರಾ? ಅದೇ ನಮ್ಮ ನಿಮ್ಮ ಮದುವೆ ವಿಷಯ. ಮದ್ವೆ ನನ್ಗೂ ನಿಮ್ಗೂ? ಏನ್ರಿ ತಲೆ ಕೆಟ್ಟಿದ್ಯಾ ನಿಮ್ಗೆ? ಯಾಕು ಅಂತಾನ ಮಾತಾಡ್ತಿದ್ದೀರಿ? ಅದನ್ನೇ ನಾನು ನಿಮ್ಗೆ ಕೇಳ್ತಾ ಇರೋದು. ಪೇಪರ್ ನ ಲಾಡ್ ನೋಡಿ, ಮನೆ ಸೇಲಿಗೆ ಬಂದಿದ್ದೀರ ಅನ್ಕೊಂಡ್ರೆ ಮನೆ ಹುಡುಗಿನೇ ಬೇಕು ಅಂತಿದ್ರಲ್ರಿ. ಅಲ್ಲ ಮೇಡಮ್, ಅದು ಲಕ್ಷ್ಮಿ ಡೋರ್ ನಂಬರ್ 9, 12th ಕ್ರಾಸ್. ಆಮೇಲೆ ಲಕ್ಷ್ಮಿನೇ ನಂಬರ್ 9 ಅಲ್ಲ, 6. ಅಲ್ಲ ಮೇಡಮ್, ಹೊರಗಡೆ 9 ಹೇಳ್ರಿ ಮೇಲೆ. ಅಲ್ಲ ಮೇಡಮ್, ನಮ್ ಮದುವೆ ಮುಂಚೆ ಹೋಗ್ರಿ, ಹೋಗ್ರಿ ಅವ್ರಿಗೆ ಹೋಗ್ರಿ. ಲೋಟ ಇಡ್ರಿ, ಇಡ್ರಿ ಅಲ್ಲಿ. ಯಾಕೆ ಎಡವಟ್ಟಾಗೋಯ್ತಲ್ಲ ಆಂಟಿ? ಯಾರು ಏನು ಅಂತ ವಿಚಾರಿಸ್ದೆ ಮನೆ ಒಳಗ್ ಸೇರಿಸಿದ್ರೆ ಹೀಗೆ ಆಗೋದು. ನೀವು ಬೇರೆ ಅವನ್ ಮುಂದೆನೆ ಈವ್ನಿಂಗ್ ಲೈಬ್ರರಿಗೆ ಹೋಗ್ತಾಳೆ ಅಂತ ಹೇಳಿದ್ರಿ, ಅಲ್ಗೂ ಬಂದ್ರೆ ಏನ್ ಮಾಡುದು? ಎಕ್ಸ್ಕ್ಯೂಸ್ ಮೀ. ಅಯ್ಯೋ ಏನ್ರಿ ಅದು ಮತ್ತೆ? ಖರ್ಚು ಕಣೆ, ಹಾಗೆ ಚೆನ್ನಾಗಿತ್ತು, ಮಿಸ್ ಆಗೋಯ್ತೆ. ಬಾಲು, 5:00 7:00 ಫಿಲಮ್ ಹೋಗಣ್ವಾ? 8 PM ಗೆ ಟೈಮ್ ಬಾರ್ ಆಗುತ್ತೆ. ಏನ್ ಬಾಲು, ಬಾರ್ ಟೈಮ್? ಬಾರ್ ಟೈಮ್ ಅಲ್ಲ ಕಣು, ಟೈಮ್ ಬಾರ್ ಆಗುತ್ತೆ ಅಂದೆ. ಹೋಗ್ಲಿ, ಹನಿಮೂನ್ ಎಕ್ಸ್ಪ್ರೆಸ್ ಹೋಗಣ್ವಾ? ಆಕ್ಸಿಡೆಂಟ್ ಆಗುತ್ತೆ. ದಿಲ್ಸಿ, ಅಯ್ಯೋ ಸಾಕು ನಿಲ್ಸೆ. ಆ ಬಾಲು, ಸಾಯಂಕಾಲ 5 ಗಂಟೆಗೆ ಮೀಟಿಂಗ್ ಇದೆ ಕಣಯ್ಯ. ಮಾಡ್ಕೊಳ್ಳಿ ಸರ್. ಮಾಡ್ಕೊಳ್ಳಿ, ಏಯ್ ಮಾಡ್ಕೊಳಕ್ ಇದೆ ಮೀಟಿಂಗ್ ಏನಯ್ಯ, ಆಫೀಸ್ ಮೀಟಿಂಗ್, ನೀನು ಇರ್ಲೇಬೇಕ್ ಸರ್. ನಿಮ್ ಟ್ಯಾಲೆಂಟ್ ಗೆ ನೀವ್ ಒಬ್ರೆ ಮೀಟಿಂಗ್ ಮಾಡ್ಬೋದು ಸರ್. ಕರೆಕ್ಟ್ ಕರೆಕ್ಟ್, ಒಬ್ನೇ ಮಾಡೋ ಥಿಂಕಿಂಗ್ ಅಲ್ವಾ? ನಾನಾ, ನೀನು ಮೀಟಿಂಗ್ ಅಲ್ಲಿ ಇರ್ಲೇಬೇಕ್ ಸರ್. ನನ್ಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಸರ್. ನನ್ನ ಆಫೀಸ್ ಮೀಟಿಂಗ್ ಇನ್ನ ಏನ್ ಮಹಾ ದೊಡ್ಡ ಕೆಲಸ ನಿನ್ಗೆ ಸರ್? ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವ್ದು ಸರ್? ಗೊತ್ತು ಕಣಳೆಯ, ಸಮಾಧಾನ. ಅಲ್ಲ, ಅದಕ್ಕಿನ್ನ ದೊಡ್ಡದು, ಅದಕ್ಕಿನ್ನ ದೊಡ್ಡದು ದೊಡ್ಡದು ಮೈದಾನ. ಏನ್ ಕಬಡ್ಡಿ ಆಡೋದಕ್ಕ? ಅಲ್ಲ ಸರ್, ಎಲ್ಲದಕ್ಕಿನ ಶ್ರೇಷ್ಠವಾದ ದಾನ ರಕ್ತದಾನ ಸರ್. ಕರೆಕ್ಟ್ ಕಣಯ್ಯ. ಆ ರಕ್ತದಾನಕ್ಕೆ ನಾನು ಹೋಗ್ಲೇಬೇಕು ಸರ್. ನನ್ನ ಬ್ಲಡ್ ಗೋಸ್ಕರ ಒಂದ್ ಡೆಡ್ ಬಾಡಿ ಕಾಯ್ತಾ ಇದೆ ಸರ್. ನಾನು ಸರಿಯಾದ ಸಮಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಆ ಕರ್ಮ ನಿಮ್ಮನ್ನ ಬಿಡೋದಿಲ್ಲ ಸರ್. ಬೇಡ ಕಣಯ್ಯ. ಏನ್ ದಾನ ಮಾಡದ? ಅಲ್ಲಪ್ಪ, ಆ ಕರ್ಮ ನನಗೆ ಸುತ್ಕೊಳ್ಳೋದು ಬೇಡ ಅಂತ. ತಗೋ, ನೀನ್ ತುಂಬಾ ಸುಸ್ತಾಗಿರ್ತೀಯ, ಅದಕ್ಕೆ ನೀನು ಹೊಟ್ಟೆ ತುಂಬಾ ಆಪಲ್ ತಿನ್ನು. ತಗೋ. ಏನ್ ಸರ್, 20 ರೂಪಾಯಿ ಕೊಟ್ಟು ಆಪಲ್ ತಿನ್ನು ಅಂತ ಹೇಳ್ತಾ ಇದೀರಲ್ಲ, ಈಗಿನ ಕಾಲದಲ್ಲಿ ಮಕ್ಕಳು ನಿಪ್ಪಲ್ಲೂ ಬರೋದಿಲ್ಲ. ಈಗೇನಪ್ಪ ನೀನ್ ಆಪಲ್ ತಿನ್ಬೇಕು ತಾನೆ? ಕೊಡಿ ಸರ್, ಕೊಡಿ ಸರ್, ನೀನ್ ಬಾಪ, ನಾ ಕೊಡಿಸ್ತೀನಿ. ಡೆಡ್ ಬಾಡಿಗೆ ರಕ್ತ ಕೊಡೋದಂದ್ರೆ ಅಪ್ಪ, ಡೆಡ್ ಬಾಡಿಗೆ ಬ್ಲಡ್ ಕೊಡ್ತಾ ಇದ್ದಾನೆ. ಬಾಲು ಇಸ್ ಎ ವೆರಿ ವೆರಿ ಗುಡ್ ಬಾಯ್. ಡೆಡ್ ಬಾಡಿಗೆ ಬ್ಲಡ್? ಏ ಬಾಲು, 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 ಇಷ್ಟೊಂದು ಸ್ಪೀಡ್ ಆಗಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಸಸ್ಪೆನ್ಸ್. ಸಸ್ಪೆನ್ಸಾ? ಅಯ್ಯೋ ಜಾಸ್ತಿ ಸಸ್ಪೆನ್ಸ್ ಮಾಡ್ಬೇಡಪ್ಪ, ಕೂತ್ಕೊಳಕ್ ಆಗಲ್ಲ. ನಮ್ಮ ಡೌನ ನೋಡಕ್ಕಣೋ? ಹೌದಾ? ಯಾವಾಗ ಬಾಲು ಪಟಾಯಿಸ್ದೆ? ಪಟ್ಟಣಕ್ಕೆ ಬಂದ ಪುಟ್ಟ ಟೈಮ್ ಅಲ್ಲಿ. ಆಹಾ ಬಾಲು, ಸೂಪರ್. ಇದೇ ಖುಷಿಯಲ್ಲಿ ಅಲ್ಲಿ ಹೋಗೋ ಅಷ್ಟರಲ್ಲಿ ಒಂದ್ ಸಣ್ಣ ನಿದ್ದೆ ಹಾಕೊಂಡ್ಲಾ? ಹುಷಾರು ಕಂದ, ಹಂಪು ಬಂದ್ರೆ ಸ್ಪೈಡರ್ ಮ್ಯಾನ್ ತರ ಜಂಪ್ ಹೊಡೆಯ ಪ್ರೋಗ್ರಾಮ್ ಇದೆ. ಅದು ಸಾಧ್ಯನೇ ಇಲ್ಲ ಬಿಡು, ಬ್ಯಾಟ್ ಮ್ಯಾನ್ ತರ ಅಂಟ್ಕೊಂಡ್ಬಿಟ್ಟಿರ್ತೀನಿ. ಬ್ಯಾಕಲ್ ಕೂತಿದ್ದೆ ಹುಷಾರು. ತೂಕಡಿಸಿ ತೂಕಡಿಸಿ ಬೀಳದಿರು ತಮ್ಮ. ಏನಯ್ಯ ಕಾಲ ಇದು, ಇವನ್ ಯಾವ ಟೂ ವೀಲರ್ ಹೆಣ ಸಾಗಿಸ್ತಾವನೆ. ಬಾಲು, ವೈನಿಯಲ್ಲಿ ದಬ್ಬಾ ಫೆಲೋ, ವೈನ್ ಕೇಳ್ತಿದ್ದಿಲ್ಲ, ಇದು ವೈನ್ ಶಾಪ, ಲೈಬ್ರರಿ ಕಡೆಯ. ವೈನ್ ಅಲ್ಲ ಬಾಲು, ಅತ್ತಿಗೆ ವೈನಿ. ಫೋನ್ ಟಾಕಿಂಗ್ ಲೇಡಿ ಅವಳಲ್ಲ, ಅವಳೇ ಅವಳ. ನಾನು ಏನ್ ಮಾಡ್ತೀನಿ ನೋಡು. ಓಕೆ. ಲೈಬ್ರರಿ ಕಾಗೆಗಳೇ, ನಾನ್ ಬಂದು ಕ್ಯಾಚ್ ಹಾಕುವೆ. ಆಯ್, ಅರೆ ನೀವು ಈ ಲೈಬ್ರರಿಗ ಬರೋದು?
ನಾನು ಇದೇ ಲೈಬ್ರರಿ ಬಂದು ಇದನ್ನ ನಮ್ಮ ಫ್ರೆಂಡ್ ವಿ ಸೋಮಣ್ಣ ಕಟ್ಟಿದ್ದು. ಬಹಳ ಒಳ್ಳೆ ಲೈಬ್ರರಿ, ಇಲ್ಲಿ ಇರೋ ಎಲ್ಲಾ ಪುಸ್ತಕ ಓದ್ಬಿಟ್ಟಿದ್ದೀನಿ. ನೀವು ಓದ್ಬಿಟ್ಟಿದ್ರಾ? ಓ, ಕಲಾಚೇತನ ಓದ್ತಿದ್ರಾ? ಇದನ್ನ ನಮ್ ಗುಡೆ ಮಾರ್ನಳ್ಳಿ ರೈಫಲ್ ಗೋವಿಂದಪ್ಪ ಬರ್ದಿದ್ದು. ನಿಮ್ಗೆ ರೈಫಲ್ ಗೋವಿಂದಪ್ಪ ಗೊತ್ತಾ? ಏನ್ ಮೇಡಮ್, ಲೈಲಾ ಮಜನು ಕತೆನಾ? ಅಲ್ಲ, ಎಕ್ಕಡದಲ್ಲಿ ಬದಿತಿಂದ ಮದಿಸೋದನ. ಈ ತರ ಡಬ್ಬಾ ಬುಕ್ ನಾ ಓದೇ ಇಲ್ಲ ಬಿಡಿ. ಯಾರ್ ನೀವು? ಯಾಕೆ ಏನೇನು ಮಾತಾಡ್ತಿದ್ದೀರಾ? ರೀ, ನಾನು ರೀ ಬಾಲು. ಅಯ್ಯಯ್ಯೋ, ಕೋಪ ಮಾಡ್ಕೊಂಡಿದಾರೆ ಅಂತ ಕಾಣಿಸುತ್ತೆ ನೋಡಿ. ನಾನು ಮಿಸ್ ಆಗಿ ನಿಮ್ ಮನೆಗೆ ಬಂದೆ, ಮಿಸ್ಟೇಕು ನಂದಲ್ಲ. ಸಾರಿ ಕಣೇಮ್ಮ, ನಾನು ತುಂಬಾ ಜೆಂಟಲ್ಮನ್ ರೀ. ಮತ್ತ್ಯಾಕೆ ಈ ತರ ಆಡ್ತಿದ್ದೀರಾ? ಈ ತರನಾ? ಇರ್ಲಿ ಬಿಡಿ ಫ್ರೆಂಡ್ಸ್. ಬುಕ್ಕೆ ನನಗೆಲ್ಲ, ನನಗಿದ್ರ ಅಗತ್ಯ ಇಲ್ಲ. ಮೇಡಮ್ ಮೇಡಮ್, ಏನು ನಡೆ ಏನು ನಡೆ? ಅಬ್ಬ ನೀನಾ ಬ್ರದರ್? ಅತ್ತಿಗೆ ಎಷ್ಟು ಹೆಂಗೆ ಬಲು ಪಟಾಯಿಸ್ತೇ? ತುಂಬಾ ಸಿಂಪಲ್. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ರ್ಯಾಕು, ಅದ್ರ ಪಕ್ಕದಲ್ಲಿ ನೀಲಿ ಪುಸ್ತಕ ಕಾಣಿಸ್ತಾ ಇದೆಯಲ್ಲ, ಸುಮ್ನೆ ಹಂಗ ಹೇಳ್ಕೋ. ನಿನ್ಗೆ ಇಷ್ಟ ಬಂದವ್ರು ಕಾಗೆ ಆರ್ಸು, ಮ್ಯಾಟ್ರು ಫಿಕ್ಸ್. ಅಷ್ಟು ಸಿಂಪಲ್, ಹಿಂಗ್ ಹೋಗಿ ಹಿಂಗ್ ಬಂದೆ. ನೀಲಿ ಪುಸ್ತಕ ಸಿಕ್ತು, ಥ್ಯಾಂಕ್ ಗಾಡ್. ಎಕ್ಸ್ಕ್ಯೂಸ್ ಮೀ, ಹಲೋ. ಸ್ವಿಚ್ ಆಫ್. ಹಲೋ ಹಲೋ ರೀ, ಕಳಿಸಿದ ಬಸ್ ದುಸ್ಸಾಗ ಪಂಚರ್ ಆಗಿದೆಯಲ್ರಿ. ಹಲೋ ರೇ, ಹೀಗ್ ಮಾಡಿದ್ರೆ ಹೇಗ್ರಿ? ಕಸ್ಟಮರ್ ಅದ್ರ ಏನ್ ತಿಳ್ಕೊಂಡಿದ್ದೀರಾ? ನನ್ ತಲೆ ಕೆಟ್ಟೋಯ್ತು. ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಡಮ್ಮ. ಆಂಟಿ, ನನ್ ಫೋನ್ ಯಾರ ಹತ್ರ ಇದೆಯೋ ಅವ್ರು ಫೋನ್ ಮಾಡಿದ್ರೆ. ನೀನೇ ಅವ್ರಿಗೆ ಫೋನ್ ಮಾಡು. ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಬರ್ತಾ ಇದೆ. ಹಲೋ ಹಲೋ, ಹನಿಮೂನ್ ಟ್ರಿಪ್ ಪ್ಯಾಕೇಜ್ ಡೀಟೇಲ್ಸ್ ಹೇಳ್ತೀರಾ? ಫೋನ್ ಇಡ್ತೀರಾ? ಹಲೋ, ಹನಿಮೂನ್ ಜಾಮೂನ್ ತೀರ್ಥ ಯಾತ್ರೆ ಟೂರು ಯಾವ್ದು ಗೊತ್ತಿಲ್ಲ ನಮ್ಗೆ. ಇದು ಯಾವ್ದು ಬೇಕಾಗಿಲ್ಲ. ನಿಮ್ಗೆ ಏನಾದ್ರು ಲೋನ್ ಬೇಕಾ? ಓ ಶಿಟ್. ಅಬ್ಬಾ, ಏನ್ ಶಕೆ ಏನ್ ಶಕೆ, ಇಂಗ್ಲಿಷ್ ಪಿಕ್ಚರ್ ತರ ಎಲ್ಲ ಬಿಚ್ಬಿಟ್ಟು ಮಾಡ್ಕೊಂಡ್ಬಿಡ್ಬೇಕು. ಫೋನ್ ಬೇರೆ ಆಫ್ ಮಾಡ್ಬಿಟ್ಟಿದ್ದೆ. ಅಬ್ಬಾ, ರಿಂಗ್ ಆಗ್ತಿದೆ. ಇದೇನು ಆನ್ ಮಾಡಿದ ತಕ್ಷಣ ರಿಂಗ್ ಆಗ್ತಿದೆ? ಹಲೋ ಹಲೋ, ಮನೆ ಹಾಳು ಬಿದ್ದೋಗ್ಲಿ, ಎಲ್ಲಿದ್ದೀರಾ ನೀವು? ಯಾರಮ್ಮ ನೀನು? ಬೆಳದಿಂಗಳ ಬಾಲೆ, ನಿನ್ ತಲೆ ಹೊಡೆದಾಗ್ತೀನಿ ಸಿಗು. ಏನಿದು ಡೈಲಾಗು ಸೀಕ್ವೆನ್ಸ್ ಸಿಂಕೆ ಆಗ್ತಿಲ್ವಲ್ಲ, ಏನೋ ಎಡವಟ್ ಆಗಿರ್ಬೇಕು. ಯಾರಮ್ಮ ನೀನು? ಎಲ್ಲಯ್ಯ ಇದೆಯಾ? ಕಣ್ಣ ತರ ಫೋನ್ ಕದ್ಕೊಂಡು ಹೋಗಿದ್ಯಾ? ಕದ್ಕೊಂಡ ರೇ, ತಲೆಗೆಲೆ ಕೆಟ್ಟಿದ್ಯಾ? ಇದು ರಾಂಗ್ ನಂಬರ್ ರೀ. ಮತ್ತೆ ನನ್ ಫೋನ್? ಹೌದಲ್ಲ, ಸೇಮ್ ನನ್ ಫೋನ್ ತರನೇ ಇದೆಯಲ್ಲ. ಹೌದು, ಲೇಡೀಸ್ ಫೋನ್. ಅಯ್ಯೋ, ಅದೆಲ್ಲ ಮಿಸ್ ಆಗಿರ್ಬೇಕು. ಕಸ್ಟಮರ್ಸ್ ಏನಾದ್ರು ಫೋನ್ ಮಾಡಿದ್ರಾ? ಕಸ್ಟಮರ್ಸ್? ಅವರು ರಾಕ್ಷಸರು. ನನ್ನ ಸ್ಥಿತಿನ ನೀವೊಬ್ರೇ ಅರ್ಥ ಮಾಡ್ಕೊಂಡಿದ್ದು. ಬೆಳಿಗ್ಗೆ 10 ಗಂಟೆಗೆ ಫ್ಯಾನ್ಸಿ ಲೇಕ್ ಹತ್ರ ಬನ್ನಿ, ನನ್ ಫೋನ್ ಕೊಡಿ. ಮತ್ತೆ ನನ್ ಫೋನ್? ಬಿಸಾಕ್ತೀನಿ. ಬಿಸಾಕಕ್ಕೆ ನನ್ ಫೋನ್ ಏನ್ ಬೀದಿ ನಾಯ? ಇವಳನ್ನ ಕಟ್ಕೊಂಡವ್ರ ಉದಾಹರಣೆ ಆಗಲ್ಲ. ಎಲ್ಲ ಬಿಚ್ಬಿಟ್ಟು ಮನಬಿಡಿ. ಸಾರಿ, ಸೆನ್ಸಾರ್ ಪ್ರಾಬ್ಲಮ್. ವಾಯು ವಿಹಾರಕ್ಕೆ ಅಂತ ಪಾರ್ಕ್ ನ ಕಟ್ಬಿಟ್ರೆ ಸಾಕು, ಅಲ್ಲೆಲ್ಲ ಫುಲ್ಲು ಕಾಗೆಗಳೇ ಸೇರ್ಕೊಂಡ್ಬಿಡುತ್ತೆ. ಈಗ ನನ್ನ ಫೋನ್ ನ ಯಾವ ಕಾಗೆ ಎತ್ಕೊಂಡೋಗಿರ್ಬೇಕು? ಮೇಡಮ್ ಏನ್ರಿ, ನನಗೆ ಈ ತರ ಹಿಂದೆ ಮುಂದೆ ಓಡಾಡೋರ್ ಇಷ್ಟ ಆಗಲ್ಲ. ಅಲ್ಲ ಮೇಡಮ್, ಈ ಫೋನ್ ಆಕ್ಚುಲ್ ಆಗಿ ಏನಾಯ್ತು? ಅಬ್ಬ ಒಡಯ್ಯ, ಬೇಗ ತಗೊಳ್ಳಿ. ಯಾವ ಫೋನ್? ಏನಪ್ಪೆ? ಹಲೋ, ಎಲ್ರಿ ಇದ್ದೀರಾ ನೀವು? ಮೇಡಮ್, ನೀವ್ ಹೇಳಿರೋ ಜಾಗದಲ್ಲಿ ಕಾಯ್ತಾ ಇದ್ದೀನಿ. ಎಷ್ಟೊತ್ತು ಅಂತ ಕಾಯೋದು? ಕಾಫಿ ಡೇ ಔಟ್ಲೆಟ್ ಹತ್ರ ಬನ್ನಿ. ಕಾಫಿ ಡೇನಾ? ಬಂದೆ ಬಂದೆ. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಪ್ರಾಣಿ ಅಲ್ಲ. ಇಲ್ಲ ಮೇಡಮ್, ತಪ್ಪು ತಿಳ್ಕೊಬೇಡಿ. ನಂದು ಆಕ್ಚುಲಿ ಏನಾಯ್ತು ಅಂದ್ರೆ ಫೋನ್ ನ ಯಾರೋ ಮೇಡಮ್. ಅಯ್ಯೋ, ಈ ಮೇಡಮ್ ಯಾಕೆ ಬೇಜಾರು ಮಾಡ್ಕೊಂತಾರೆ? ಫ್ರೆಂಡ್, ಬಹಳ ಟೆನ್ಷನ್ ಅಲ್ಲಿ ಇದ್ರಿ. ಕೂಲ್ ಆಗೋಕೆ ಐಸ್ ಕ್ರೀಮ್ ಕೊಡ್ಲಾ? ಜಸ್ಟ್ 20 ರುಪೀಸ್. ಅಯ್ಯೋ ನನ್ನ ಮಗನೇ, ನಿನ್ನ ಜಸ್ಟ್ 20 ರುಪೀಸ್ ಐಸ್ ಕ್ರೀಮ್ಗೋಸ್ಕರ ಈ ತರ ಹೈಟೆಕ್ ಪಾರ್ಲರ್? ನಿನ್ನ ಐಸ್ ಕ್ರೀಮ್ ಹೆಂಗ್ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ವಾ? ಕಿತ್ತೋಗಿರೋ ಕೆಂಗೇರಿ ಮೋರಿ ನೀರ್ನ ತಂದು ಕಿತ್ತೋಗಿರೋ ರಸ್ಟ್ ಹಿಡಿದ್ರ ಫ್ರಿಡ್ಜ್ ಅಲ್ಲಿ ಇಟ್ಟು
ಜಸ್ಟ್ 20 ರುಪೀಸ್ ಐಸ್ ಕ್ರೀಮ್ ಇಡಿಯಟ್ ಅದನ್ನ ನಾವೇನಾದ್ರು ತಿನ್ಬಿಟ್ರೆ ಗೂರ್ಲು ಮಲ್ಲಾಗ್ಲ ಬಂದು ಡಾಕ್ಟರ್ ಮುಂದೆ ಕ್ಯೂನ ನಿಂತ್ಕೊಂಡು ನಿನ್ 20 ರೂಪಾಯಿ ಐಸ್ ಕ್ರೀಮ್ಗೆ 200 ರೂಪಾಯಿ ಫೈನ್ ನ ಕಟ್ಟಬೇಕು ಮಿಸ್ ಆದ್ರೆ ಹೊಗೆ ಹಾಕ್ಸ್ಕೋಬೇಕು ಆಗ ನನ್ನ ಡೆಡ್ ಬಾಡಿಗೆ ಐಸ್ ಪೀಸ್ ಬೇಕು ಅಂದ್ರೆ ಇಲ್ಲಿಂದ ಐಸ್ ತರ್ತೀರಲ್ಲ ಮಗನೇ ಬಿಟ್ಟ ಅಂದ್ರೆ ಹಲೋ ಬೋಟಿಂಗ್ ಹತ್ರ ಇಮಿಡಿಯೇಟ್ ಆಗಿ ಬನ್ನಿ ಇಲ್ಲಾಂದ್ರೆ ನಿಮ್ ಫೋನ್ ನ ನೀರಿಗೆ ಎಸ್ಬಿಡ್ತೀನಿ ಬೇಡ ಮೇಡಮ್ ಬಂದ್ಬಿಟ್ಟೆ ಅಯ್ಯೋ ಯಾಕೋ ನಮ್ ಟೈಮೇ ಸರಿ ಇಲ್ಲ ಅಂತ ಕಾಣಿಸುತ್ತೆ ಸರ್ ನನ್ ಟೈಮು ಸರಿ ಇಲ್ಲ ಸರ್ ಪ್ಲೀಸ್ ಹೆಲ್ಪ್ ಮೀ ಸರ್ ಅಯ್ಯೋ ಕಚಡ ನನ್ ಮಗನೇ ತೊಟ್ಟಿ ನನ್ ಮಗನ ನಾನೇ ಟೆನ್ಷನ್ ಇದ್ರೆ ಹೆಲ್ಪ್ ಮೀ ಗಿವಿಂಗ್ ಆರ್ಮ್ಸ್ ಟು ದ ಬೆಗ್ಗರ್ ಇಸ್ ಹಾರ್ಮ್ಫುಲ್ ಟು ಸೊಸೈಟಿ ಸಮಾಜದಲ್ಲಿ ಭಿಕ್ಷಕರಿಗೆ ಭಿಕ್ಷೆನ ಹಾಕೋದು ಸಮಾಜ ಘಾತಕರನ್ನ ಬೆಳೆಸ್ತಂಗೆ ನನ್ನ ಮಗನೇ ಮೈಯೆಲ್ಲ ಚೆನ್ನಾಗೇ ಇದೆ ಹೋಗ ಕೂಲಿ ಮಾಡು ಹೋಟ್ಲಲ್ಲಿ ಮುಸುರೆ ತಿಕ್ಕು ಎಳ್ಳೀರ್ ಮಾರು ಯಾವುದು ಆಗ್ಲಿಲ್ಲ ಅಂದ್ರೆ ಕಾರ್ಪೊರೇಷನ್ ಒಳಗೆ ಕಸಾವಡಿ ಬ್ಲಡಿ ಬೆಟ್ಟ ನಲೆಯುತ್ತ ಹೃದಯ ನಿಮ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಮಂತವ್ರನ್ನ ಪೊಲೀಸ್ ಕೇಳಿ ಬಾಂಬೆ ಕಟ್ಟಾಕ್ಸ್ಬೇಕು ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ರಾ ನಾನ್ ನಿಮ್ಮಿಂದೆ ಬರ್ತಾ ಇಲ್ಲ ನನ್ ಫೋನ್ ನ ಕಳ್ಕೊಂಡ್ಬಿಟ್ಟಿದೀನಿ ಬೇರೆ ಯಾರ ಹತ್ರ ಇದೆ ಈಸ್ಕೊಳಕ್ ಬಂದಿದೀನಿ ಪರಮಾಯಿ ಒಂದು ಅದು ಬೇಡಪ್ಪ ನನ್ ಫೋನು ಹಲೋ ರೀ ನನ್ ಟೈಮ್ ಎಲ್ಲ ವೇಸ್ಟ್ ಮಾಡ್ತಿದ್ದೀರಾ ಬನ್ನಿ ಬೇಗ ಮೇಡಮ್ ನಾನು ಬೋಟ್ ಹೌಸ್ ಹತ್ರ ಇದ್ದೀನಿ ಹೊರಗಡೆ ಬನ್ನಿ ನಾನ್ ಚಿಲ್ಡ್ರನ್ಸ್ ಪಾರ್ಕ್ ಹತ್ರ ಇದ್ದೀನಿ ಎಲ್ಲೇಳೆ ನಿಮ್ ಆಪೋಸಿಟ್ ಇದೆಯಲ್ಲ ಅಲ್ಲಿ ಇವಳು ಯಾರೇ 6 ತಿಂಗಳು ಹುಡ್ತವಳು ಕಾಗೆ ತರ ಆಡ್ತಾವಳಲ್ಲ ಮೇಡಮ್ ಎಲ್ಲಿದ್ದೀರಾ ನೀವು ನಾನು ಇಲ್ಲೇ ಇದೀನಲ್ರಿ ಅಯ್ಯೋ ಎಲ್ಲಿ ಮೇಡಮ್ ಅಯ್ಯೋ ಇಲ್ಲೇ ಇಲ್ಲೇ ಅಂತ ಹೇಳ್ತಾನೆ ಇದ್ರಿ ಈ ಪಾರ್ಕ್ ತುಂಬಾ ಬರೀ ಕಲರ್ ಕಾಗೆಗಳಿದಾವೆ ನೀವ್ ಎಲ್ಲಿದ್ದೀರಾ ಮೇಡಮ್ ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ ಕಣ್ಬಿಟ್ ನೋಡ್ರಿ ಅಯ್ಯೋ ಕಣ್ಣಿದೆ ಮೇಡಮ್ ನಾನೇನ್ ಕುರುಡಲ್ಲ ನೀವ್ ಎಲ್ಲಿದ್ರಿ ಮೇಡಮ್ ನೀವು ನಾನು ಇಲ್ಲೇ ಇದೀನ್ರಿ ನೀವೆಲ್ಲ ಕಾಣ್ತಿಲ್ಲ ಮೇಡಮ್ ನನ್ನ ಫೋನು ನಿಮ್ಮ ಹತ್ರ ಇದೆಯಾ ಹೌದು ಯಾಕೆ ಮೇಡಮ್ ಹೇಳಲಿಲ್ಲ ನಿಮ್ಮನ್ನ ಟೆಸ್ಟ್ ಮಾಡಿದೆ ಟೆಸ್ಟ್ ಅಲ್ಲಿ ಪಾಸ್ ಇಲ್ಲ ಡುಮ್ಕಿನ ಪಾಸ್ ತುಂಬಾ ಸ್ಪೀಡ್ ಆಗ್ಬೇಡಿ ಅಲ್ಲೇ ಇರಿ ಸಾರಿ ತುಂಬಾ ಎಮೋಷನ್ ಆಗಿ ತಪ್ಕೊಂಡ್ಬಿಡ್ತಿದ್ದೆ ತುಂಬಾ ಹಾಟ್ ಆಗಿದೆಯಲ್ಲ ಐಸ್ ಕ್ರೀಮ್ ತಿಂದ್ರೆ ಸರಿ ಹೋಗುತ್ತೆ ಪರವಾಗಿಲ್ಲ ಇಲ್ಲ ರೀ ಇಲ್ಲಿ 20 ರೂಪಾಯಿ ಒಳ್ಳೆ ಐಸ್ ಕ್ರೀಮ್ ಸಿಗುತ್ತೆ ಒಂದ್ ನಿಮಿಷ ಬಂದೆ ನಮ್ ಕಾಗೆ ಐಸ್ ಕ್ರೀಮ್ ಬೇಗ ಕೊಡಿ ಸರ್ ಸರ್ ಒಂದ್ ನಿಮಿಷ ಬೇಗ ಎರಡ್ ಐಸ್ ಕ್ರೀಮ್ ಕುಡಿಪ್ಪ ಕೊಡಲ್ಲ ಯಾಕೆ ಸರ್ ನಮ್ದು ಕೆಂಗೇರಿ ಮೋರಿ ಅದು ಮಿಸ್ ಆಗಿ ಇಟ್ಟಿದ್ರ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದ ಅಲ್ಲ ಅದು ಬಂದು ಅದನ್ನ ತಿಂದು ಗೂರ್ಲು ಮಲ್ಲಾಗ್ರ ಬಂದು ಡಾಕ್ಟರ್ ಇನ್ನೂರು ರೂಪಾಯಿ ಫೈನ್ ಕೊಡಬೇಕ ನಮ್ದೇಲ್ಲ ನಮ್ಗೆ ವಾಪಸ್ ಅಲ್ಲ ಸರ್ ಅದು ನೀರ್ ಹೊಗೆ ಹಾಕ್ಸ್ಕೊಂಡ್ ಡೆಡ್ ಬಾಡಿ ಆದ್ರೆ ಅದಕ್ಕೂ ಐಸ್ ನಾವೇ ಸಪ್ಲೈ ಮಾಡ್ದಿಪ್ಪ ನೀವು ಐಸ್ ಕ್ರೀಮ್ ನಾನ್ ನಿಂಗೆ ಕೊಡಲ್ಲ ಬೇಡಿಪ್ಪ ನಿಮ್ ಕೈ ಮುಗಿತಿ ನಮ್ ಕಾಗೆ ನೋಡ್ತಾ ಇದೆ ಅದು ಅದು ಏನೋ ಬಹಳ ರಿಕ್ವೆಸ್ಟ್ ಮಾಡ್ಕೋತಿದ್ಯಾ ಅಂತ ಕೊಡ್ತಾ ಇದೀನಿ 200 ರೂಪಾಯಿ ನನ್ಗೆ ಅಂಗಡಿ ಐಸ್ ಕ್ರೀಮ್ ಎಲ್ಲ ಬೇಡ ಎರಡೇ ಎರಡು ಸಾಕು ಎರಡಕ್ಕೆ 200 ರೂಪಾಯಿ ಕೇಳಿದ್ದು ಎರಡಕ್ಕೆ 200 ತಮಾಷೆ ಮಾಡ್ಬೇಡ್ರಿ ನನಗೆ 300 ರೂಪಾಯಿ ಸರ್ ನನಗೆ ಆಕ್ಚುಲಿ ಏನ್ ಗೊತ್ತಾ 400 ರೂಪಾಯಿ ಸರ್ ಸರ್ 500 ರೂಪಾಯಿ ಮಗ ಬಿಟ್ರೆ ನಮ್ಮ ಮನೆ ಹಾಳು ಮಾಡೋ ಪ್ರೋಗ್ರಾಮ್ ಇದೆ ಅದ ತಗೊಂಡು ಹಾಳಾಗೋಗಿ ಬೇಗ ಎರಡು ಕೊಡ 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 ತಗೊಂಡೋಗಿ ನಿಮ್ಮ ಮನೇಲಿ ಯಾರ್ಯಾರು ಇದ್ದಾರೆ ಅಯ್ಯೋ ನಮ್ಮ ಮನೇಲಿ ನಮ್ಮಕ್ಕ ನಮ್ ಭಾವ ಅವರಿಬ್ಬರಿಗೆ ಒಬ್ಬ ಮಗ ನಾವ್ ಇಷ್ಟು ಜನ ಇದ್ದೀವಿ ಅಂದ್ರೆ ಹ್ಯಾಪಿ ಫ್ಯಾಮಿಲಿ ಡಬ್ಬ ಫ್ಯಾಮಿಲಿ ರೀ ಅದೊಂದ್ ಫ್ಯಾಮಿಲಿನ ದೇವ್ರ ತಲೆ ಮೇಲೆ ಹೂವ ತಪ್ಪೋದು ಆದ್ರೆ ನಮ್ ಮಕ್ಕ ನಮ್ ಭಾವ ಕೈಯ ಅಂತ ಜಗಳಾಡ ತಪ್ಪೋದೇ ಇಲ್ಲ ಹೌದಾ ಏನು ಅಂತ ಹೇಳುದು ನೋಡಿ ಸ್ವಲ್ಪ ಇದ್ರೆ ಡೈವರ್ಸ್ ಆಗ್ಬಿಡ್ತಿತ್ತು ಅದಕ್ಕೆ ನಾನ್ ಹೇಳ್ದೆ ನೋಡಿಪ್ಪ ಗಂಡ ಹೆಂಡತಿ ಇದ್ರೆ ಒಂದು ಗಾಡಿಗೆ ಎರಡು ಚಕ್ರ ಇದ್ದಾಗೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸರಿ ಮಾಡ್ದೆ ಇಲ್ಲಾಂದ್ರೆ ಡೈವರ್ಸ್ ಆಗ್ಬಿಡ್ತಿತ್ತು ಹೌದು ಕರೆಕ್ಟ್ ನೋಡಿ ನಮ್ಮ ಅಕ್ಕನ ಮಗ ಇದಾನೆ ಮನೆಯಲ್ಲಿ ಇವ್ರಿಬ್ರು ಕಿತ್ತಾಡೋದ್ ನೋಡಿದ್ರೆ ಅವ್ನ ಮನಸ್ ಮೇಲೆ ಎಂತ ಕೆಟ್ಟ ಪರಿಣಾಮ ಆಗೋಲ್ಲ ಹೌದು ಹೌದು ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಾನು ಮದುವೆ ಆಗೋ ಹುಡುಗಿನ ಬಂಗಾರದಾಗ ನೋಡ್ಕೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಅಮ್ಮ ಏನಾದ್ರೂ ಆಕ್ರಮ ಒಂದ್ ನಿಮಿಷ 50 ರುಪೀಸ್ ತಗೋ ರಾಜಾ ಗಿವಿಂಗ್ ಆರ್ಮ್ ಟು ದಿ ಬೆಗ್ಗರ್ ಇಸ್ ಹಾರ್ಮ್ಫುಲ್ ಟು ದಿ ಸೊಸೈಟಿ ಅಂದ್ರೆ ಭಿಕ್ಷಕರಿಗೆ ಭಿಕ್ಷೆ ಹಾಕೋದು ಸಮಾಜ ಘಾತಕರನ್ನ ಬೆಳೆಸೋ ಹಾಗ
ಅಂದ್ರೆ ಈ ದೇಹ ಇಟ್ಕೊಂಡು ನಾನು ಕಾರ್ಪೊರೇಷನ್ ಕಸ ಗುಡಿಸಿ ಎಳ್ನೀರು ಮಾರಿ ಹೋಟ್ಲಲ್ಲಿ ಹುಸಿ ತಿಕ್ಬೇಕಾ? ಯು ಅಂಡರ್ಸ್ಟ್ಯಾಂಡ್? ಟೇಕ್ ಯುವರ್ ಬ್ಲಡಿ 50 ರುಪೀಸ್. ನೆವರ್ ಸಿ ಅಗೇನ್. ಬಾಯ್ ಅಮ್ಮ. ತಾಯೇ ತುಂಬಾ ಕಾಮಿಡಿ ಮಾಡ್ಬಿಟ್ಟ ಅಲ್ಲ ಹೋಗಣ. ಬಜಾವದೆ ಸರಿ, ನಾನು ಹೊರಡ್ತೀನಿ. ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಬೇಡ ಬೇಡ, ನಾನು ಆಟೋಲ್ ಹೋಗ್ತೀನಿ. ಯಾಕ್ರಿ, ನಾನೇನ್ ನಿಮ್ಮನ್ನ ತಲೆ ಮೇಲೆ ಒತ್ಕೊಂಡು ಹೋಗ್ತೀನಿ? ಲೋನ್ ತಗೊಂಡಿರೋ ಬೈಕ್ ಅಲ್ಲಿ ಡ್ರಾಪ್ ಕೊಡ್ತೀರಿ? ಓಕೆ ಬನ್ನಿ, ಒಂದ್ ನಿಮಿಷ ಇಟ್ಕೊಳ್ಳಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಯಾಕೆ ಡ್ರಾಪ್ ಕೊಟ್ಟಿದ್ದೀರಾ? ಥ್ಯಾಂಕ್ಸ್. ಯಾಕೆ? ನೀವು ನನ್ನ ಗಾಡಿಲಿ ಕೂತ್ಕೊಂಡಿದ್ದಕ್ಕೆ. ದೇವ್ರೇ, ಅವಳು ನನ್ನ ಮೇಲೆ ಏನಾರ ಪ್ರೀತಿ ಇದ್ರೆ ನನ್ನ ಕಡೆ ತಿರುಗಿ ನೋಡಂಗ್ ಮಾಡಪ್ಪ. ಆ
ಏನೋವಂತರ ಮುಲ ಮುಲ ಏನೋವಂತರ ಪರ ಪರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ ಎಲ್ಲೋ ಈ ದಿನ ಹೇಗೆ ಆ ದಿನ ಬಲೋ ಏನ್ ಬಲೋ ಫುಲ್ ಜೂಮ್ ಆಗಿದೆಯಾ ಎಲ್ಲಿಗೆ ಬಂತು ನಿಮ್ದಕ್ಕೆ ಪ್ರೇಮಿಕೆ ಕಹಾನಿ ಐಸ್ ಕ್ರೀಮ್ ಪಾರ್ಕ್ ಡ್ರಾಪ್ ಯಶಸ್ವಿ 15 ದಿನ ರನ್ನಿಂಗ್ ಮತ್ತೆಲ್ಲಿ ಮೀಟಿಂಗು ಇಲ್ಲೇ ಇಲ್ಲೆಂಗೆ ಬಾಲೋ ನನ್ನ ಹುಡ್ಕೊಂಡ್ ಬರ್ತಾಳಪ್ಪ ಅದೇ ಹೆಂಗಪ್ಪ ಡ್ರಾಪ್ ಮಾಡಿದಿನಲ್ಲ ಥ್ಯಾಂಕ್ ಯು ಬಾಲು ಥ್ಯಾಂಕ್ಸ್ ಯಾಕೆ ನಿಮ್ ಮನ್ಸಿಂದ ಅವಳನ್ನ ಡ್ರಾಪ್ ಮಾಡಿದಕ್ಕೆ ನಾನ್ ಡ್ರಾಪ್ ಮಾಡಿದ್ದು ಮನ್ಸಿಂದ ಅಲ್ಲ ಬೈಕ್ ನಿಂದ ನನ್ನ ಬ್ಯಾಗ್ನ ಹಲೋ ಯಾರು ಏನಮ್ಮ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ ಗಂಡ ಹೆಂಡತಿ ಸಂಸಾರ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ ಅದಕ್ಕೆ ನೀವು ಇವ್ರ ಕಣ್ಣಲ್ಲಿ ನೀರ್ ಹಾಕ್ಸೋದ್ ಸರಿಯಲ್ಲ ಏನಮ್ಮ ಯಾರ್ ನೀನು ಏನ್ ಹೇಳ್ತಾ ಇದ್ಯಾ ನನ್ಗೆಲ್ಲ ಗೊತ್ತು ತಪ್ಪು ನಿಮ್ಮೊಬ್ರದೇ ಅಲ್ಲ ನೀವು ಅಷ್ಟೇ ಚಿಕ್ಕ ಪುಟ್ಟದಕ್ಕೆಲ್ಲ ಜಗಳ ಮಾಡಬಾರ್ದು ಅಲ್ಲಮ್ಮ ಪ್ಲೀಸ್ ಮದುವೆ ಅನ್ನೋದು ಒಂದು ಅನುಬಂಧ ಡೈವೋರ್ಸ್ ಹೆಸರಲ್ಲಿ ಅದನ್ನ ಹಾಳು ಮಾಡ್ಕೋಬೇಡಿ ಈ ಮಗು ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಯಾರಮ್ಮ ನೀನು ಏನೇನೋ ಮಾತಾಡ್ತಿದ್ಯಾ ನನಗೆಲ್ಲ ಗೊತ್ತು ಏನಮ್ಮ ಗೊತ್ತು ನಿಂಗೆ ಬಾಲು ಅಕ್ಕ ತಾನೆ ನೀವು ಹೌದು ನೀವ್ ಅವ್ರ ಬಾವ ತಾನೆ ಹೌದು ಅದಕ್ಕೆ ಹೇಳಿದ್ದು ನೀವ್ ಡೈವೋರ್ಸ್ ಕೊಡ್ಬೇಡಿ ಜಗಳ ಆಡ್ಬೇಡಿ ಅಂತ ಅಯ್ಯ ನಾವ್ ಯಾಕೆ ಡೈವೋರ್ಸ್ ಕೊಡ್ಬೇಕು ನಾವಿಬ್ರು ಚೆನ್ನಾಗೇ ಇದೀವಿ ಆದರ್ಶ ದಂಪತಿಗಳು ಕಾರ್ಯಕ್ರಮದಲ್ಲಿ ನಮ್ಮಿಬ್ರಿಗೂ ಫಸ್ಟ್ ಪ್ಲೇಸ್ ಗೊತ್ತಾ ಹಾಗಿದ್ರೆ ಇವ್ರು ಯಾಕೆ ಅಳ್ತಾ ಇದ್ರು ಅದಾ ನಾನು ಈರುಳ್ಳಿ ಹಚ್ಚುತ್ತಿದ್ದೆ ಅದಕ್ಕೆ ಅಂದ್ರೆ ನೀವಿಬ್ರು ಡೈವೋರ್ಸ್ ಕೊಡ್ತಿಲ್ವಾ ನಮ್ಮಿಬ್ಬರನ್ನು ದೂರ ಮಾಡೋ ಶಕ್ತಿ ನಮ್ಮಿಬ್ಬರನ್ನು ಒಂದ್ ಮಾಡಿದ ಭಗವಂತನಿಗೆ ಇಲ್ಲ ಗೊತ್ತಾ ನಿನ್ನ ಯಾರೋ ಚೆನ್ನಾಗಿ ಬಕ್ರ ಮಾಡಿದ್ದಾರೆ 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 ಆಫೀಸ್ ಅಲ್ಲಿ ಕೆಲಸ ಮಾಡ್ಕಲಿದೆ ಕ್ಯಾಚ್ ಹಾಕಕ್ಕೆ ಹೋಗ್ಬೇಡ ಹಲೋ ಅದಕ್ಕೆ ಬಂದ್ರು ದುರ್ಗಿ ಪಿಕ್ಚರ್ ಮಾಲಾ ಸೀರೆ ಬಂದಂಗ್ ಬತ್ತವ್ರೆ ನೀನ್ ಹೇಳಿ ದಿಶಾ ಆಗುತ್ತಲ್ಲ ಪಲು ಬಾಡಿ ಮಾತ್ರ ಬರ್ತಾ ಇದೆ ಬ್ಯಾಗೆ ಕಾಣಿಸ್ತಾ ಇಲ್ಲ ಹೌದು ನಿಮ್ ಜೊತೆ ನಾನ್ ಸ್ವಲ್ಪ ಮಾತಾಡ್ಬೇಕು ಇವಳು ಫೇಸಿಗೆ ಇವಳು ವಾಸಿಗೆ ಏನೋ ಎಡವಟ್ಟು ಆಗೋಗಿದೆ ಹಲೋ ಅಬ್ಬ ಇಲ್ಬೇಡ ಒಳಗಡೆ ಹೋಗಿ ಮಾತಾಡೋಣ ಒಂದ್ ನಿಮಿಷ ಓಕೆ ಓಕೆ ಎಕ್ಸ್ಕ್ಯೂಸ್ ಮೀ ಯೆಸ್ ಕಮ್ ಇನ್ ಸರ್ ಯು ಕಮ್ ಔಟ್ ಸರ್ ಏನಯ್ಯ ನಾನ್ ನಿನ್ ಒಳಗ್ ಬಾ ಅಂದ್ರೆ ನೀನೇನ ನಾಚ ಹೋಗು ಅಂತಿದೆಯಲ್ಲ ಏನ್ ಮಾಡಕ್ಕಾಗುತ್ತೆ ಯಾರಾದ್ರೂ ಒಬ್ರು ಹೋಗ್ಲೇಬೇಕಲ್ಲ ಅಯ್ಯ ಬುದ್ಧಿವಂತ ನಾನ್ ನಿನ್ನ ಒಳಗ್ ಕರೆದ್ರೆ ಅದು ನನ್ನ ಅಧಿಕಾರ ನೀನ್ ನನ್ನ ಆಚೆ ಕಳ್ಸಿದ್ರೆ ಅದ್ ನಿನ್ ದುರಂಕಾರ ಮ್ಯಾಟ್ರ್ ಇಷ್ಟೇ ಸರ್ ನೀವು ನಿಮ್ ಹೆಂಡತಿ ಏಕಾಂತದಲ್ಲಿದ್ದಾಗ ಯಾರಾದ್ರೂ ಬಂದ್ ಬಗ್ ನೋಡಿದ್ರೆ ನೀವೇನ್ ಸರ್ ಮಾಡ್ತೀರಾ ಏನ್ ಮಾಡ್ತೀನ ಕೆರ ತಗೊಂಡು ಕಿತ್ತೊಗಿತೀನಿ ಆ ಕೆಲ್ಸ ನಾನ್ ನಿಮ್ಗೆ ಮಾಡಕ್ಕಾಗುತ್ತಾ ಬನ್ನಿ ಸರ್ ಏನೋ ಪರ್ಸನಲ್ ಇದೆ ಏನ್ ಕರ್ಮ ಕಾಂಡನ ಬನ್ನಿ ಸರ್ ಏ ಆ ವೀಕೆಂಡ್ ಮಾಡಿದ್ರೆ ನೀವ್ ಬನ್ನಿ ಮೇಡಮ್ ಕುತ್ಕೊಳ್ಳಿ ನಿಮ್ ಬ್ಯಾಗ್ ಕೊಡೋಕೆ ನಿಮ್ ಮನೆಗೆ ಹೋಗಿದ್ದೆ ಏನಪ್ಪ ಇದು ಹಾಲು ಬೆಡ್ರೂಮು ಕಿಚನ್ ನಿಮ್ಗೆ ಇಷ್ಟ ಆಯ್ತಾ ಆಗ್ಲಿಲ್ವಾ ಅದು ಬಾಡಿಗೆ ಮನೆ ಬಿಡಿ ನಿಮ್ ಅಕ್ಕ ಭಾವನ ಮಾತಾಡ್ಸ್ಕೊಂಡ್ ಬಂದೆ ಅಕ್ಕ ಭಾವನ ಮಾತಾಡ್ಸಿದ್ರ ಅದು ನೀರ್ ಮಜ್ಜಿಗೆ ಪಾನ್ಕ ಏನಾದ್ರು ಕುಡಿದ್ರ ಇಲ್ಲ ನೀವೇನು ಅಂತ ತಿಳ್ಕೊಂಡ್ ಬಂದೆ ನಿಮ್ ಅಕ್ಕ ಭಾವ ಡೈವೋರ್ಸ್ ಕೊಡ್ತಾ ಇದಾರ ಅದು ಏನದು ಅದಲ್ಲ ಡೈವರ್ಸ್ ಕೊಡ್ಬೇಕು ಅಂತ ಇದ್ರು ಜೊತೆ ಜೊತೆಯಲ್ಲಿ ಪಿಕ್ಚರ್ ನೋಡ್ಬಿಟ್ಟು ಸವಿ ಸವಿ ನೆನಪಲ್ಲಿ ಆ ಡೈವರ್ಸ್ ವಾಪಸ್ ತಗೊಂಡ್ಬಿಟ್ರು ಬದುಕೋಕೆ ಅಂತ ಸುಳ್ಳು ಹೇಳ್ಬೇಕು ಸುಳ್ಳು ಹೇಳೋಕೆ ಅಂತ ಬದುಕಬಾರ್ದು ಅಂತಿದ್ದ ಡೌ ಇವನಲ್ಲ ಇವನಂತ ಡೌ ಯಾರಿಲ್ಲ ಡೌ ಹೊಡೆದು ಡೌ ಕೈಲಿ ಸಿಗ್ಬಿಟ್ಟ ಡೌ ಹೊಡೆದು ಡೌ ಕೈಲಿ ಸಿಗ್ಬಿಟ್ಟ ನಿನ್ಗೇನಾದ್ರು ಕೇಳಿಸ್ತಾ ಏನೋ ಗುಟ್ಟಾಗಿ ಮಾತಾಡ್ಕೊಂತ ಇದಾರ ಅದೆಲ್ಲ ನಿಮ್ಗೆ ಯಾಕೆ ಸರ್ ಸುಳ್ಳು ಬಾಯ್ ಬಿಟ್ರೆ ಬರೀ ಸುಳ್ಳು ನನಗ್ ಸುಳ್ಳು ಹೇಳೋರ್ ಕಂಡ್ರೆ ಆಗಲ್ಲ ಇದೇ ಲಾಸ್ಟ್ ಲೈಫ್ ಅಲ್ಲಿ ಮತ್ತೆ ನನ್ನ ನೋಡೋದಾಗ್ಲಿ ಮಾತಾಡ್ಸೋದಾಗ್ಲಿ ಪ್ರಯತ್ನ ಮಾಡ್ಬೇಡ ಗಾಟ್ ಇಟ್ ಗುಡ್ ಬಾಯ್ ಲಕ್ಷ್ಮಿ ಲಕ್ಷ್ಮಿ ಮುಖ ತೋರಿಸ್ಬೇಡ ಮೆಲ್ಗೆ ನೋಡ್ತಾರೆ ಏನಪ್ಪ ವಿಷಯ ಅವಳು ನೋಡಿದ್ರೆ ಬಿರುಗಾಳಿ ತರ ಹೋದ್ಲು ನೀನ್ ಒಳ್ಳೆ ತಂಗಾಳಿ ತರ ತಣ್ಣಗ್ ನಿಂತಿದ್ಯಾ ಅಯ್ಯೋ ಇದು ಹೃದಯಗಳ ವಿಷಯ ನೆನಪಿರಲಿ ಸುಮ್ನೆ ಅದೇನ್ ವಿಷಯ ಹೇಳಯ್ಯ ಅಯ್ಯೋ ಪ್ರೀತಿ ಅಂದ್ಮೇಲೆ ಇದ್ದಿದ್ದೆ ಅಲ್ವೇ ಅರ್ಧ ಕನಸು ಇನ್ನರ್ಧ ಮುನಿಸು ಅದು ಅವಳು ಪಿಕ್ಚರ್ ಹೋಗೋಣ ಅಂತ ಹೇಳಿದ್ನು ಅದಕ್ಕೆ ನಾನು ಹೇಳಿದೆ ಇದು ಆಫೀಸ್ ಅವರ್ಸು ನಮ್ಮ ಬಾಸು ಕೆಟ್ಟು ಮಕ ಇಟ್ಕೊಂಡು ಆದ್ರೂ ವಾಂತಿ ಮಾಡ್ಬಿಡ್ತಾರೆ ಎಂದೆ ಅಯ್ಯಯ್ಯೋ ದಡ್ಡ
ಮೊದ್ಲು ಹೇಳಿದ್ರೆ ಮೂರು ಜನ ಒಟ್ಟಿಗೆ ಹೋಗೋದಿತ್ತಲ್ಲ ಅದಕ್ಕೆ ಬೇಡ ಅಂದಿದ್ದು. ಏನು ಮುಖ ತೋರಿಸ್ಬೇಡ ಅಂತಿದ್ಲು? ಹೌದು ಮುಖ ತೋರಿಸ್ಬೇಡ ಅಂದ್ಲು. ಯಾರ್ ನಿಂದ? ನಿಮ್ದು. ನೀನು ಸುಂದರ ಚಲುವೆ ಪಡೆಯಲ್ಲೋದೆ. ಬಾಸ್ ನಾನ್ ಬಾಂಡ್ ಫುಟ್ಬಾಲ್ ಡಗ್ ಬಂದಿದ್ದಾಳೆ, ಇದೇ ಲಾಸ್ಟ್, ಇನ್ ಮುಂದೆ ವರ್ಲ್ಡ್ ಅಲ್ಲೇ ಇರೋದಿಲ್ಲ. ಹಲೋ ಸಾರಿ ಲಕ್ಷ್ಮಿ. ಇಲ್ಲೋದ್ಲು ಪ್ಲೀಸ್ ಲಕ್ಷ್ಮಿ, ಸಾರಿ ತಪ್ಪಾಯ್ತು, ಅದು ಬಂದು ಪ್ಲೀಸ್. ನನಗೆ ನಂಬೋದ್ ಗೊತ್ತು, ಕ್ಷಮಿಸೋದಲ್ಲ. ಅದಲ್ಲ, ನಾನು ಬೇಕಂತ ಹೇಳಿಲ್ಲ, ಅದ್ರಲ್ಲಿ ಏನೋ ಒಂದು ಉದ್ದೇಶ ಇತ್ತು. ಏನೇ ಆಗಿದ್ರು ಸುಳ್ಳು ಸುಳ್ಳೆ. ಈಗೇನು ಅಬ್ಬ, ಈ ಎಣ್ಣೆ ತೊಳಿ ಕೂಲ್ ಆಗ್ತೀರಾ? ಲಕ್ಷ್ಮಿ ಲಕ್ಷ್ಮಿ, ಕಂಬದಲ್ಲೂ ದೇವ್ರನ್ನ ತೋರಿಸಿ ನನ್ನ ನೇಣಗಂಬು ಕಚ್ಚೋ ಪ್ರಯತ್ನ ಮಾಡ್ತಿದ್ದೀಯಲ್ಲ ತಂದೆ. ನಾನು ತುಂಬಾ ಪ್ರಾಮಾಣಿಕವಾಗಿ ವಾದನ ಮಂಡಿಸ್ತೆ ಸರ್, ತುಂಬಾ ಹೋರಾಟನೂ ಮಾಡಿದೆ ಸರ್. ಹುಟ್ಟು ಹೋರಾಟಗಾರ, ಎಷ್ಟು ಚೆನ್ನಾಗಿ ಮಾತಾಡ್ತೀಯಪ್ಪ. ಕನ್ನಡ ಪ್ರಭಾ ಪೇಪರ್ ಓದ್ದಾಗಿರುತ್ತೆ, ನೀನು ಮಾತಾಡೋದು ಕಿವಿಗೆ ತುಂಬಾ ಇಷ್ಟ. ನೆತ್ತಿಗೆ ಅಷ್ಟೇ ಕಷ್ಟ. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಸರ್. ಬೇಡ, ವಾರ್ತೆ ಓದ್ಬೇಡ, ಕೇಳಕ್ಕಾಗಲ್ಲ. ಗ್ರೇಟ್ ನೀನು, ಮೂರ್ತಿ ಚಿಕ್ಕದಾರು, ಕೀರ್ತಿ ದೊಡ್ಡದು. ವಾಮನ ನನ್ನ ತಲೆ ಮೇಲೆ ಇಟ್ಬಿಟ್ಟಲ್ಲ ನಿನ್ನ ಪಾದನ. ನನ್ನ ಮಾತನ್ನು ಪೂರ್ತಿ ಕೇಳಿ. ಚರ್ಚಾ ಸ್ಪರ್ಧೆ ಇಟ್ಟಿಲ್ಲ ಇಲ್ಲಿ, ತಪ್ಪು. ಮಾತಾಡಬಾರದು, ಕೆಲ್ಸ ಕೆಲ್ಸ ಮಾಡಬೇಕು. ಸರ್, ನಮ್ ಸೀನಿಯರು ನಿಮ್ ಪರವಾಗಿ ತುಂಬಾನೇ ವಾದ ಮಾಡಿದ್ದಾರೆ ಸರ್. ಅಂಜೇ ಬಿಟ್ಬಿಡ ಬಿಡೋ, ಆಂಜನೇಯ ಬಿಟ್ಬಿಡೋ, ಗಣಿತ ಹೇಳಿವ ಪ್ರಣಿಂಸ ಮಹಾಪಾಪ ಅಂತ ಬಿಡೋ. ಆಂಜನೇಯ ನೀನು ಬುದ್ಧಿವಂತ, ನಿಯತ್ತಿಲ್ಲ. ನೀನು ಹನುಮಂತ, ಬುದ್ಧಿ ಇಲ್ಲ, ನಿಯತ್ತಿದೆ. ಏ ಕೋರ್ಟ್ ಅಲ್ಲಿ ನ್ಯಾಯದೇವತೆ ಕಣ್ಣಿ ಕಟ್ಟೋ ಬಟ್ಟೆ ನನ್ ಕಟ್ಬಿಡ, ಕುಳ್ಳಾಗ ಹೋಗ್ತೀಯ ಅಲ್ವನೇ ಮಗನೇ. ಹೋಗಪ್ಪ, ನಾಚಿಕೆ ಆಗುತ್ತೆ. ನಾಚಿಕೆ ನನಗಾಗ್ಬೇಕಪ್ಪ, ಇವ್ರನ್ನೆಲ್ಲ ಇಟ್ಕೊಂಡಿದೀನಲ್ಲ. ನೀನ್ ನಾಚಿಕೆ ಪಟ್ಕೋಬಾರ್ದಪ್ಪ. ನಿಮ್ಗೆ ನಾಚಿಕೆ ಪಟ್ಕೊಂಡ್ರೆ ನಿನಗೂ ಅವಳಿಗೂ ಏನ್ ವ್ಯತ್ಯಾಸ? ಅಪ್ಪ ಫೋನು ಬ್ಯಾಡುವ ತಗೊಳಪ್ಪ. ಹಲೋ, ನಾನ್ ಬಂದ್ ಮಾತಾಡ್ತೇನೆ. ಹೌದಾ? ನಾನೆಲ್ಲ ಮಾಗಡಿ ಪಾಂಡು ಅನ್ಕೊಂಡಿದ್ದೆ. ಕಾಮಿಡಿ ಎಲ್ಲ ಮಾಡ್ಬೇಡಪ್ಪ, ಸೀರಿಯಸ್ ಆಗಿ ಮಾತಾಡ. ಈ ಸಲ ಮಿಸ್ ಆಗ್ಬಿಟ್ಲು, ನೆಕ್ಸ್ಟ್ ಟೈಮ್ ಅವಳನ್ನ. ಎಷ್ಟ್ ಟೈಮು? ಯಾವಾಗ ನೋಡ್ರು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಅಂತಿರ್ತೀಯ? ನಮ್ ಲೈಫ್ ಟೈಮೇ ಮುಗ್ದ ಬಿಡ್ತೆ ಕಣಲೇ. ಹೇಳ್ಬಿತ್ತು, ಹಾಸ್ಪಿಟ್ಲಿಂದ ಈಗ ಬಂದೆ. ಯಾಕೆ ಬಂದೆ? ಹಂಗೆ ಸ್ಮಶಾನಕ್ ಹೋಗತ್ತಾನೆ ಬಾಸ್. ಇನ್ನೆರಡು ದಿನ ನಿನ್ ಟೈಮ್ ಕೊಡ್ತೀನಿ. ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನನ್ ಬೇರೆಯವ್ರನ್ನ ಕಳ್ಸ್ಕೊಡ್ತೀನಿ. ಅವಳನ್ನ ಎತ್ತಕ್ಕ ಬಾಸ್? ಇಲ್ಲ, ನಿನ್ ಮುಗ್ಸಕ್ಕೆ. ಇವಳು ಯಾರು? ಇವಳು ಫೋಟೋ ನನ್ ಬಿಟ್ರು ಮಲೆಗೆ ಬಂತು. ಅಬ್ಬ, ಅರ್ಥ ಆಗ್ತಾ ಇಲ್ವೇ? ಅಬ್ಬ, ಬಾತ್ರೂಮ್ ಅಲ್ಲಿ ಫೋಟೋನ? ಇದನ್ ಯಾರು ಇಲ್ಲಿ ಹಾಕಿದ್ದು? ಅಕ್ಕ ಬೇಗ ಟಿಫನ್ ತಗೊಂಬರೆ. ಅಕ್ಕ ಬಾವಾ. ಏನಾಯ್ತು? ಏನು ಇದು? ಮನೆನಾ ಇಲ್ಲ ಫೋಟೋ ಸ್ಟುಡಿಯೋನಾ? ಯಾಕೋ ಏನಾಯ್ತು? ಏನ್ ಏನಾಗ್ಬೇಕು?
ಬಾತ್ರೂಮ್ ಅಲ್ಲಿ ದೇವ್ರ ಮನೆಯಲ್ಲಿ ಎಲ್ಲಿ ನೋಡಿದ್ರು ಬರೀ ಹುಡುಗಿರ್ ಫೋಟೋನ ಆಯ್ತಲ್ಲ. ನೋಡಿದ್ಯಾ ಯಾರಿಷ್ಟ ಆದ್ರು? ಭಾವ ಭಾವ ಅಲ್ಲ ಇಟ್ಟಿದ್ದು, ನಾನೇ ಇಟ್ಟಿದ್ದು ಬಾಸ್. ನೀನ್ ಯಾರ ಫೋಟೋನ ಓಕೆ ಅಂತೀಯ ಅವಳನ್ನ ಫಿಕ್ಸ್ ಮಾಡ್ತೀನಿ. ಯಾಕ ರಾಜಾ, ಪೋಸ್ಟ್ ಹತ್ರ ಗೋಡೆ ಕಚ್ಕೊಂಡಿದ್ ಮರ್ತುಬಿಟ್ಟ? ನೀನು ಫಿಕ್ಸ್ ಮಾಡೋದು ಬೇಡ, ನಾನ್ ಫಿನಿಶ್ ಆಗೋದು ಬೇಡ. ಅಲ್ಲ ಕಣೋ ಬಾಲೋ, ವಯಸ್ಗೆ ಕೂಡೋ ಲೆಕ್ಕ ಗೊತ್ತೇ ಹೊರತು ಕಳಿಯೋ ಲೆಕ್ಕ ಗೊತ್ತಿಲ್ಲ ಕಣೋ. ಇಷ್ಟರಲ್ಲಿ ಯಾವ ಹುಡುಗಿ ಇಷ್ಟ ಆದ್ಲೇಳು, ಅವಳನ್ನೇ ಫಿಕ್ಸ್ ಮಾಡ. ಬೇಗ ಒಪ್ಕೊಳ್ಳೋ, ಮುಂದಿನ ಕೆಲಸ ಶುರು ಮಾಡೋಣ. ಎಷ್ಟ್ ದಿನ ಬ್ಯಾಚುಲರ್ ಅನ್ನು ಬಿರ್ದಿಟ್ಕೊಂಡಿರ್ತೀಯ, ಯಾವ್ದೋ ಒಂದ್ ಒಪ್ಕೊಮ್ಮ. ಹೇಳಪ್ಪ ಬಾಸು. ಹಲೋ ಮೈಕ್ರೋಫೈನ್ ಟೆಸ್ಟಿಂಗ್. ವೇದಿಕೆ ಮೇಲೆ ಉಪಸ್ಥಿರತಕ್ಕಂತ ಮಾನ್ಯರೇ ಮತ್ತು ಮಹಿಳೆಯರೇ, ತಾವೆಲ್ಲ ನನ್ನ ಮೇಲೆ ಇಟ್ಟಿರುವಂತ ಕಾಳಜಿಗೆ ತುಂಬಾ ಧನ್ಯವಾದ. ತಾವ್ಯಾರು ನನ್ನ ಮದುವೆ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಬೇಡ. ಯಾಕೆಂದ್ರೆ ನಾವು ಒಂದು ಹುಡುಗಿಯನ್ನ ಪ್ರೀತಿಸುತ್ತಿದ್ದೇವೆ, ನಾವು ಅವರನ್ನು ಲಗ್ನವಾಗುತ್ತಿದ್ದೇವೆ. ನನಗೆ ಒಂದು ಡೌಟ್. ಏನಪ್ಪ ತಂದೆಯದು? ಅದೇ ನಿನ್ ಲವ್ ವಿಷಯ. ಲವ್? ನಿನ್ನಾಡೆ, ನಿಮ್ಮ ಅಮ್ಮನಾಡೆ, ನಿಮ್ಮ ಅಪ್ಪನಾಡೆ, ಈ ಕಿತ್ತೋಗಿರೋ ಬ್ರೋಕರಾಡೆ. ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಕಣೋ. ಮಾವ ನೀನ್ ಲವ್ ಮಾಡ್ತಿದ್ಯಾ ನಿಜ, ಆದ್ರೆ ಆ ಹುಡುಗಿ ನೀನ್ ಲವ್ ಮಾಡ್ತಿದ್ದಾಳ? ಕಾಗೆ ನನ್ನ ಕಾಗೆ, ನಾನು ತಡಲಾರೆ ನಾನು ಬಳಲಾರೆ, ನನ್ನ ಕಾಗೆ ನಂಗೆ ಸಿಗ್ತಾಳಾ? ಹೋಯ್ ಸಿಕ್ಕಿದ್ರೆ ನಾನ್ ಮಟಾಶು ಊಟಿ ಟ್ರಿಪ್ ಅಂದ್ರೆ ಬರ ತಲೆನೋವು. ಬಲು ಹೇಳಿ. ಬಲು, ನಿಮ್ ಪಕ್ಕದ ಮನೆ ಆಂಟಿ ಡೈವರ್ಸ್ ಅಪ್ಲೈ ಮಾಡಿದ್ರಲ್ಲ, ಸಿಕ್ತಾ? ಅಯ್ಯೋ ಯಾಕಯ್ಯ ಹಂಗಳ್ತೀಯ, ಹೇಳೇ ಬೇಗ. ಸರ್, ಯಾವಾಗ್ಲೂ ಮಳೆನ ಕೈನಲ್ಲೇ ಹಿಡ್ಕೊಂಡು ಓಡಾಡ್ತಿರ್ತೀರಾ. ಗೋಡೆ ಸಿಕ್ಕಿಲ್ಲ ಅಂದ್ರೆ ನನ್ನ ಹಣೆ ಗೋಡೆಯಾಗ ಬರ್ತೀರಾ? ನನ್ನ ಹಣೆನ ನಿಮ್ಗೆ ಸಿಕ್ಕಿದ್ದು? ಏನ್ ಹಣೆ ಬರನೋ ನಂದು. ಮಳೆ ಕೈಯಲ್ಲಿದ್ರೆ ತುಕ್ಕಿಡ್ದು ಬಿಡುತ್ತೆ, ತುಕ್ಕಿಡ ಕೊಂಚ ಯಾರ ಹಣೆ ಸಿಗುತ್ತೋ ಅವ್ರ ಹಣೆಗೆ ಒಡೆದು ಬಿಡೋದು. ಹಂಗಂತೀರಾ? ಬಂಡೆ ಏರೋದ್ ಯಾಕೆ, ಜಾರೋದ್ ಯಾಕೆ, ಇಲ್ಲೇ ಊರ್ಬಾರ್ದ ಮನ್ಸನ್ನ? ಅಮ್ಮ, ಊರ್ ಬಂಡೆ ಮುಂದೆ ಊರಿ ಕೂರಿ ಜಾರಿ ನನಗ ಅಭ್ಯಾಸ ಇಲ್ಲ, ಮನೆಯಲ್ಲಿ ಕೂತೇ ನನಗ ಅಭ್ಯಾಸ. ನಿಮಗೆ ಅಂತ ಒಂದ್ ಕೆಲಸ ಕೊಟ್ಟಿದಾರಲ್ಲ, ದಯಮಾಡಿ ಕ್ಲೋಸ್ ಮಾಡ್ಕೊಂಡು. ಯಾಕೆ ಬಾಲು, ಪಾಸ್ಪೋರ್ಟ್ ಕಳೆದೋಗಿರೋ ಕಸ್ಟಮರ್ ತರ ಬೇಜಾರಾಗಿ ಕೂತಿದ್ಯಾ? ಏನ್ ಬಾಲು ಪ್ರಾಬ್ಲಮ್? ತಿಂದಿಲ್ಲ ಉಂಡಿಲ್ಲ, ಅದೇನೋ ಬಂದ್ ತಲೆ ಒಡ್ದಂಗಿದೆ ಈ ಬಿಸ್ನೆಸ್. ಅದೇನು ಅಂತ ಆದೇಶ ಬರ್ಲಿ, ನಾನ್ ನಿನ್ನೆ ಕಳ್ಸ್ಕೊಟ್ಬಿಡ್ತೀನಿ. ಅಯ್ಯೋ ಅದೇನು ಅಂತ ಸ್ವಲ್ಪ ಸರಿಯಾಗಿ ಹೇಳ್ಬಾರ್ದ ಅಂದ್ರು ತಿರುಗಿ ನೋಡಲ್ಲ, ಹಲೋ ಅಂದ್ರು ಮಾತಾಡ್ಸಲ್ಲ, ನಾನ್ ಏನೋ ಮಾಡ್ಲಿ. ಬಾಲು, ಈ ಮುನಿಸೆಲ್ಲ ಬರೀ ಮೂರ್ ನಿಮಿಷಕ್ಕೆ. ಡೋಂಟ್ ವರಿ, ದೇವ್ರ ಮೇಲೆ ಹೂವ ತಪ್ಪಿದ್ರು ಅದಕ್ಕೆ ಐದು ಗಂಟೆಗೆ ಲೈಬ್ರರಿಗೆ ಬರೋ ತಪ್ಪಲ್ಲ, ನೀನ್ ಅಲ್ಲಿಗೆ ಹೋಗಿ ಸಾರಿ ಕೇಳೋದು ತಪ್ಪ. ಅಲ್ಲಿಗೆ ಎಕ್ಸ್ಪೈರಿ ಆಗಿರೋ ವೀಸಾ ಮತ್ತೆ ರಿನಿವಲ್ ಆಗತ್ತೆ. ಗಾಡಿ ಬಂದು ಬಾಲದಂಗೈತೆ. ಅಯ್ಯ, ಅದ್ ಯಾವ್ದೋ ದೇವ್ರನ್ನ ಬೆನ್ನ ಕಟ್ಕೊಂಡಂಗ ಆಯ್ತು. ಹೆಂಗ್ ಬಂದ್ ನಡಿಯಪ್ಪ? ಅಯ್ಯೋ ಬೇಡ ಬಲು, ನಾನು ಜೊತೆ ಒಳಗ್ ಬರೋಣ, ಮತ್ ನೀ ಯಾವ್ದೋ ಒಂದ್ ನೀಲಿ ಪುಸ್ತಕ ತೋರ್ಸೋಣ, ನಾವ್ ಯಾರ್ಯಾರ ಕೈಲೋ ಒದೇ ತಿನ್ನೋಣ. ಆ ಸೀನ್ ಎಲ್ಲ ಬೇಡ, ನಾ ಇಲ್ಲೇ ಇರ್ತೀನಿ, ಓಟ್ ಬನ್ನಿ. ಕರ್ಮ, ನಿನ್ನ ಹಿಂದೆ ಹಾಕೊಂಡ್ ಬಂದಲ್ಲ. ಸೂಪರ್ ಲೊಕೇಶನ್ ನೋಡ್ತಾ ಇರಂಗೆ ಮೂಡ್ ಬರ್ತಾ ಇದೆ. ಬಾಲು, ಅದಕ್ಕೆ ನಾ ಮೀಟ್ ಮಾಡಿ ಮೀಟಿಂಗ್ ಮುಗಿಸ್ ಬರೋ ಅಷ್ಟರಲ್ಲಿ ನಾನೇ ಒಂದ್ ಸಣ್ಣ ಕೋಳಿ ನಿದ್ದೆ ಮಾಡಬಾರ್ದು. ಕರೆಕ್ಟ್. ನಿದ್ರಾತುರ ಆಣಂ ನಲಜ್ಜಂ ನವಯಂ. ಹಾಗಾದ್ರೂ ಮಾಡಿ ಒಪ್ಪಿಸ್ಬಿಡ್ಬೇಕು. ಕಾಣ್ತಾನೆ ಇಲ್ವಲ್ಲ ಇವರಿರ್ಬೋದ? ನಾವು ಮಾಮರವೆಲ್ಲೋ ನನ್ ಕೋಗಿಲೆ ಎಲ್ಲೋ. ಎಲ್ಲೋ ಇರ್ಬೋದು. ಸರ್, ಇಲ್ಲಿ ಲಕ್ಷ್ಮಿ ಅಂತ ನಮ್ ಫ್ಯೂಚರ್ ವೈಫ್ ಬಂದಿದ್ರಾ? ರೀ, ದಿನಕ್ ನೂರಾರು ಲಕ್ಷ್ಮಿ ದೇವ್ರು ಬರ್ತಾರೆ, ಯಾವ ಲಕ್ಷ್ಮಿ ಅಂತ ಕಂಡಿಡಿಯದ್ರೆ? ಅದಕ್ಕೆ ಯಾಕೆ ಸರ್ ರೆಡ್ ಲೈಟ್ ಆನ್ ಮಾಡ್ಕೊಂತಿದ್ರೆ? ಏನಿಲ್ಲ ಬಿಡಿ, ಜಾಡಿಸಿ ಒತ್ತಿ ಇವನನ್ನು ಥೂ ಎಂದು ಊಕಿ. ಲೈಬ್ರರಿ ಇಲ್ಲ ಅಂದ್ರೆ ಎಲ್ಲೋ ಇರ್ಬೋದು. ಪಾಪ ಅನಾಥ ಶವ, ಬಂದ್ ಇಲ್ಲೇ ಸಾಯ್ಬೇಕಾಗಿತ್ತ ಇವನು. ಯಾವ ಊರೋ ಏನೋ. ಸರ್, ಫ್ರೆಂಡ್ ಅಂತೀರಾ, ಬದುಕಿದ ಜೊತೆಗಿದ್ರು ಇಲ್ವಾ? ಸತ್ತಾಗರು ಜೊತೆಗಿರೋದಲ್ವಾ? ಪಾಪ ಅನಾಥ ಶವ ಅಂದ್ಕೊಂಡು ಕಾರ್ಪೊರೇಷನ್ ಅವ್ನಿಗೆ ಫೋನ್ ಮಾಡಿದ್ವಿ. ಅಯ್ಯೋ, ಇದು ಶವ ಅಲ್ಲಯ್ಯ, ನನ್ನ ಫ್ರೆಂಡ್ ಸಂಪು. ಇಳ್ಸಯ್ಯ ಕಳಗೆ. ಲೋ ಪಂಪು, ಛೀ ಸಂಪು ಸಂಪು. ಅಯ್ಯೋ ಆಳದವನು. ಹೇ ಬಾಲು, ಯಾಕೆ ಇಷ್ಟ ಬೇಗ ಬಂದ್ಬಿಟ್ಟೆ? ಯೋ ಎದ್ದಾಳೆ ಆಮೇಲೆ. ಬಾಲು, ಯಾರಿದ್ ಇಷ್ಟೊಂದು ಜನ? ನಿನ್ನ ಸುಡಕ್ ಬಂದವರು. ಅಲ್ಲಯ್ಯ, ಮೂಗಿಗೆ ಹತ್ತಿ ಇಡ್ಬೇಡ ಅಂತ ಹೆಸರು ಹೇಳ್ದೆ. ನಾನ್ ಬರೋದ್ ತಡ ಆಗಿದ್ರೆ ನಿನ್ನ ಸುಟ್ಟಾಕಿ ಶ್ರೀರಂಗಪಟ್ಟಣ ತರ್ಪಣ ಬಿಟ್ಟಿರೋರು. ಏ, ಏನ್ ನೋಡ್ತೀರ? ಹೋಗ್ರಿ ಹೋಗ್ರಿ ಆಗಡೆ ಹೋಗಯ್ಯ. ಈ ಸಂಪತ್ತು ಜೀವನಕ್ಕೆ ಆಪತ್ತು ತಂದು ಈ ಹತ್ತಿನ ಲೈಫ್ ಅಲ್ಲಿ ಇಡೋದಿಲ್ಲ. ಅದ್ರಲ್ಲಿ ಅದಕ್ಕೆ ಸಿಕ್ರ
ಅಯ್ಯೋ ಇಲ್ಲಪ್ಪ. ಅದಕ್ಕೆ ರಿಯಾಕ್ಷನ್ ಬಲು, ಹಾರೋ ಕಾಗೆ ವಾಪಸ್ ಗೂಡಕ್ಕೆ ಬರ್ಲೇಬೇಕು ಅಂದ್ರೆ ಅದಕ್ಕೆ ಮನೇಲಿ ಇರ್ಲೇಬೇಕು. ಕೈಯಲ್ಲಿ ಬೊಕ್ಕೆ ಮಾಡಿಕೊಡು, ಹ್ಯಾಪಿ ಬರ್ತ್ಡೇ ಅಂತ ಹೋಗಿ ಹೇಗೆ ಯೋಚನೆ ಮಾಡು. ಯಾರು? ಹ್ಯಾಪಿ ಬರ್ತ್ಡೇ ಟು ಯು. ಅಯ್ಯೋ ನನ್ ಬರ್ತ್ಡೇನಾ ಇವತ್ತಲ್ಲ? ಅಯ್ಯೋ ನಾನ್ ಹೇಳಿದ್ದು ಲಕ್ಷ್ಮೀ ಬರ್ತ್ಡೇ ಅಂತ. ಓಹೋ ಲಕ್ಷ್ಮೀ ಬರ್ತ್ಡೇನಾ? ಅದು ಜನವರಿಲಿ. ಜನವರಿನಾ? ಅದ್ಯಾವ್ದೋ ಬರ್ತ್ಡೇ ಪಾರ್ಟಿ ಅಂತ ಹೇಳಿದ್ದಲ್ಲ. ಅವಳ ಫ್ರೆಂಡ್ದು ಬರ್ತ್ಡೇ ಪಾರ್ಟಿ. ಫ್ರೆಂಡ್ ಕರೆಕ್ಟ್ ಅಡ್ರೆಸ್ ಕೊಟ್ಟಿದ್ರಲ್ಲ, ನಾವೇ ಕಳ್ಕೊಂಡ್ವಿ. ಅದು ಕಂಟ್ರಿ ಕ್ಲಬ್ ಬಿಡದೆ ರೋಡು. ಹೌದು ನೀನು? ನಾನೇ. ನಿಮ್ಮ ಬರ್ತ್ಡೇ ಏಪ್ರಿಲ್ ಫಸ್ಟ್ ತಾನೆ? ಹೌದು. ನೀವ್ ಹ್ಯಾಕ್ ಕಂಡ ಹಿಡಿದ್ರಿ? ಅದಂಗೆ ಬರ್ತೀವಿ, ನಡಿಯೋ. ಕೇಳ್ದೆ ಹೇಳೋರು ಏಪ್ರಿಲ್ ಫೂಲ್ಗಳು. ಹಲೋ, ಇವನ್ನ ಎಲ್ಲೋ ನೋಡ್ದಂಗ ಇದೆಯಲ್ಲ. ಅವನ್ ಯಾಕೆ ಇಲ್ಲಿ ಬಂದ? ಅದೇ ರೀ ಪೇಪರ್ ನಲ್ಲಿ ನೋಡಿ, ನಮ್ ಲಕ್ಷ್ಮಿನ ಕೇಳಕ್ ಬಂದಿದ್ದಲ್ಲ, ಅವನೇ ಇವನು ಬಾಲು ಅಂತ. ಅವನೇನ್ ಕೇಳ್ದ? ನೀನೇನ್ ಹೇಳ್ದೆ? ನಮ್ ಲಕ್ಷ್ಮಿ ಅವಳ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದಾಳೆ ಅಂತ ಹೇಳ್ದೆ. ಅದನ್ನೆಲ್ಲ ಯಾಕೆ ಹೇಳಕೋದೆ? ನೀನು ಪದ್ದು ಅಲ್ಲ ಪೆದ್ದು. ಬಾಲು ಬಾಲು, ನಾನ್ ಬಂದೆ ಇವತ್ ಲಕ್ಷ್ಮಿ ಫಿನಿಶ್. ಚಾಕು ತಗೋಮ. ಎಲ್ಲಿತ್ತು ಚಾಕು? ಎಲ್ಲಿತ್ತು ಚಾಕು? ಥ್ಯಾಂಕ್ ಯು ಅಂಕಲ್. ಪೆದ್ದಿ ತರ ಪಾರ್ಟಿ ನಡೆಯೋ ಜಾಗ ಹೇಳ್ಬಿಟ್ಲು. ಒಳ್ಳೆ ಸ್ಕಾಚ್ ಸ್ಮೆಲ್, ಎರಡ್ ಪೆಕ್ ಪೋಚ್ಕೊಂಬಿಡ್ಲಾ. ಬೇಡ ಕಣ. ಏನ್ ನನ್ ಮಕ್ಳಯ್ಯ, ಬಾಡ್ನೂಟ ಪಾರ್ಟಿ ಎಣ್ಣೆ ಅಂದ್ರೆ ಸಾಕು, 25 kilometers ಹೋಗ್ತಾರಲ್ಲ ಡಬ್ಬ ನನ್ ಮಕ್ಳು. ಎಕ್ಸ್ಕ್ಯೂಸ್ ಮೀ, ನಾವು ಪೋಚ್ಕೊಳಕ್ಕೆ ಬಂದ್ರ? ಇಲ್ಲ. ಯಾವ ಬ್ರ್ಯಾಂಡ್ ಇರ್ಬೋದು? ಓಸಿ ಸಿಕ್ಕಿದ್ರೆ ಯಾವ ಬ್ರ್ಯಾಂಡ್ ಆದ್ರೆ ಸುಮ್ನೆ ಸೇರಿಸ್ತಾರ. ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಗೌರಿ. ಗೌರಿ ಹ್ಯಾಪಿ ರಿಟರ್ನ್ ಆಫ್ ದ ಡೇ. ಬರ್ಡೇ ನಂದಲ್ಲ. ನೀವು ಗೌರಿ ಅಲ್ವಾ? ನನ್ನ ಹೆಸರು ಗೌರಿನೇ, ಅಲ್ಲಿದ್ದ ನೋಡಿ ಅವಳ ಹೆಸರು ಗೌರಿನೇ. ಇವತ್ತಿನ ಬರ್ಡೇ ಬೇಬಿ ಆ ಗೌರಿ. ಓ ಇದು 16 ಗೌರಿ, ಅದು 6 ಗೌರಿ, ಸಾರಿ. ಗೌರಿ ಪುಟ್ಟ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅಂಕಲ್. ಬಿಡು ಬಿಡು ಗೋಪವ ವಿರಸವೋ ಏತಕೆ. ಎಕ್ಸ್ಕ್ಯೂಸ್ ಮೀ, ಮೇಡಮ್ ಮಿಸ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ಮನ್ನೆಲ್ಲೂ ನೋಡ್ರ ಜ್ಞಾಪಕ. ಯಾವ್ರು? ಆ ನಡುಗು. ಅದೆಲ್ ಬರುತ್ತೆ? ಮಾಯ ಸಂದ್ರದಲ್ಲಿ ಬರುತ್ತೆ. ಮಾಯ ಸಂದ್ರ ಎಲ್ಲಿ ಬರ್ಬೇಕ್ರು? ತುರ್ಬೇಕೆರೆಯಲ್ಲಿ. ತುರ್ಬೇಕೆರೆ ಎಲ್ ಬರುತ್ತೆ? ತುಮಕೂರಲ್ಲಿ. ತುಮಕೂರು ಎಲ್ ಬರುತ್ತೆ ಗುರು? ಅಲ್ಲೆಲ್ಲ ಬರುತ್ತ? ನನ್ನ ಮಕ್ಳು ಈ ಕುಡುಕರು, ಕುಡಿಯೋದು ಓಕೆ, ತಲೆ ತಿನ್ನೋದು ಯಾಕೆ? ಬರ ಎಲ್ಲಿ ಕುಡಿಯ ಕೊಡಪ್ಪ. ತಗೊಳ್ಳಿ ಸರ್, ಎಲ್ಲ ಇಲ್ಲ. ಏನಿದು ಒಂಥರ ಇದೆಯಲ್ಲ. ಅದ್ ಹಂಗೆ ಸರ್, ಬೇರೆ ತಗೊಳ್ಳಿ ಸರ್. ಓಹೋ, ಥ್ಯಾಂಕ್ ಯು. ಇದೊಂದ್ ಬ್ಯಾಲೆನ್ಸ್ ಇದೆ, ಇನ್ನು ತಗೊಳ್ಳಿ ಸರ್. ಥ್ಯಾಂಕ್ ಯು ಕಣ. ಚೆನ್ನಾಗಿ ಗುಂಡಾಕ್ತಾರೆ, ನಮ್ಮ ಎದುರಿಗೆ ಡೌಗಳು ಮಾಡ್ತಾರೆ. ಆಂಟಿ ಕೇಕ್. ಥ್ಯಾಂಕ್ ಯು. ಲಕ್ಷ್ಮಿ, ಲಕ್ಷ್ಮಿ, ಐ ಆಮ್ ಸಾರಿ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಯಾಕೆ ಇಲ್ಲಿ ಬಂದ್ರಿ? ಕರೀದೆ ಬಂದಿದ್ದು ಅಲ್ಲದೆ ಕುಡಿದ ಮೇಲೆ ಕೂಗಾಡ್ತಿದ್ದೀರಾ? ನಿಮ್ ಬಗ್ಗೆ ಮೊದ್ಲು ಬೇಜಾರಾಗ್ತಿತ್ತು, ಈಗ ಅಸಹ್ಯ ಆಗುತ್ತೆ. ಗೆಟ್ ಲಾಸ್ಟ್.
ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸೂಸೈಡ್ ಮಾಡ್ಕೋಬೇಕ ಡಬ್ಬಾ ಫೆಲೋ. ಶಂಪು ಬಂದೆ. ಅಣ್ಣ ನಾವು ಕ್ಲಬ್ ಹತ್ರ ಬಂದಿದೀವಿ, ಔಟ್ ಗೋಯಿಂಗ್ ಫ್ರೀ ಅಂತ ಅವಾಗ ಅವಾಗ ನನಗೆ ಫೋನ್ ಮಾಡ್ಬಿಡ್ರಿ, ಮೊದಲು ಕೆಲಸ ಮಾಡ್ರಲ್ಲೇ. ಶಂಪು ನಾ ಎಣ್ಣೆ ಹೊಡೆದಾಗ ಕಡ್ಡಾಯ ಸಿಗರೇಟ್ ಸಿಗರೇಟ್ ಪ್ಲೀಸ್. ಎಸ್ ಸಿಗರೇಟ್ ಬೆಸ್ಟ್ ತೆಗಿದ್ ಅದ ಬಾಲು ಭಕ್ತ ಕುಮಾರ್ ಅಣ್ಣ ಅವ್ರ ಕೈಯ ಕಳ್ಕೊಂಡೆ. ಒಳಗಿದೆ ಯಾವ ಬ್ರ್ಯಾಂಡ್ ಇದು? ಲೈಟರ್ ಪ್ಲೀಸ್. ಲೈಟರ್ ಎಲ್ಲಿ? ಲೈಟರ್ ಯಾಕೆ ಇದು? ಇದು ಸ್ಮೋಕ್ ಅಲರ್ಜಿ. ನೀವು ಒಂದ್ ಕೆಲಸ ಮಾಡಿ, ಏನು ಈ ಹತ್ತಿನ ಮೂಗು ಗಿಡಬೇಡಿ, ಮತ್ತೆಲ್ಲ ಇಟ್ಕೊಳ್ಳಿ, ಅವಾಗ ಯಾವ ಅಲರ್ಜಿನೂ ಆಗೋದಿಲ್ಲ. ನೀನ್ ಹೊಗೆ ಬಿಡ್ತಾರ ಸ್ಟೈಲ್ ನೋಡ್ರಿ, ನನಗೊಂದು ಸೂಪರ್ ಫಿಲಾಸಫಿ ಫ್ಲಾಶ್ ಆಯ್ತೈತೆ. ವಾಟ್ ಇಸ್ ದಟ್? ಹುಡುಗಿಯ ನಗೆ ಹುಡುಗರಿಗೆ ಫುಲ್ ಹೊಗೆ. ಹೇಳ್ಬಿಟ್ಟೆ ಸಂಪು, ಲಕ್ಷ್ಮಿ ನನ್ನ ಅರ್ಥನೇ ಮಾಡ್ಕೊತ ಇಲ್ಲ. ಮತ್ತೆ ಪಾಟಿ ಹತ್ರ ಹೋಗೋಣ. ಯಾಕಪ್ಪ ಅಲ್ಲಿ ಬಿದ್ರೆ ಚೂರು ಪಾರು ಮೂಳೆ ಇಲ್ಲ, ಅದು ಅಲ್ಲಿ ಬಿದ್ರೆ ಪ್ಲೇಟ್ ಇಲ್ಲ, ತೊಳಿಯಕಪ್ಪ. ಲಕ್ಷ್ಮಿ ಗೊತ್ತಾ ನಿಮ್ಗೆ? ಲಕ್ಷ್ಮಿ ಪಾರ್ಟಿಲ್ ಇದ್ಲಾ? ಲಕ್ಷ್ಮಿ ಇದ್ಲು ಇಲ್ಲ, ನಿಮ್ ಯಾಕೆ? ನಾನು ಅವಳು ಚಿಕ್ಕಪ್ಪ. ಸ್ಮಾಲ್ ಫಾದರ್ ಅಲ್ಲ, ಮತ್ತೆ ಸ್ಮಾಲ್ ಫಾದರ್ ಇಲ್ಲ, ದಾರಿ ಬಿಡಲೇ ಬಂದೆ. ಚಿಕ್ಕಪ್ಪ ಐ ಲವ್ ಯು. ನೋಡಿ ನಿಮ್ ಹುಡುಗಿ ಚಿಕ್ಕ ಪುಟ್ಟದಕ್ಕೆಲ್ಲ ತುಂಬಾ ಬೇಜಾರ್ ಮಾಡ್ಕೊಂತಾಳೆ ಹೇಳಿಪ್ಪ. ಆಯ್ತು ನಾನು ಹೇಳ್ತೀನಿ, ಅವಳು ಎಲ್ಲಿದ್ದಾಳೆ? ಬರ್ಲೇಬೇಕು, ಸಾರಿ ಕೇಳತ್ತಾನೆ ನಾನು ಕಾಯ್ತಾ ಇರೋದು. ಬಾಯ್ ಲಕ್ಷ್ಮಿಯ. ಬಾಯ್. ಬಂದ್ಬಿಟ್ಲು ಲಕ್ಷ್ಮಿ. ಲಕ್ಷ್ಮಿ ಏನು? ನಾ ಕುಡಿದಿದ್ರೆ ಅಂತ ಬೇಜಾರ್ ಮಾಡ್ಕೋಬೇಡ, ನಾನ್ ಕುಡಿಲಿಲ್ಲ. ಸಂಪು ಕೂಲ್ ಡ್ರಿಂಕ್ಸ್ ಅಂತ ತುಂಬಾ ಮಿಕ್ಸ್ ಮಾಡ್ಕೋಬಿಟ್ಟ ಅಷ್ಟೇ. ಕುಡಿದ್ರು ಸುಳ್ಳು ಚೆನ್ನಾಗಿ ಹೇಳ್ತೀರಾ. ಒಂದ್ ನಿಮಿಷ, ಒಂದ್ ನಿಮಿಷ ನೋಡು, ಕೋಪ ಮಾಡ್ಕೋಬೇಡ. ನಿನ್ಗೆ ಒಂದು ಸರ್ಪ್ರೈಸು, ನಿನ್ನ ನೋಡಕ್ ಯಾರು ಬಂದಿದ್ದಾರೆ ಯಾರು ನೋಡು. ಐ ಚಿಕ್ಕಪ್ಪ ಲಕ್ಷ್ಮಿ. ಲಕ್ಷ್ಮಿ ನಿಮ್ ತಾತನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ, ಅರ್ಜೆಂಟ್ ಆಗಿ ಬರ್ಬೇಕಂತೆ. ಬಾ ಬೇಗ ಹೊರಡೋಣ. ಏಯ್ ಬೇಗ ಬೇಗ ಹತ್ರ ಗಾಡಿನ. ಅದು ನಿಮ್ ತಾತನ್ಗೆ ಫ್ರೂಟ್ಸ್ ಜ್ಯೂಸ್ ತಗೊಂಡ ಕೊಡು. ನಾನೊಂದು ಫೋನ್ ಮಾಡ್ಬೇಕು. ಲಕ್ಷ್ಮಿ ಫೋನ್ ಮಾಡ್ಬೇಕಾ? ಒಂದ್ ನಿಮಿಷ. ಏಯ್ ಮೊಬೈಲ್ ಕೊಡ. ನಂಬರ್ ನಂಬರ್ ಹೇಳ. 9894043921. ಲಕ್ಷ್ಮಿ ಹೊರಡೋಣ, ಟೈಮ್ ಆಗುತ್ತೆ ಬಾ. ಫೋನ್ ಮಾಡ್ದೆ ಅಲ್ಲ, ಮಿಸ್ ಕಾಲ್ ಕೊಡ್ತಿದ್ಯಾ? ಇಲ್ಲ ಬಸ್ ನಾಟ್ ರೀಚಬಲ್. ಕೊಡಿ ನಾನು ಟ್ರೈ ಮಾಡ್ತೀನಿ. ಲಕ್ಷ್ಮಿ ಕೊಡಿಲಿ ಕೈ ಮತ್ತು ಬಾಗೋಣ. ಮಾಮರ ಎಲ್ಲ ಹೋಗಿಲೆ. ಅಬ್ಬ ಲಕ್ಷ್ಮಿ ನನಗೆ ಒಂದು ಸಣ್ಣ ಡೌಟು, ಇವರು ನಿಮ್ ಚಿಕ್ಕಪ್ಪನ? ನಿನ್ಗೆ ಗೊತ್ತಲ್ಲ ನನಗೆ ಯಾಕೆ ಅಂದ್ರೆ ಕುಡ್ದಾಗ ತಿಳ್ಬೇಡ, ನನ್ ಕೋಪ ಬರುತ್ತೆ. ಅಯ್ಯ ನಾನು ಎಷ್ಟೊಂದು ಕುಡಿಯೋದು ಬೇಡ ಅಂದೆ ಕೇಳ್ತೀಯ ನೀನು? ಕನ್ನಡಲ್ಲಿ ಫಿಲಂ ಕಾಣಿಸ್ತಿದೆ ಲಕ್ಷ್ಮಿ. ಸಂಪು ಇವತ್ತು ಆಗಿದೆ, ಆಗಲಿ ಹೊಡೆದಾಕ್ಬಿಡ. ಎಲ್ಲಿ ಮಿಸ್ ಆಗ್ಬಿಟ್ಟು ಅವರು?
ಏ ಚಕ್ಕಲುಳ್ಳಿ ಕೊಡ್ಬೇಡ, ಹೊಡಿತೀರಿ. ಏ ಸರ್, ಇರೋಬ್ಬರು ಅಲ್ಲೆಲ್ಲ ಉದುರೋಯ್ತು, ಮೂಳೆ ಹೆಂಗ್ ಕಡಿತೀರಾ? ಎಲ್ಲಿಂದ ಬಂದ, ಹೆಂಗ್ ಇದ್ದ? ಹೆಂಗ್ ಬಿದ್ದಾವೇನು? ಲಕ್ಷ್ಮಿ ಬಿಡು, ಬಿಡು, ಬಿಡು. ನೀನು ಎಲ್ಲಾದ್ರು ಹೋಗ್ಬೇಕು ಮಾಡು ಬಿಡು. ಲಕ್ಷ್ಮಿ ಇಲ್ಲದೇನು? ಅದು ಏನ್ ಗೊತ್ತ ಲಕ್ಷ್ಮಿ, ಏನ್ ಯಾರು ಹೇಳ್ದಂಗ ಆಗ್ತಾ ಇದೆಯಲ್ಲ. ಏನ್ ಸರ್, ಏನಪ್ಪ ಅಯ್ಯೋ ಲಕ್ಷ್ಮಿ, ಯಾಕ್ ಸರ್ ಹಿಂಗ್ ಹೊಡಿತಾ ಇದ್ದೀರಾ? ಏ ಸಂಪ, ಸಂಪ ಎಲ್ಲಿದ್ದೇ ಇಲ್ಲಿದ್ಯಾ ಕಳ್ಳ? ಅಲ್ಲ ಕಣ ಸಂಪ, ನಾವು ಲಕ್ಷ್ಮಿ ನೋಡ್ಕೊಂಡ್ ಬಂದ್ವಿ. ಅವನ್ ಯಾರೋ ಚಿಕ್ಕಪ್ಪ ಅಂತ ಬಂದ, ಅದ್ ಯಾರೋ ಹೊಡಿತಾರೆ. ಏನ ಆಗಿದ್ಯಾ ಹೇಳಲ್ಲ, ಹೇಳ. ಯಾಕ್ ಬಿದ್ದು, ಯಾರು ಬಿಡಿದ್ರು? ವಾಟ್ ಹ್ಯಾಪೆಂಡ್? ಲಕ್ಷ್ಮಿ ಬೇಗ ಬಾ ಲಕ್ಷ್ಮಿ, ಇದೇನ ನಿಮ್ ಗಾಡಿ? ಏ ಸಂಪ, ಸಂಪ ಬಲ ಡ್ರೈವರ್ ಎಲ್ಲಿ ಮೇಡಮ್? ಬಲ ನೀನ್ ಇಷ್ಟೊತ್ತು ಕರ್ಗ ಕೂರ್ಸಿದ್ ನೋಡಿ, ಮೋಸ್ಟ್ಲಿ ಎಲ್ಲ ಪೂಟ ಬಿಟ್ಟಿರ್ಬೇಕು. ಅಯ್ಯೋ ಎಲ್ಲವ್ರೆ ನೋಡಲೆ ಬಲು ಬಲು, ಆ ತಡೆಯವ್ರು ಮತ್ತೆ ಬತ್ತಾದನ್ ಬಲು. ಲಕ್ಷ್ಮಿ ನಾ ಓಡೋಗ ಬಿಡೋಣ, ಹಳೆದು ಏನ್ ಕುಡ್ದೋ ಸ್ಟೆಪ್ ಹಾಕಕ್ಕೆ ಆಗ್ತಾ ಇಲ್ಲ. ಅಯ್ಯೋ ಏ ಎಲ್ಪ್ ಮಾಡಲಿ, ನೋಡ್ಕೊಡ ಅವ್ರನ್ನ. ಫಿಫ್ಟಿ ಕಿಲೋಮೀಟರ್ಸ್ ಬರೋಷ್ಟೊತ್ತಿಗೆ ಎಲ್ಲ ಡೌನ್ ಆಗೋಯ್ತು. ಒಳ್ಳೆ ಕತೆ ಆಯ್ತಲ್ಲ. ಏನಾಯ್ತು? ಟ್ಯಾಂಕು ಖಾಲಿ ಆಗೋಯ್ತು. ಹೊಟ್ಟೆ ತುಂಬಾ ಗುಂಡ್ ಹಾಕೊಳ್ಳೋದು ಗೊತ್ತು, ಗಾಡಿ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಗೊತ್ತಾಗಲ್ವಾ? ಅಯ್ಯೋ ಕಿಕ್ಕಲ್ಲಿ ಕಿಕ್ಕರ್ ಹೊಡ್ಕೊಂಡು ಫ್ಯೂಲ್ ಇರೋದ್ ನೋಡದೆ ಬಂದ್ಬಿಟ್ಟೆ, ಸಾರಿ. ಇದೆಲ್ಲ ನಿನ್ನಿಂದಾನೆ ಆಗಿದ್ದು, ಬುದ್ಧಿ ಇದೆಯಾ ನಿನ್ಗೆ? ಆ ಗುಂಡಗಳ ಹತ್ರ ನಾನೇ ಲಕ್ಷ್ಮಿ ಯಾಕೆ ಹೇಳ್ದೆ? ನಾನೆಲ್ಲ ಹೇಳ್ದೆ, ಅವ್ರು ಕೇಳಿದ್ರು ನಾನು ಹೇಳ್ದೆ ಅಷ್ಟೇ. ಅದ್ ಸರಿ, ಆ ಗೂಂಡಾಗಳು ಯಾರು? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಬಾಲು, ನಾನು ಅರ್ಜೆಂಟಾಗಿ ಮೈಸೂರಿಗೆ ಹೋಗ್ಬೇಕು. ದೆವ್ವಗಳು ಓಡಾಡೋ ಟೈಮಲ್ಲಿ ನಾನು ಮೈಸೂರಿಗೆ ಹೋಗ್ಬೇಕಂದ್ರೆ ನಾನು ಹೆಂಗಮ್ಮ ಕರ್ಕೊಂಡು ಹೋಗೋದು? ನೀವು ಒಂದು ಕೆಲಸ ಮಾಡಿ, ಬೆಳಗ್ಗೆ ವೋಲ್ವೊ ಬಸ್ ಬುಕ್ ಮಾಡ್ಕೊಡ್ತೀನಿ, ರೈಟ್ ಹೇಳಿ. ನಾಳೆ ಆಗಲ್ಲ, ನಾನು ಈಗಲೇ ಹೋಗ್ಬೇಕು. ಈಗಲೇ ಅಂದ್ರೆ ಯಾವ ಬಸ್ ಇದೆ, ಯಾವ ಕಾರ್ ಇದೆ? ಮೊದಲು ಸಿಟಿ ಸೇರ್ಕೊಂಡ ನೋಡಿ. ಅದೆಲ್ಲ ಬೇಡ, ನಾನು ಈಗಲೇ ಹೋಗ್ಬೇಕು. ಒಳ್ಳೆ ಕಾಗೆ ಕಟ್ ಆಗೋಯ್ತಲ್ಲ, ಯಾವ್ದಾದ್ರು ಗಾಡಿನ ಅಡ್ಡ ಹಾಕ್ಬೇಕಷ್ಟೇ.
ಯಾವ್ದೋ ಗಾಡಿ ಬರ್ತಾ ಇದೆ. ಹಲೋ ಎಕ್ಸ್ಕ್ಯೂಸ್ ಮೀ ಡ್ರಾಪ್ ಪ್ಲೀಸ್. ಹಲೋ ಅಲ್ಲೇ ಬಿಡ್ತಾರಲ್ಲ ನನ್ ಮಗ. ಹಲೋ ಸರ್, ಇವ್ರು ಹೊಗೆನೆ ಹಾಕ್ಬಿಡ್ತಾರಲ್ಲ ಜಡ ನನ್ ಮಕ್ಕಳು. ಈ ಮೀಸೆ ನೋಡಿದ್ರೆ ಈ ಕರ್ನಾಟಕದಲ್ಲಿ ಯಾವ ನನ್ ಮಗನೂ ಗಾಡಿ ನಿಲ್ಸಲ್ಲ. ಅದೇ ನಿಮ್ ತರ ಕಾಗೆಗಳು ಅಂದ್ರೆ ಸಾಕು, 100 ಗಾಡಿ ನಿಲ್ಲಿಸ್ತಾರೆ. ಅದರಿಂದ ತಾವು ಗಾಡಿನ ಅಡ್ಡ ಹಾಕಿ ನಾವು ಸ್ವಲ್ಪ ಇಂಟರ್ವಲ್ಗೆ ಹೋಗ್ಬಿಡ್ತೀವಿ. ಹಲೋ ಹಲೋ ಲೆಫ್ಟ್. ಹಲೋ ಲಿಫ್ಟ್ ಬನ್ನಿ. ಹಾಯ್, ಹೌ ಆರ್ ಯು? ಎಲ್ಲಿಗೆ ಹೋಗ್ಬೇಕು? ದಾರಿ ಬಿಡಿ. ಇವ್ರು ಯಾರು? ಲಿಪ್ಸ್ಟಿಕ್ ಹಾಕೊಂಡಿರೋ ಮಾತ್ರ ಲಿಫ್ಟ್. ಈ ಕಾಲದಲ್ಲಿ ಹೆಣ್ಣು ಮಕ್ಕಳು ಅಂದ್ರೆ ಮಾತ್ರ ಫಸ್ಟ್ ರೆಡಿ ಆಗ್ಬಿಡ್ತಾರೆ. ಮೇಡಮ್. ಏ, ನಮ್ ಕೇಳಿ ಸರ್. ಯಾವ ಕಡೆ ಹೋಗ್ಬೇಕು? ಬೆಂಗಳೂರು ನಡಿಯಪ್ಪ. ಸಾರಿ ಸರ್, ನಾನು ಮೈಸೂರು ಕಡೆ ಹೋಗ್ತಾ ಇದ್ದೀನಿ. ಬೆಂಗಳೂರಲ್ಲಿ ಇಲ್ದೇ ಇರೋದು ಮೈಸೂರಲ್ಲಿ ಏನಿದೆಯಪ್ಪ? ಏನಿಲ್ಲ ಸರ್. ಮತ್ತೆ ನಡಿ ಮುಂದೆ. ಆದ್ರೆ ಮೈಸೂರಲ್ಲಿ ಇಲ್ದೇ ಇರೋದು ಬೆಂಗಳೂರಲ್ಲಿ ಇದೆ ಸರ್. ಏನು ಟ್ರಾಫಿಕ್? ಬಾಲು, ಯಾಕೋ ನನ್ಗೆ ನಮ್ ತಾತ ನೋಡ್ಬೇಕು ಅನ್ನಿಸ್ತಿದೆ. ಹೇಗಿದ್ರು ಅರ್ಧ ದಾರಿ ಬಂದಿದೀವಿ, ಪ್ಲೀಸ್ ಮೈಸೂರಿಗೆ ಹೋಗೋಣ. ಆಗಲ್ಲ ಸರ್, ನೀವ್ ಹೇಳದ್ಮೇಲೆ ನಾನು ಬೆಂಗಳೂರಿಗೆ ಹೋಗೋದು. ರೇ, ಮೈಸೂರಿಗೆ ನಡೀರಿ. ಇವ್ರು ಯಾರು ಹೆಂಗ್ ತಗೊಂಡ್ರು? ಅದ್ ಸರಿ, ನೀನ್ ಬೆಂಗಳೂರಿಗೆ ಯಾಕೆ ಹೋಗಿದ್ದೆ? ನನ್ನ ಹೆಂಡತಿನ ತವ್ರ ಮನೆಗೆ ಬಿಟ್ ಬರಕ್ ಹೋಗಿದ್ದೆ ಸರ್. ನೀನು ಮದುವೆ ಆಗಿದ್ಯಾ? ಡೈವರ್ಸ್ ಆಗಿತ್ತು, ಅದಕ್ಕೆ ಬಿಟ್ ಬರಕ್ ಹೋಗಿದ್ದೆ. ಡೈವರ್ಸ್? ಯಾಕಪ್ಪ ಡೈವರ್ಸ್? ಅದು ನಿಶ್ಚಿತಾರ್ಥ ಆದಾಗಿಂದನೂ ಒಂದು ಇತ್ಯರ್ಥ ಆಗದಿರೋ ಪ್ರಾಬ್ಲಮ್ ಇತ್ತು ಸರ್. ಅಲ್ಲ, ಡೈವರ್ಸ್ ಆಗೋದಕ್ಕೆ ಏನ್ ಕಾರಣ? ಅದು ಸರ್, ನನ್ನ ಹೆಂಡತಿ ನನ್ನ ಮದ್ವೆ ಆದಾಗಿಂದನು ಕೋರ್ಟ್ಗೆ ಹೋಗಿ ನನ್ನ ಹೆಸರನ್ನ ಚೇಂಜ್ ಮಾಡು ಅಂತ ಹೇಳ್ತಾನೆ ಇದ್ಲು. ನಾನು ಮಾಡಿಸ್ಲಿಲ್ಲ, ಅದಕ್ಕೆ ಅವಳೆ ಕೋರ್ಟ್ಗೆ ಹೋಗಿ ಗಂಡನೇ ಚೇಂಜ್ ಮಾಡ್ಬಿಟ್ಲು. ಗಂಡನ್ನ ಚೇಂಜ್ ಮಾಡೋ ಅಂತ ಏನ್ ಹೆಸರಪ್ಪ ನಿಂದು? ಡಿಂಗ ಅಂತ ಸರ್. ಲಂಗನ ಡಿಂಗ ಸರ್. ಏನ್ ಕಿತ್ತೋ ಇರೋ ಹೆಸರಪ್ಪ. ರೇ, ಕಾರ್ಟೂನ್ ನೆಟ್ವರ್ಕ್ ತರ ಹೆಸರನ್ನ ಇಟ್ಕೊಂಡ್ರೆ ಡೈವರ್ಸ್ ಮಾಡದೆ ಏನ್ ಬಾಯ ಪಡ್ಕೊಂತಾರೆ? ಅಯ್ಯೋ, ನನ್ಗೆ ಬೇರೆ ಯಾವ್ದು ಹೆಸರು ಸಿಗ್ಲಿಲ್ಲ ಸರ್. ಯಾಕ್ರಿ ಸಿಗಲ್ಲ? ಸುರೇಶ, ನಾರಾಯಣ, ಮುನೇಗೌಡ, ವೆಂಕಟೇಶ, ಗೋವಿಂದಪ್ಪ ಅಂತ ಇಟ್ಕೋಬೋದಾಯ್ತಲ್ಲ. ಅವೆಲ್ಲ ಇಟ್ಕೊಳಕ್ ಆಗಲ್ಲ ಸರ್, ದಾಯಿಂದಾನೇ ಶುರು ಆಗ್ಬೇಕು ಅಂದ್ರು. ನೀವ್ ಯಾವ್ದಾರು ಒಂದು ಒಳ್ಳೆ ಹೆಸರು ಇದ್ರೆ ಹೇಳಿ ಸರ್. ದಾಯಿಂದ ಡಮರೇಶ. ಅದು ನಮ್ಮ ಅಪ್ಪನ ಹೆಸರು. ಡಮರೇಂದ್ರ. ಅದು ನಮ್ ತಾತನ ಹೆಸರು. ಡಮ್ಮಿ. ಆ ಡಾನ ತೆಗೆದು ಡೂ ಹಾಕಿ ನಮ್ಮ ಅಕ್ಕನಿಗೆ ಹೆಸರು ಇಟ್ಟಿದ್ದೀನಿ. ಅವಳ ಹೆಸರು ಡುಮ್ಮಿ. ಹೊಳಿತು. ಏನ್ ಸರ್? ಡಣ ಡಣ. ನನ್ಗೆ ಅವಳಿ ಜವಳಿ ಮಕ್ಕಳಾದ್ರೆ ಡಣ ಡಣ ಅಂತ ಇಡೋಣ ಅನ್ಕೊಂಡೆ ಸರ್. ಅಷ್ಟ್ರಲ್ಲಿ ಡೈವರ್ಸೇ ಆಗುತ್ತೆ ಸರ್. ಏನ್ ಮಾಡ್ತೀರ? ನನ್ನ ಕರ್ಮ ಸರ್. ಸರ್, ಇವ್ರು ಯಾರು? ನಿಮ್ ಮನೆಯವರ? ಅಲ್ಲ, ನಮ್ ಪಕ್ಕದ ಮನೆಯವರು. ಓಡ್ಸ್ಕೊಂಡ್ ಬಂದಿದ್ದೀರಾ? ಇಲ್ಲ, ತುಂಬಾ ಸುಸ್ತಾಗಿದ್ರು, ನಡ್ಸ್ಕೊಂಡ್ ಕರ್ಕೊಂಡ್ ಬಂದಿಂಗ. ಬೂತ್ ಹತ್ರ ಗಾಡಿ ನಿಲ್ಸು, ನಾನು ಅರ್ಜೆಂಟ್ ಆಗಿ ಒಂದು ಫೋನ್ ಮಾಡ್ಬೇಕು. ಆಗಲ್ಲ ಮೇಡಮ್, ಆಗಲ್ಲ ಆಗಲ್ಲ ಆಗಲ್ಲ. ಎಸ್ಸಲ್ಲಿ ಅಂತ ನಾವು ನಿಲ್ಸೋದು ಒಳ್ಳೇದು, ತಣ್ಣವಾಯ್ತಲ್ಲ ನಿಮ್ದು. ಸುಮ್ಮನೆ ಗಾಡಿ ನಿಲ್ಸಪ್ಪ. ಯಾಕೆ ಮೇಡಮ್, ಎಷ್ಟಡಿ ಬೂತ್ ಬಂತು? ಬೇಗ ಹೋಗಿ ಫೋನ್ ಮಾಡಿ ಬನ್ನಿ. ಐ ಐ ಐ, ಅರ್ಥ ಮಾಡ್ಕೊಳ್ಳೋ ಡಿಂಗ ಹುಡುಗಿರ ವಿಷಯ. ಆಯ್ತು ಸರ್. ಸರ್, ನೀವೇನ್ ತಿಳ್ಕೊಳ್ಳಲ್ಲ ಅಂದ್ರೆ ಮಾತು ಕೇಳ. ಏನಿಲ್ಲ ಸರ್, ಅದೋದು ಲಕ್ಷ್ಮಿ ಯಾರು ಅಂತ ನೀವ್ ಹೇಳಲಿಲ್ವಲ್ಲ ಸರ್. ಈಗ ನನ್ನ ಲವರ್, ಮುಂದೆ ನನ್ನ ಹೆಂಡತಿ, ಆಮೇಲೆ ನನ್ನ ಮಕ್ಕಳಿಗೆ ತಾಯಿ. ಆಮೇಲೆ ಹೇಳ್ತಿದ್ದೆ, ಅಷ್ಟಲ್ಲಿ ನಿನ್ನದಿಲ್ಲ, ಸತ್ತೋಗ್ಬಿಟ್ಟಿರ್ತೀಯ, ಬಿದ್ರು ಮೋಟರ್ ಜೊತೆ ಟ್ರಾವೆಲಿಂಗ್ ಹೋಗ್ತಾ ಇರ್ತೀಯ, ಏನ್ ಹೇಳಕ್ಕಾಗುತ್ತಪ್ಪ ನಾನು? ನೀವೇನೇ ಹೇಳಿ ಸರ್, ಒಳ್ಳೆ ಎಕ್ಸ್ಟ್ರಾಡಿನರಿ ಹುಡುಗಿನೇ ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದೀರಾ. ನಾನಲ್ಲ, ಅವಳೇ ನನ್ ಕ್ಯಾಚ್ ಹಾಕೊಂಡಿದ್ದೀನಿ. ರಿಯಲಿ? ಏನ್ ರೀಲ್ ಆಗ್ಬಿಡ್ತಾ ಇದ್ದೀನಿ? ಅಯ್ಯೋ, ನಿನ್ ವಿಷಯ ಗೊತ್ತಿಲ್ಲ, ಅವಳ ಲೈಬ್ರರಿಲಿ
ಸಾಯಂಕಾಲ 5 ಗಂಟೆ ಆಗೋಬಿಟ್ರೆ ಸಾಕು, ಕಾವ್ಯ ತರ ವೇಟ್ ಮಾಡ್ಕೊಂಡಿರೋಳಪ್ಪ. ಅವಳು ನನ್ ಲೈಬ್ರರಿಗೆ ಹೋಗಿಲ್ಲ ಅಂದ್ರೆ ಮನೆಗೆ ಹುಡ್ಕೊಂಬಂದ್ಬಿಡೋಣಪ್ಪ. ಆಮೇಲೆ ಇನ್ನೇನು, ಇನ್ನೊಂದಿನ ನನ್ನ ಹುಡ್ಕೊಂಡು ಆಫೀಸ್ಗೆ ಬಂದ್ಬಿಟ್ಟಿದ್ದಾಳೆ. ಅಯ್ಯೋ, ಐ ಕಾಂಟ್ ಬಿಲೀವ್ ದಿಸ್. ಅಯ್ಯೋ, ಈ ವಿಷಯ ಬಿಡು. ನನ್ ಫ್ರೆಂಡ್ ಪಾರ್ಟಿಗೆ ಅಂತ ನಾನು ಒಂದಿನ ಹೋಗಿದ್ದೀನಿ, ಪಾರ್ಟಿ ನೋಡಿದ್ರೆ ಪಾರ್ಟಿಗೆ ಹುಡ್ಕೊಂಬಿಟ್ಲ ನನ್ನ. ಓ ಮೈ ಗಾಡ್, ಯಾವ ಟೈಪ್ ಕಾಗೇನಪ್ಪ ಇದು, ನೆನೆಸ್ಕೊಂಡ್ರೆ ಮೈಯೆಲ್ಲ ಮುಲ ಮುಲ ಅನ್ನುತ್ತೆ, ಮೈಯೆಲ್ಲ ಮುಲ್ಮುಲ ಅಂತ ಇದೆ. ಅಂತ ಹುಡುಗಿ ನಿಮ್ಮನ್ನ ಹೆಂಗ್ ಲವ್ ಮಾಡ್ಲು ಅಂತ? ಸರ್, ಲಕ್ಷ್ಮಿಯನ್ನ ಹುಡುಗಿ ನಿಮ್ಗೆ ಚೀಟಿ ಕೊಡಕ್ ಹೇಳಲು. ಚೀಟಿನ? ಮೈಸೂರಿಗೆ ಲಿಫ್ಟ್ ಕೊಟ್ಟ ನಿಮಗೂ ಜೊತೆಗೆ ಬಂದಿರುವ ಬ್ಯಾಚುಲರ್ ಬಾಲುಗೂ ತುಂಬಾ ಥ್ಯಾಂಕ್ಸ್. ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ ಲಕ್ಷ್ಮಿ. ಏನ್ ಸರ್ ಇದು? ಅರ್ಜೆಂಟ್ ಆಗಿ ನಿಮ್ಮನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಡ್ರಾಪ್ ಮಾಡ್ಬಿಡ್ಲ ಸರ್. ಯಾಕೆ? ಅದಾದ ಬೆಂಗಳೂರಿಗೆ ಹೋಗಕ್ಕೆ ಸಿಕ್ಕಾಬಿಟ್ಟು ಬಸ್ಗಳು ಸಿಗ್ತವೆ. ಅವಳು ಎಸ್ಕೇಪ್ ಆದ್ರೆ ನಾವು ಬಿಡ್ತೀವ. ಇಷ್ಟ ದೊಡ್ಡ ಸಿಟಿಲಿ ಹೆಂಗ್ ಹುಡುಕ್ತೀರ ಸರ್? ಇದೇನು ಸುಂದರ ಕೃಷ್ಣ ರಸ್ತರ ನಗ್ತಾ ಇದ್ರ? ಬೆಳಗ್ಗೆ ಅವಳು ಎಸ್ಟಡಿ ಮಾಡದಲ್ಲ, ಆ ಬಿಲ್ ಇದು. ಇದನ್ನ ನಾವು ಚೇಂಜ್ ಮಾಡಿದ್ರೆ ಆ ಅಡ್ರೆಸ್ ನಮನ್ ಚೇಂಜ್ ಮಾಡುತ್ತೆ. ಸರಿ ಜೋಡ್ಸ್ರಯ, ಏನ್ ಕೆಲಸ ಮಾಡ್ತೀರಾ ಹಿಂಗೆ? ಯಾವ ಬೇಗ ಹೋಗಯ್ಯ, ಅಲ್ಲಿ ಅಡ್ಚಿರೋ ಸರಿ ಜೋಡ್ಸು ಪಕ್ಕ ಪಕ್ಕ. ಹಾ ಹೋಗು. ಏಯ್, ಏನ್ ಕೆಲಸ ಮಾಡ್ತಾವ? ಒಂದ್ ಸ್ಪೀಕರ್ ಯಾವಾಗ ಇಡಕ್ಬಾರ ಇಡು. ಏನಾಯ್ತು ಟಿಂಕು? ಎಲ್ಲಪ್ಪ ಕರ್ಕೊಂಬಿಟ್ಟೆ ನಮ್ಗೆ. ಅಲ್ಲ, ಅಡ್ರೆಸ್ ಏನಾದ್ರು ಮಿಸ್ ಆಗೋಯ್ತಾ? ಸಾಧ್ಯನೇ ಇಲ್ಲ. ಟೆಲಿಫೋನ್ ಮಾಡಿ ಅಡ್ರೆಸ್ ಕಂಡಿಡ್ಕೊಂಡ್ ಬಂದಿರೋದು. ಅಯ್ಯೋ, ಅದು ಫೋನ್ ನಂಬರ್ ಉಲ್ಟಾ ಬಿಟ್ಟಿದ್ರೆ ಹಂಗಂತ್ಯಾ? ಡಿಂಗು, ಒಂದ್ ಕೆಲ್ಸ ಮಾಡ, ಯಾವ್ದಕ್ಕೂ ಒಂದ್ಸರಿ ಒಳಗಡೆ ಹೋಗಿ ಡಿಂಗ್ ಡ್ಯಾಂಗ್ ಅನ್ಸ್ಕೊಂಡ್ ನೋಡೋಣ. ಅಡ್ರೆಸ್ ತೋರ್ಸು ಅಂತ ಹೇಳಿದಿರಾ, ತೋರಿಸಿದ್ದೀನಿ. ದಯವಿಟ್ಟು ನಾನು ಬಿಟ್ಬಿಟ್ರೆ ಎಸ್ಕೇಪ್ ಆಗ್ಬಿಡ್ತೀನಿ. ಯಾಕೋ ಕರೆಂಟ್ ಹೊಡೆದಿರ ಕಾಗೆ ತರ ಆಡ್ತಾ ಇದ್ಯಾ? ಒಳಗಡೆ ಹೋದ್ರೆ ಏನ್ ಕಿಡ್ನಾಪ್ ಮಾಡ್ತಾರೆ? ಒಂದ್ ಕೆಲಸ ಮಾಡಪ್ಪ, ನಾನು ಇಲ್ಲೇ ನಿಂತಿರ್ತೀನಿ, ನೀನು ಒಳಗಡೆ ಹೋಗಿ ಅಡ್ರೆಸ್ ಸರಿನ ತಪ್ಪ ತಿಳ್ಕೊಂಬ. ಅಲೋ ಪ್ಲೀಸ್, ಹೋಗಂಗಿದ್ರೆ ಇಬ್ರು ಒಟ್ಟಿಗೆ ಹೋಗೋಣ. ಅಯ್ಯೋ ಡಿಂಗು, ಪೆಂಗಂತರ ಆಡ್ಬೇಡ ಕಣೋ. ನಾ ಒಳಗಡೆ ಹೋದಾಗ ಯಾರ ಗಾಡಿ ಕಾಗೆ ಆರ್ಸ್ಬಿಟ್ರೆ? ಕಾಗೆ ಆರ್ಸಕ್ಕೆ ಇದೇನ್ ಕಾಲ್ ಸೆಂಟ್ರ ಸ್ಕಾರ್ಪಿಯೋ? ಆಯ್ತಪ್ಪ, ಯಾರು ಸತ್ತೋಗಿರ್ಬೇಕು, ಅದಕ್ಕೆ ಇಷ್ಟು ಜನ ಸೇರ್ತಾವ್ರೆ. ನೀನಾಗಿ ತಟ್ಟೆ ಮುಂದೆ ಕೂತ್ಕೊಂಡು ಗದುಕೊಂಡು ಹೋಗ್ಬಿಡಣ. ಬನ್ನಿ 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 ಸರ್. ಯಾರು ನೀವು? ಏನ್ ಸಮಾಚಾರ? ಏನ್ ಸಮಾಚಾರ? ಆ ಕನ್ನಡಪ್ರಭ ಓದಿ ಗೊತ್ತಾಗತ್ತೆ ಸಮಾಚಾರ. ಪ್ರಿಸ್ಸಾ? ಎಸ್ ಎಸ್ ಎಸ್. ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಳ್ಳಿ. ಬೇಗ ಬಾರ, ಕುತ್ಕೊಳ್ಳಲ್ ಬೇಗ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್. ತಾವ್ ಯಾವ ಪೇಪರು? ತಾವ್ ಯಾವ ಪೇಪರು? ಕನ್ನಡಪ್ರಭ. ಕನ್ನಡಪ್ರಭನ? ಕನ್ನಡಪ್ರಭದಿಂದ ನಾವು ಬಂದಿದೀವಿ. ಹೂ ಆರ್ ಯು? ಅಲ್ಲ ಸರ್, ಕನ್ನಡಪ್ರಭನ ಓದ್ತಾ ಇದ್ದೀನಿ. ಪೇಪರ್ ಓದ್ತಾ? ಏ ಕುತ್ಕೊಳ್ಳಪ್ಪ, ನೀನು ಸುಮ್ಮನೆ ತಲೆ ತಿನ್ಬೇಡ. ಇದ್ ಯಾವ ಕರ್ಮನೇ ನಮ್ಗೆ? ಲೋ ಡಿಂಗು ಅಲಿಯಾಸ್ ಲಂಗು, ನಮ್ ವೈಟ್ ಕಾಗೆ ಈ ಮನೆಯಲ್ಲಿ ಏನ್ ಮಾಡ್ತಾ ಇದೆಯೋ? ಎಂ ಓ ಆಗಿರ್ಬೋದು. ಹಂಗಂದ್ರೆ ಮುಸ್ರೆ ಆಗ ಸರ್, ಪಾತ್ರೆ ತೊಳೆಯೋದು, ಕಸ ಹೊಡೆಯೋದು, ಧೂಳು ತೆಗೆಯೋದು, ಕಾಂಟ್ರಾಕ್ಟ್ ಬೇಸಸ್ ಅಲ್ಲಿ ಒಪ್ಕೊಂಡ್ ಮೇಲೆ ಇದೆಲ್ಲ ಮಾಡ್ಬೇಕಾಗುತ್ತೆ. ಅದೆಲ್ಲ ನಿಮ್ ಲೆವೆಲ್ಗೆ? ನಮ್ ವೈಟ್ ಕಾಗೆ ಒಳ್ಳೆ ಪಾಠ ಹೇಳ್ಕೊಡ್ತಾ, ಹಾಡ್ ಕಲಿಸ್ತಾ, ಡ್ಯಾನ್ಸ್ ಕಲ್ಸ್ಕೊಡ್ತಾ ಇರ್ಬೋದು. ನಾಟ್ಯರಾಣಿ ಶಾಂತಲೇ ನಿಮ್ಮ ತಲೆ. ನಾನು ಅವಳನ್ನ ಮದುವೆ ಆದ್ಮೇಲೆ ಅವಳು ಯಾವ ಕಷ್ಟ ಇಲ್ದಿರತ್ರ ನೋಡ್ಕೊತಾರೆ. ನಿಮ್ಮನ್ನ ಮದ್ವೆ ಅಂತ ಆಗೋದೇ ಕಷ್ಟ ಪಾಪ. ಅದು ಮದ್ವೆ ಆದ್ಮೇಲೆ ತೋರಿಸ್ತೀನಿ. ಹಲೋ, ಮೇ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್. ಶ್ರೀ ರಾಜಬಹದ್ದೂರ್ ಮಾಧವರಾಯರ ವಂಶಸ್ತ್ರ ಬಗ್ಗೆ ತಮ್ಮೆಲ್ರಿಗೂ ಗೊತ್ತೇ ಇದೆ. ಇದಕ್ಕೆ ಸಂಬಂಧಪಟ್ಟ ಈ ಅರಮನೆ ಆಸ್ತಿ ಇದರ ವಾರಸುದಾರರ ಬಗ್ಗೆ ತಮಗೆಲ್ಲರಿಗೂ ಪರಿಚಯ ಮಾಡಿಸಿಕೊಡಬೇಕಾದಂತ ಪರಿಸ್ಥಿತಿ ಈಗ ಬಂದಿದೆ. ಅದಕ್ಕೋಸ್ಕರ ಈ ಪ್ರೆಸ್ ಮೀಟ್ ಅರೇಂಜ್ ಮಾಡಿದೀವಿ. ನೌ ಐ ಟೇಕ್ ಪ್ರಿವಿಲೇಜ್ ಇನ್ ವೆಲ್ಕಮಿಂಗ್ ಮಿಸ್ ಲಕ್ಷ್ಮಿ ಟು ಕಮ್ ಆನ್ ದ ಸ್ಟೇಜ್.
ಲೇಡೀಸ್ ಅಂಡ್ ಜೆಂಟಲ್ಮನ್, ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಈ ಇಡೀ 2,000 ಕೋಟಿ ಆಸ್ತಿಗೆ ಈ ರಾಜಬಹದ್ದೂರ್ ಮಾಧವರಾಯನ ಒಬ್ಬಳೇ ಮೊಮ್ಮಗಳಾದ ಮಹಾಲಕ್ಷ್ಮಿಯೇ ಇದಕ್ಕೆ ವಾರಸದಾರಳು. ಆದರೆ ಕೆಲವೊಬ್ಬರು ಹಿತೈಷಿಗಳೆಂಬ ಮೂರ್ಖರು ನನ್ನ ಮೊಮ್ಮಗಳ ಪ್ರಾಣಕ್ಕೆ ಕುತ್ತಾಗಿದ್ದಾರೆ. ಒಂದು ಹೆಣ್ಣಿನ ಮಾನ ಪ್ರಾಣ ಕಾಪಾಡೋದಕ್ಕೆ ಬಾಲ್ಯದಲ್ಲಿ ತಂದೆಯ ಆಶ್ರಯ, ಯವನದಲ್ಲಿ ಗಂಡನ ಆಶ್ರಯ, ಮುಪ್ಪಿನಲ್ಲಿ ಮಗನ ಆಶ್ರಯ ಅನಿವಾರ್ಯ. ಯವನದಲ್ಲಿರೋ ನನ್ನ ಮೊಮ್ಮಗಳಿಗೆ ಒಂದು ಗಂಡಿನ ಆಶ್ರಯ ಬೇಕೇ ಬೇಕು. ಹೀಗಾಗಿ ನಮ್ಮ ಘನತೆ ಗೌರವಗಳಿಗೆ ತಕ್ಕಂತೆ ಒಬ್ಬ ವರ್ಣನ್ನ ಹುಡುಕ್ತಾ ಇದ್ದೀನಿ. ಈ ವಿಷಯಗಳು ನಿಮ್ಮಗಳ ಮೂಲಕ ತಿಳಿದರೆ ನಮಗೆ ತುಂಬಾ ಅನುಕೂಲವಾಗುತ್ತೆ. ಮುಂದೆ ನಿಮ್ಮ ಅನಿಸಿಕೆಗಳನ್ನ ಕೇಳಬಹುದು. ಈ ಹುಡುಗಿರೇ ಹೆಂಗೆ ತುಂಬಾ ಮೋಸ, ನಿಮ್ಗಿಂಗೆಲ್ಲ ಸುಳ್ಳು ಹೇಳ್ಬಾರ್ದಾಗಿತ್ತು. ಇದ್ರಲ್ಲಿ ಅವಳದೇನು ತಪ್ಪಿಲ್ಲ ಟಿಂಗ, ಇಷ್ಟೊಂದು ಆಸ್ತಿ ಐಶ್ವರ್ಯ ಇರೋ ಹೆಣ್ಮಗಳು ನಮ್ ಜೊತೆ ಏನು ಇಲ್ದೆ ದುರಾಂಕರ ತೋರಿಸ್ದೆ ಇದ್ಲಲ್ಲ, ಅದೇ ಕಾರಣ ದೊಡ್ಡ ಗುಣ ಅವಳ ಹತ್ರ ಇದ್ದಿದ್ದು. ಅಂದ್ರೆ ನಾನೇ ತಪ್ಪ ಕಲ್ಪಿಸ್ಕೊಂಬಿಟ್ಟೆ. ಹಗಲಲ್ಲಿ ನಕ್ಷತ್ರ ಇರುತ್ತೆ, ನಮ್ ಕಣ್ಣು ಕಾಣಿಸೋದಿಲ್ಲ. ನಿಮ್ ಮಾತು ನನ್ಗೆ ಅರ್ಥ ಆಗ್ಲಿಲ್ಲ. ನನಗೆ ಅರ್ಥ ಆಗ್ಲಿಲ್ಲ, ನಿನಗೆಲ್ಲ ಅರ್ಥ ಆಗುತ್ತೆ. ಮತ್ತೆ ಮುಂದೆ ಎಲ್ಲಾರು ಕೆಟ್ಟ ಕನಸು ಅಂತ ಮರ್ತು ಬಿಡಕ್ ಪ್ರಯತ್ನ ಮಾಡ್ತಾರೆ, ಆದರೆ ನಾನು ಇದೊಂದು ಒಳ್ಳೆ ಕನಸು ಅಂತ ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಸರ್ ಯೋಚನೆ ಮಾಡಬೇಡಿ, ಇದಕ್ಕೊಂದು ಒಳ್ಳೆ ಉಪಾಯ ಹುಡ್ಕೋಣ. ಎಷ್ಟು ವರ್ಷ ಪಂಚವಾರ್ಷಿಕ ಯೋಜನೆ ಏನೋ ನೀನು ಯೋಚನೆ ಮಾಡ್ತಾನೆ ಇರೋ. ಲಕ್ಷ್ಮಿ ಕಾವೇರಿ ಇದ್ದಂಗೆ ಇಲ್ಲುಟ್ಟಿ ಯಾವೊಂದೋ ಪಾಲಾಗ್ಬಾರ್ದು, ನಮ್ಮ ಡ್ಯಾಮ್ ಅಲ್ಲೇ ಇರ್ಬೇಕು. ಪ್ರಾಣ ಬಿಟ್ಟೆವು ಲಕ್ಷ್ಮಿನ ಬಿಡೆವು. ಅರ್ಥವಾಗ್ಲಿಲ್ವೇನಲೇ ವಾಮನ ಅಜ್ಜೆ. ಯಾವಾಗ್ಲೂ ನಗ್ನಗ್ತಾ ಇರೋ ನೀವು ನಿಮ್ಮ ನೋಡಿದ್ರೆ ನನ್ಗೆ ತುಂಬಾ ದುಃಖ ಆಗ್ತಾ ಇದೆ ಗುರುವೆ. ದಯವಿಟ್ಟು ಲಕ್ಷ್ಮಿನ ಮರ್ತು ಬಿಡಿ. ನಾನು ಮರ್ತು ಯಾವ್ದ ಕಾಲ ಆಯ್ತು, ನೀನು ಇನ್ನ ಮರ್ತಿಲ್ಲ. ಹೋಗ್ಲಿ, ಬೆಂಗಳೂರ್ಗ ಹೋದ್ಮೇಲೆ ಆವಾಗವಾಗ ಫೋನ್ ಮಾಡ್ತಾ ಇರಿ. ಏ ಬಾಲು ನಿಂತ್ಕೋ. ಆ ಊಟಿ ಎಸ್ಟೇಟ್ ಏನಾಯ್ತು ರೀ ಸರ್? ಊಟಿ ಎಸ್ಟೇಟ್ ಪ್ರಾಪರ್ಟಿ ಡೀಟೈಲ್ಸ್ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ಬೋದು. ರುಕ್ಮಿಣಿ, ರುಕ್ಮಿಣಿ ಮಾವಾ, ರುಕ್ಮಿಣಿ ಮೈಗ್ ಹುಷಾರಿಲ್ಲ ಅಂತ ಕೆಲ್ಸಕ್ ಬಂದಿಲ್ಲ, ಅವ್ರ ತಾತ ಬಂದಿದ್ದಾರೆ. ಸರಿ ಬಂದ್ ಕ್ಲೀನ್ ಮಾಡಕ್ ಹೇಳು. ತಾತ ಆ ಪ್ರಾಪರ್ಟಿ ಫೈಲ್ ನಾ ಬಂದ್ ಕ್ಲೀನ್ ಮಾಡಿ. ಸ್ವಲ್ಪ ಅಪ್ಡೇಟ್ ಮಾಡ್ತಾರೆ, ಸ್ವಲ್ಪ ಕ್ಲೀನ್ ಮಾಡಪ್ಪ. ಸರಿ ಯಜಮಾನ್. ಮಾವ, ಲಕ್ಷ್ಮಿನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟವ್ರನ್ನ ನೋಡಿರೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ನಲ್ಲ, ಅವನೇ ಇವನು. ನಮಸ್ಕಾರ ಸರ್. ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ ಬಿಡಿ ಸರ್. ನಾನು ಕಮಿಷನರ್ ಜೊತೆ ಮಾತಾಡ್ತೀನಿ, ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ನೀವು ಸ್ವಲ್ಪ ಕೋಆಪರೇಟ್ ಮಾಡಬೇಕು ಸರ್. ಅದು ಒಂದು 3-4 ದಿನ ನೀವು ಇಲ್ಲೇ ಇದ್ರೆ ನಮ್ಗೆ ತುಂಬಾ ಉಪಕಾರ ಆಗತ್ತೆ, ದಯವಿಟ್ಟು ಸಹಕರಿಸಿ.
ಪ್ಲೀಸ್ ಕೋಆಪರೇಟ್ ವಿತ್ ಅಸ್ ಸರ್. ಸರ್ ಅದೆಲ್ಲ ಓಕೆ, ಆದ್ರೆ ನಮ್ ಕೆಲ್ಸ ಏನ್ ಮಹಾ ದೊರೆ ಕೆಲ್ಸ. ಇವ್ರು ಮನಸ್ಸು ಮಾಡಿದ್ರೆ ನೀನ್ ಮಾಡ್ತಾ ಇರೋ ಕಂಪನಿಗೆ ಓನರ್ ಮಾಡ್ಬಿಡ್ತಾರೆ, ಸುಮ್ನೆ ಒಪ್ಕೋ. ಅಷ್ಟೊಂದ್ ಸೀನ್ ಬೇಕಾಗಿಲ್ಲ, ನಮ್ಮ ಕಂಪನಿ ಓನರ್ಗೆ ಫೋನ್ ಮಾಡಿಸಿ ನಮ್ ಸಂಬಳನ ರೈಸ್ ಮಾಡಿಸ್ರೆ ಸಾಕು. ಸರ್ ನನ್ನಿಂದ ಒಳ್ಳೇದಾಗುತ್ತೆ ಅಂದ್ರೆ ಖಂಡಿತ ನಾನು ಇರ್ತೀನಿ ಸರ್. ತುಂಬಾ ಥ್ಯಾಂಕ್ಸ್ ಅಪ್ಪ. ಚಂಗು ಸರ್, ಇವ್ರು ನನ್ನ ನಿನ್ ರೂಮಿಗೆ ಕರ್ಕೊಂಡು ಹೋಗು. ಸರಿ ಸರ್. ಸರ್ ನಮ್ ಸಂಬಳ ಅರ್ಥ ಆಯ್ತು ಬಿಡಿ. ರಂಗ ಪಾಂಡುರಂಗ ಪಾಂಡುರಂಗ, ಏನಪ್ಪ ನಿನ್ ಲೀಲೆ? ನನ್ನ ಕಾಗೆ ನನ್ನ ಕಾಗೆ, ಈ ಅರಮನೆಯಲ್ಲಿ ಇದು ಅರಮನೆ ಅಲ್ಲಪ್ಪ, ಊರು ಬಾಗ್ಲು. ಅಯ್ಯ ಅಯ್ಯ ಚಂಗು, ಚಂಗು ಅಲ್ಲ ಚಂಗು ಮನಿ. ಎಂಥವನು ನೀನು? ನೀನ್ ಮನೇಲಿ ಏನ್ ಮಾಡ್ತಿದ್ಯಪ್ಪ? ಈ ಅರಮನೆಯಲ್ಲಿ ಯಾರಿಗೆ ಏನೇ ಕಚ್ಚಿದ್ರು ನಾನೇ. ಗೆರೆಯದ ಐ ಶಟ್ ಅಪ್. ಈ ಅರಮನೆಯ ಕತೆ, ಚಿತ್ರಕತೆ, ಸಾಹಿತ್ಯ, ಸಂಗೀತ, ಸಂಭಾಷಣೆ, ಸಂಕಲನ, ಸೌಂಡ್ ಎಫೆಕ್ಟ್ಸ್ ಕೂಡ ನಂದೇ. ಆಲ್ ಇನ್ ಆಲ್ ಎಸ್, ಒನ್ ಅಂಡ್ ಓನ್ಲಿ ಚೆಂಗು, ಚೆಂಗು ಮಣಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ತರ ನೋಡಿ ರವಿಚಂದ್ರನ್ ಅವರೇ. ರೀ ಸ್ವಾಮಿ ಬಾಲು, ನಾನು ಅವರೇ ಅಲ್ಲ, ಆಲದ ಮರ. ಈ ಪ್ಯಾಲೇಸ್ ಇರೋದೇ ನನ್ನ ನೆರಳಲ್ಲಿ. ಈ ಪ್ಯಾಲೇಸ್ ನ ಎಲ್ಲಾ ಡೀಟೇಲ್ಸು, ಇಲ್ಲಿರೋ ಪರ್ಸನ್ಸ್, ಅವರ ಪರ್ಸನಲ್ಸ್ ಎಲ್ಲಾ ಗೊತ್ತಿರೋ ಒಂದೇ ಒಂದು ರಹಸ್ಯ ಮಣಿ ಈ ಒನ್ ಅಂಡ್ ಓನ್ಲಿ ಚೆಂಗು ಮಣಿ. ಗೊತ್ತಾಯ್ತಾ? ಡಾಕ್ಟರ್ ರಾಜ್ಕುಮಾರ್ ತರ ಚಂಗುಮಣಿ ಅಂತ ಹೆಸರಿಟ್ಕೊಂಡು ಕೇಡಿ ನಾಗಪ್ಪ ತರ ಬಿಲ್ಟ್ ಅಪ್ ಕೊಟ್ಟಿದ್ರ. ಭಲೇ ಮಾತಾಡೋಣಪ್ಪ. ಅವನು ಇದೆ ನಿನ್ ರೂಮು? ಬ್ಯೂಟಿಫುಲ್. ಸರಿ ಬರ್ಲ ಚಂಗ. ಚಂಗು ಸಾರಿ ಬಾಯ್ ತಪ್ಪ ಅನ್ಬಿಟ್ಟೆ. ನಾನು ಹಾಳಾದ ಈ ಮನೆ ಕಾಗೆ ಸವಸ ಮಾಡ್ಬಿಟ್ಟು ಒಂದು ವಾರದಿಂದ ಹಾಕಿದ ಬಟ್ಟೆನ ಹಾಕ್ಬಿಟ್ಟು ಗಬ್ಬು ಆಗಿದೆ. ಅದರಿಂದ ತಾವು ದೊಡ್ಡ ಮನಸ್ಸು ಮಾಡಿ ಒಂದು 10-20 ಸಾಲ ಕೊಟ್ರೆ ನಾನು ಹೋಗಿ ಪರ್ಚೇಸಿಂಗ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. 10-20 ಸಾವಿರ ಸಾಲ ನಿನ್ನ ನೋಡ್ತಾ ಇದ್ರೆ ಕೊಟ್ಟಿದ್ದನ್ನ ವಾಪಸ್ ಕೂಡ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ಅಂದ್ರೆ ಡಿಗಿಲ್ ತರ ಕಾಣಿಲ್ಲ, ಪಕ್ಕ ಚೋರ್ ಚೆಂಗುಲಿ ಮಾಡೋ ತರ ಕಾಣ್ತಾ ಇದ್ಯಾ. ಅದಿರ್ಲಿ, ನಿನ್ ವೇಸ್ಟ್ ಎಷ್ಟು? 34. ಹೋಗ್ಲಿ, ಆ ವಾರ್ಡ್ರೋಬಲ್ ನನ್ನ ಬಟ್ಟೆ ಅಡ್ಜಸ್ಟ್ ಮಾಡ್ಕೋ. ಥ್ಯಾಂಕ್ ಯು. ವಾಟ್ ಇಸ್ ದಿಸ್? ಅಲ್ಲ ಚೆಂಗು ಒಳ್ಳೆ ಅಲ್ಟ್ರಾ ತರ ಇದ್ರು ಎಂತ ಬ್ಯೂಟಿಫುಲ್ ಬಟ್ಟೆಗಳನ್ನ ಇಟ್ಟವನೆ. ಯಾವ್ದಾದ್ರು ಒಂದನ್ನ ಪೋಣಿಸ್ಕೊಂಡ್ಬಿಡ್ಬೇಕು. ಯಾವ್ದು ಜವಾನ್ ಮಸ್ಕು ಸೆಕ್ಸು ಅಪೀಲ್. ಅದಾದ ನನ್ನ ಮಗ ಇಂಟರ್ನ್ಯಾಷನಲ್ ಕಾಗೆ, ಏನೇನ್ ಟೈಪ್ ಸೆಂಟ್ ಇಟ್ಟವನೆ. ಮುದ್ದಾದ ಮಂಚ, ಬ್ಯೂಟಿಫುಲ್ ಸೆಂಟ್, ಮಲ್ಲಿಗೆ ಹೂನಂತ ಆಸ್ಕೆ. ಒಂದು ವಾರ ಆರಾಮ ಪಾಚ್ಕೊಬಿಡ್ಬೇಕು. ಯಾರೋ ಬಾವಿ ಬಿದ್ದಂಗಾಯ್ತಲ್ಲ, ಯಾರಿರ್ಬೋದು? ಯಾರು? ನಮ್ ಕಾಗೆ. ಹೆಂಗಾದ್ರೂ ಮಾಡಿ ಕ್ಯಾಚ್ ಹಾಕ್ಬಿಡ್ಬೇಕು. ಅಂತದ್ ಗೊಂಬೆ ಇದ್ದಂಗ ಅವಳೆ ನನಗ್ ಸಿಗ್ಬಾರ್ದಾ? ಕಣ ಬಿಂಕದ ಆಟ, ಈ ಹೊಮ್ಮನ ಹೊಂಗನ ಸಲ್ಲ ಸುಳಿದಾಡಿದ ಪ್ರೀತಿಯ ತೋಟ. ಆ ಪ್ರೀತಿಯ ಗಂಗಲಿ ನಾನು ನೀನು ತೇಲೋಣವೇನು. ಸುಳಿದಾಡಿದ ಪ್ರೀತಿಯ ತೋಟ, ಆ ಪ್ರೀತಿಯ ಗಂಗಲಿ
ಅದು ಮಂಡಿಸೋ ಮಾತು ಕಣ ಬಿಂಕದ ಆಟ ಈ ಹೊಮ್ಮನ ಹೊಂಗನ ಸಲ್ಲ ಸುಳಿದಾಡಿದೆ ಪ್ರೀತಿಯ ತೋಟ ಆ ಪ್ರೀತಿಯ ಗಂಗಲಿ ನಾನು ನೀನು ತೇಲೋಣವೇನು. ಎಕ್ಸ್ಕ್ಯೂಸ್ ಮೀ, ಕಾಗೆ ಆರಿಸೋ ಕನ್ಸ್ ಕಾಣ್ತಾ ಇದ್ದೀನಿ. ಡಿಸ್ಟರ್ಬ್ ಮಾಡಿದವ್ರಿಗೆ ಕುಷ್ಠರೋಗ ಬರುತ್ತೆ. ಹಲೋ ಮಿಸ್ಟರ್. ನೀವ? ನನ್ ಮನೇಲಿ ನಾನಿದ್ದೀನಿ, ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ನಿಮ್ಮನ್ ನೋಡೋಣ ಅಂತ ಬಂದೆ. ನಮ್ ತಾತನ್ ಗೊತ್ತಾಗ್ಲಿ ನೀನ್ ಇಲ್ಲಿ ಕದ್ದು ಬಂದಿರೋದು ನಿನಗಿದೆ? ರೈಟ್, ನಾನು ಕಳ್ಳ ಅಲ್ಲ. ನಿಮ್ಮನ್ನ ಕೊಲೆ ಮಾಡಕ್ ಬರೋನ ಕಂಡಿಡಕ್ಕೆ ನಾನು ನಿಮ್ಮನೇಲಿ ಇಟ್ಟಿರೋದು. ಮತ್ತೆ ಸುಳ್ಳ? ಸುಳ್ಳು ಹೇಳೋದು ನಾನಲ್ಲ, ನೀನು. ಆಯ್ತು ಬಿಡ್ರೆ, ನೀವೇನ್ ಸತ್ಯವಾನ್ ಸಾವಿತ್ರಿನಾ? ಎಲ್ಲ ನಿಜ ಹೇಳ್ಬಿಟ್ರ? ನಿಮ್ ಮೂರ್ ಸುಳ್ಳು ಹೇಳಿದ್ರಿ, ನಿಮ್ ಫೋನ್ ನಂಬರ್ ಸುಳ್ಳು ಹೇಳಿದ್ರಿ, ನೀವು ಅನಾಥೆ ಅಂತ ಸುಳ್ಳು ಹೇಳಿದ್ರಿ. ನೀನೇನ್ ಸತ್ಯ ಹರಿಶ್ಚಂದ್ರಣ, ನಿಮ್ ಅಕ್ಕ ಭಾವನ್ ಬಗ್ಗೆ ಸುಳ್ಳು ಹೇಳಿಲ್ಲ? ಅದ ನಾನ್ ಸುಮ್ನೆ ನಿಂಗ್ ರೀಲ್ ಬಿಟ್ಟೆ, ಅದು ವರ್ಕೌಟ್ ಆಗ್ಲಿಲ್ವಲ್ಲ. ನೀನ್ ಹೀಗ್ ಮಾಡೋದ್ರಿಂದಾನೆ ಇನ್ನು ಬ್ಯಾಚುಲರ್ ಆಗಿ ಇರೋದು. ಲಕ್ಷ್ಮಿ, ಏನ್ ಬೇಕಾದ್ರೆ ಹೇಳು, ನನ್ ಮಾತ್ರ ಬ್ಯಾಚುಲರ್ ಬೇಡ. ನೀನು ಮಾತಾಡಿದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಏ ಬ್ಯಾಚುಲರ್ ಬಾಲು, ಇದು ನನ್ ಮನೆ, ಜಾಸ್ತಿ ಕಿರ್ಚ್ಕೋಬೇಡ. ನಮ್ ಮನೆ ಆಳ್ಗಳನ್ನ ಬಿಟ್ಟು ಒದಿಸ್ತೀನಿ. ಆಯ್ತಮ್ಮ ಆಯ್ತು. ಬಿದ್ದಿದ್ದೊಳಗೆ ಬಿಸ್ತೀರ್ನ ಕೊಟ್ರೆ ಎದ್ದು ಬಂದು ಎದೆ ಒದ್ರು ಅಂತ ದೊಡ್ಡವ್ರು ಹೇಳ್ತಾರೆ. ನಿನಗೆ ನಾನು ಸಹಾಯ ಮಾಡಿದಕ್ಕೆ ನನಗೊಂದ್ ಥ್ಯಾಂಕ್ಸ್ ಹೇಳಿಲ್ಲ. ಮನೆಯವ್ರನ್ನ ಬಿಟ್ಟು ಒಡಿಸ್ತೀನಿ ಅಂತ ಹೇಳ್ದಲ್ಲ, ತುಂಬಾ ಥ್ಯಾಂಕ್ಸ್. ಸಾರಿ ಬಾಲು, ತಮಾಷೆಗೆ ಹೇಳ್ದೆ. ನನಗ್ ತೊಂದರೆ ಕೊಟ್ಟೋರ್ಗೇನೆ ನಾನ್ ಕೆಟ್ಟದ್ ಬಯಸಲ್ಲ. ಅಂಥದ್ರಲ್ಲಿ ನನಗ್ ಸಹಾಯ ಮಾಡಿದ್ ನಿಮ್ಗೆ ನನ್ನಿಂದ ತೊಂದರೆ ಆಗ್ಬಾರ್ದು. ಬಾಲು, ನನ್ ಬೆನ್ ಹಿಂದೆನೆ ಸಾವಿದೆ. ಆ ಕಾರಣಕ್ಕೆ ನಾನ್ ಇಲ್ಗಿಂತ ಬ್ಯಾಂಗ್ಳೂರಲ್ಲಿರೋ ನಮ್ಮ ಮಾವನ್ ಮಂದಿದ್ದೆ. ಬಾಲು, ಏನು ತಪ್ಪು ಮಾಡ್ದಿರೋ ನಿಮ್ಮಂತ ಒಳ್ಳೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ನಾನು ಯಾವ ವಿಷಯನೂ ನಿಮ್ಮ ಹತ್ರ ಹೇಳಲಿಲ್ಲ. ಐ'ಮ್ ಸಾರಿ. ಲಕ್ಷ್ಮಿ, ಅಲೋ, ಈ ಆಟ ಎಲ್ಲ ಸಾಕು, ಊಟ ರೆಡಿ ಇದೆ, ಮಾಡೋಣ. ಅದನ್ನ ಇಲ್ಲೇ ತಂದ್ಕೊಟ್ರೆ ತಿನ್ಬಿಡ್ಬೋದು. ಸಾಹೇಬ್ರೆ, ಇದು ಅರಮನೆ, ಇಲ್ಲಿ ಡೈನಿಂಗ್ ಟೇಬಲ್ ಅಲ್ಲೇ ಊಟ, ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಆಟ, ಅರ್ಥ ಆಗಿರ್ಬೇಕಲ್ವಾ? ಅಲೋ, ಯಾರಲ್ಲೋ? ನಾನಪ್ಪ ಬಾಲು. ಓ, ಬ್ಯಾಚುಲರ್ ಬಾಲುನಾ? ಅಮ್ಮ, ನಿನ್ ತಮ್ಮ ಫೋನ್ ಮಾಡಿದ್ದಾರೆ. ಹಲೋ ಬಾಲು. ಅಕ್ಕ, ಆ ನನ್ನ ಮಗ ಶಿಂಗ್ಲಿಕ್ಕನ್ ಹೇಳ್ಬಿಡು, ಇನ್ನೊಂದ್ಸರಿ ಬ್ಯಾಚುಲರ್ ಬಾಲು ಅಂದ್ರೆ ಇಟ್ಕೆ ತಗೊಂಡ್ ಮಗ ಚುಚ್ಚ್ಬಿಡ್ತೀನಿ ಅಂತ. ಅಯ್ಯೋ, ಅವನ್ ಮಾತ್ ಬಿಡು, ನೀನ್ ಹೇಗಿದ್ಯೋ? ನೀನ್ ಇಲ್ದೆ ನನಗ್ ಊಟ ತಿಂಡಿ ಯಾವ್ದು ಗಂಟ್ಲಲ್ಲೇ ಇಳಿತಿಲ್ಲ ಕಣೋ. ಸಾರಿ ಅಕ್ಕ, ಬೇಜಾರ್ ಮಾಡ್ಕೋಬೇಡ, ಅದು ದೊಡ್ಡ ಕತೆ, ನಾನು ಅಲ್ಲಿ ಬಂದಾಗ ಹೇಳ್ತೀನಿ. ನಾನಂತೂ ಇಲ್ಲಿ ಆರಾಮಾಗಿದ್ದೀನಿ ಮಹಾರಾಜ್ ಅಂತರ. ಹೌದಾ? ಹಾಗಾದ್ರೆ ಯಾರೋ ಆ ಮಹಾರಾಣಿ? ನಾನ್ ಕೇಳ್ತೀನಿ ಕೊಡೆ. ಯಾರೋ ಆ ರಾಣಿ? ಆ ರಾಣಿ ನೀವು ತೋರಿಸಿರೋ ಎಲ್ಲಾ ಕಿತ್ತೋಗಿರೋ ಫ್ಯಾಮಿಲಿಗಿನ ಸೂಪರ್ ಆಗಿದ್ದಾಳೆ. ಮತ್ ಯಾವಾಗ ಬರ್ತೀಯಪ್ಪ ಬೆಂಗಳೂರಿಗೆ? ಅರ್ಜೆಂಟ್ ಏನಿಲ್ಲ, ಆರಾಮಾಗ್ ಬಾ. ಅದ್ ಸರಿ, ನನ್ನ ಲವ್ಲಿ ಬೈಕು ಹೆಂಗಿದೆ? ಆಮೇಲೆ ಹುಷಾರು, ಲೋನ್ ಅಲ್ಲಿ ತಗೊಂಡಿದ್ದು. ವೆಂಕಿನೂ ನೋಡ್ಕೊಳಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದೀವಿ. ಅಭಿಷೇಕ ಅರ್ಚನೆ ಎಲ್ಲ ನಡೀತಾ ಇದೆಯೋ? ತೋಳೆ ಮಾತಾಡು. ಆಯ್ತಕ್ಕ, ಆ ತಾಮ್ರ ತಲೆಗೆ ಹೇಳ್ಬಿಡು, ನಾಳೆ ಫೋನ್ ಮಾಡ್ತೀನಿ ಅಂತ. ತೋಳಪ್ಪ,
ಚಂಗು, ಈ ದುಡ್ಡಿರೋರ್ಗೆ ಪ್ರೀತಿ ಪ್ರೇಮ ಬಂಧ ಅನುಬಂಧ ಒಂದು ಗೊತ್ತಾಗಲ್ಲ ಏನಂತ. ಕರೆಕ್ಟ್, ನಿಂಗದೆಲ್ಲ ಸ್ವಲ್ಪ ಜಾಸ್ತಿ ಇದೆ ಅನ್ಸುತ್ತೆ. ವೆರಿ ಗುಡ್, ವೆರಿ ಗುಡ್. ಬರ್ಲ ಹಲೋ ಬಾಲು, ಅಂದಾಗೆ ಬಂದದಾರಿ ಜ್ಞಾಪಕ ಇದೆ ಅಲ್ವಾ? ಒಂದು ಸರಿ ನಮ್ ಜೀವನದಲ್ಲಿ ಏನಾದ್ರು ನೋಡ್ಬಿಟ್ರೆ 20 ಇಯರ್ಸ್ ಜ್ಞಾಪಕ ಇರುತ್ತೆ. ಬಂದಿದ್ದ ದಾರಿ ಈ ಕಡೆ. ಐ ಆಮ್ ಸಾರಿ, ಆ ಕಡೆ ಅಲ್ಲ ಈ ಕಡೆ. ಥ್ಯಾಂಕ್ ಯು. ಸಾರಿ, ನನ್ ರೂಮ್ ಅನ್ಕೊಂಬಿಟ್ಟೆ. ತಾತ, ನನ್ ರೂಮ್ ಯಾವ್ದು ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ಓ, ಏನ್ ಆರಾಕೊಂಬಿಟ್ಟಿದೀರಾ? ಗುಡ್ ನೈಟ್. ಬ್ಯಾಡ್ ನೈಟ್, ಗೆಟ್ ಔಟ್. ಅಬ್ಬ, ನಿಮಗೆ ಅಂದಿದ್ದು ಹೋಗೋಣ. ತಾತ, ಈ ಬಿಲ್ಡಿಂಗ್ ಒಳ್ಳೆ ಶತಾಬ್ದಿ ಎಕ್ಸ್ಪ್ರೆಸ್ ಕಂಪಾರ್ಟ್ಮೆಂಟ್ ಇದ್ದಂಗಿದೆ, ನಮ್ಮ ರೂಮು ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸ್ವಲ್ಪ ತೋರಿಸ್ತೀರಾ? ಖರಾಬ್ ಲುಕ್. ತಾತ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ನಿಮ್ಮನ್ನ ನೋಡ್ತಾ ಇದ್ರೆ ಒಸಾಮಾ ಬಿನ್ ಲಾಡನ್ ಕಸಿನ್ ಬ್ರದರ್ ಇದ್ದಂಗಿದ್ದೀರಲ್ಲ ತಾತ. ಅಯ್ಯೋ ತಾತ, ಇನ್ನು ಎಷ್ಟು ಕಿಲೋಮೀಟರ್ ಅಂತ ನಡೆಸ್ತಾ ಇದ್ರ? ನಡೆದು ನಡೆದು ಕಾಲ್ಗೆ ಲಕೋಡೆ ಪ್ರೋಗ್ರಾಮ್ ಇದೆ. ಅಷ್ಟು ಗೊತ್ತಾಗಲ್ವಾ? ಇದೇ ನಿನ್ ರೂಮು? ಅದಾ, ಇದೇನಾ? ತುಂಬಾ ಥ್ಯಾಂಕ್ಸ್. ತಾತ, ಒಂದ್ ಮಾತಾಡ್ತೀನಿ, ಬೇಜಾರ್ ಮಾಡ್ಕೊಬೇಡಿ. ಮಕ್ಕಳು ಮರಿ ಬಂದೆ ಓಡಾಡ್ಬೇಡಿ. ಅಕಸ್ಮಾತ್ ಅವ್ರೇನ ನೋಡ್ರೆ ಗೊಗ್ಗಯ್ಯ ಅನ್ಕೊಂಡ್ಬಿಡ್ತಾರೆ. ಇದೇ ಲುಕ್ ಬೇಡ ಅಂದಿದ್ದು, ಇದು ನೋಡ್ರೆ ಮಮ್ಮಿ ಪಿಕ್ಚರ್ ನೋಡ್ದಂಗ ಆಗುತ್ತೆ. ಚಂಗು, ಚಂಗು ಮಣಿ, ಚಂಗು. ಅವನಿಗೆ ಲೂಸ್ ಮೋಷನ್ ಆಗಿದೆ ಅಮ್ಮ, ಅವನ್ ಹಾಸ್ಪಿಟಲ್ ಹೋಗಿದ್ದಾನೆ. ನೀವ್ ಎಲ್ಲಿಗೆ ಹೋಗ್ಬೇಕು ಹೇಳಿ? ಶಾಪಿಂಗ್ಗೆ. ಅಯ್ಯೋ, ಕೂತ್ಕೊಳ್ಳಿ ಅಮ್ಮ. ತಾತ, ನಿಮಗೆ ಡ್ರೈವಿಂಗ್ ಬರ್ತಾ? ಅಯ್ಯೋ ಬರುತ್ತೆ, ಕೂತ್ಕೊಳ್ಳಿ ಅಮ್ಮ. ಓಕೆ. ಸ್ಟಾಪ್ 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 ಸ್ಟಾಪ್. ಅಮ್ಮ ಗುದ್ದ. ಜರ್ಕೊಳ್ಳಿ, ಜರ್ಕೊಳ್ಳಿ. ಹಲೋ ಅಬ್ಬ, ಕೈ ತೋರಿಸಿ ಕೂತ್ಕೊಂಡ್ ಬಿಟ್ರೆ ಇದೇನು ಸಿಟಿ ಟ್ಯಾಕ್ಸಿನಾ? ಅಬ್ಬ ಮೇಡಮ್, ಮಧ್ಯ ರಾತ್ರಿಲಿ ಮಧ್ಯ ರಸ್ತೆಲಿ ಕೈ ತೋರಿಸಿ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದು, ಮರಿಬೇಡಿ. ಈ ತರ ಕೆಂಪ್ಲೇಟ್ ಹಾಕ್ಬೇಡಿ, ನಂಗೆ ಭಯ ಆಗುತ್ತೆ. ಅಮ್ಮ ಅವರೇ, ಎಲ್ಲಿಗೆ? ಶಾಪಿಂಗ್ಗೆ. ಶಾಪಿಂಗ್? ಏನ್ ಸೀಕ್ರೆಟ್? ತಗೊಳೋದು ಓಪನ್ ಆಗಿ, ಹಾಕೊಳೋದು ಸೀಕ್ರೆಟ್ ಆಗಿ. ಅಂದ್ರೆ? ಅಂದ್ರೆ VIP ಟ್ಯಾಂಟೆಕ್ಸ್ ಕಾಚ. ಅಬ್ಬ, ಏನ್ ಮಾಡಕ್ಕಾಗುತ್ತೆ ಅಂತ ಆರಿಸ್ಲೇಬೇಕಲ್ವಾ? ಊರಿಂದ ಬರ್ಬೇಕಾದ್ರೆ ಒಂದೇ ಒಂದ್ ಕಾಚ ತಂದೆ, ಅದನ್ನ ಒಗದು ಒಣಗಾಕಿದ್ದೀನಿ. ಈಗ ಹಾಕಿರೋದು ಚಂಗುದು, ಅದನ್ನ ವಾಪಸ್ ಕೊಡ್ಬೇಕಲ್ವಾ? ತಾತ, ಯಾಕೆ ಗಾಡಿ ನಿಲ್ಸಿದ್ರಿ? ಚೆಂಗು ಟ್ಯಾಬ್ಲೆಟ್ ತರ ಕೇಳಿದ್ನಮ್ಮ, ಮೆಡಿಕಲ್ ಶಾಪ್ ಇಲ್ಲೇ ಇದೆ, ಈಗಲೇ ಬಂದ್ಬಿಡ್ತೀನಮ್ಮ. ಬೇಗ ಬನ್ನಿ. ಆಯ್ತಮ್ಮ. ಲಕ್ಷ್ಮಿ ಅವರೇ, ನಾನು ಸ್ವಲ್ಪ ನಿಮ್ ಹತ್ರ ಮಾತಾಡ್ಬೇಕಾಯ್ತು. ದಯವಿಟ್ಟು ನೀವೇನು ಮಾತಾಡ್ಬೇಡಿ. ರೇ, ನಾವೇನು ನಿಮ್ ಹತ್ರ VIP ಟ್ಯಾಂಟೆಕ್ಸ್ ಬಗ್ಗೆ ಮಾತಾಡ್ತೀವಿ? ಅದು ಪಕ್ಕದಲ್ಲೇ ಕಾಗೆ ಇದ್ರು, ಹಾರ್ಸಕ್ ಆಗ್ತಿಲ್ವೇ? ಕೆಲಸಕ್ಕೆ ಬರೆದ ಕಾಗೆಗಳು ದಪ ನಿದಪ ಮಪ ದಪ. ಲಕ್ಷ್ಮಿ ಅವರೇ, ನಿಮ್ಮ ಡ್ರೈವರ್ ತಾತನ್ನ ನೋಡಿದ್ರೆ ಗೊಗೈ ನೋಡ್ದಂಗ ಆಗಲ್ವಾ? ಕಿವಿಗೆ ತಗ್ಲ ಹಾಕೊಂಡಿದ್ರ? ನಿಮ್ಗೆಲ್ಲಿ ಕೇಳಿಸುತ್ತೆ?
ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ ಕಾಗೆ ಎಂದು ಇನ್ಸ್ಪೆಕ್ಟ್ರೆ, ಈ ಪ್ರಾಬ್ಲಮ್ ಏನು ಅಂತ ನಿಮಗೂ ಗೊತ್ತು, ಆದ್ರೂ ಆಕ್ಷನ್ ಆಗ್ತಾ ಹೋಗ್ತಾ ಇಲ್ಲ ಸರ್. ನಿಮ್ಮ ಮೊಮ್ಮಗಳ ಮೇಲೆ ಆದ ಅಟ್ಯಾಕ್ ಆಕಸ್ಮಿಕ ಏನಲ್ಲ, ಇದನ್ನ ಯಾರು ಮಾಡಿಸಿದ್ದಾರೆ ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು. ಗೊತ್ತಿದ್ರು ಅರೆಸ್ಟ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ಕಾನೂನಿಗೆ ಸಾಕ್ಷಿ ಆಧಾರಗಳೇ ಮುಖ್ಯ. ನನಗೆ ನನ್ನ ಮೊಮ್ಮಗಳ ಮಾನ ಪ್ರಾಣಾನೇ ಮುಖ್ಯ. ನಮಸ್ಕಾರ ಸರ್. ಮಿಸ್ಟರ್ ಬಾಲು, ಅಟ್ಯಾಕ್ ಮಾಡಿದ್ರಲ್ಲ, ಆ ಗಾಡಿ ನಂಬರ್ ಏನಾದ್ರು ನೋಟ್ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ನಾನು ನೋಡ್ಲಿಲ್ಲ. ನೋಡಿ ಸರ್, ನಿಮ್ಮ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ನೀವೇ ಇದಕ್ಕೆಲ್ಲ ಕಾರಣನಾದ ವ್ಯಕ್ತಿ ಜೊತೆ ಕೂತು ಮಾತಾಡಿ. ನಿಮ್ಮ ನಿಮ್ಮ ದ್ವೇಷಗಳ ಮಧ್ಯೆ ಆ ಹುಡುಗಿ ಬಹಳ ಹಾಳಾಗ್ಬಾರ್ದು. ಯೋಚನೆ ಮಾಡಿ, ನಾನಿನ್ ಬರ್ತೀನಿ. ಸರಿ. ಅವ್ರು ಹೇಳ್ದ ಹಾಗೆ ಅವ್ರ ಜೊತೆ ಕೂತು ಒಂದ್ಸಲಿ ಮಾತಾಡಿದ್ರೆ. ರೇ ಲಾಯರ್ ಸಾಹೇಬ್ರೆ, ಅವನ ಹತ್ರ ಏನ್ರಿ ಮಾತಾಡೋದು? ಅವನ ಮುಖ ನೋಡಿದ್ರೆ ಮೂರ್ ದಿವಸ ಊಟ ಸೇರಲ್ಲ. ಕಳ್ಳಂತಂದು ತಗೋಮ್ಮ, ಮಾತ್ರೆ ಹಾಕೋ. ಹ್ಮ್, ಬೇಡ, ಹಾಗೆಲ್ಲ ಹಠ ಮಾಡಬಾರ್ದಮ್ಮ. ತಗೋ, ಬೇಡ, ಮಾತ್ರೆ ಹಾಕೋ. ಬೇಡ. ಈ ಟ್ಯಾಬ್ಲೆಟ್ ಟಾನಿಕ್ ಬದಲು ವಿಷ ತಂದ್ಕೊಡಿ, ಕುಡಿದ್ ಬಿಡ್ತೀನಿ. ನಿಮ್ಮ ತಾತ ಅವರು ನೀವು ವಿಷ ಕುಡಿದು ಸಾಯಿಲಿ ಅಂತಾನೆ ಈ ಆಸ್ಪತ್ರೆಲಿ ಅಡ್ಮಿಟ್ ಮಾಡಿರೋದು. ನಾನ್ ಸಾಯ್ಬೇಕು? ಆಗಲ್ಲ ಬಿಡಿ, ನಾನ್ ಸತ್ತೆ ಸಾಯ್ತೇನೆ, ಸಾಯ್ಬೇಕು ಅಷ್ಟೇ. ನೋಡಿ ಮೇಡಮ್, ಹುಟ್ಟು ಸಾವು ಏನಾದ್ರೂ ಮನುಷ್ಯನ ಕೈನಲ್ಲಿ ಇದ್ಬಿಟ್ಟಿದ್ರೆ ಈ ಭೂಮಿ ಮೇಲೆ ಚರ್ಚು, ಮಸೀದಿ, ಮಂದಿರ ಯಾವುದೂ ಇರ್ತಿರಲಿಲ್ಲ. ಎಲ್ರು ದೇವರಾಗ್ಬಿಡ್ತಿದ್ರು. ಹಗಲು ರಾತ್ರಿ ಸೇರಿದ್ರೇನೆ ದಿನ, ಕಷ್ಟ ಸುಖ ಇದ್ರೇನೆ ಜೀವನ. ಏನ ನಮ್ ಮಿಸ್ಸು ಮೇಸ್ಟ್ರು ಹೇಳ್ಕೊಟ್ಟಿದ್ದನ್ನ ನಾನ್ ನಿಮ್ಗೆ ಹೇಳಿದೆ, ನೀವೇನ ಮಾತ್ರೆನ ಬಿಸಾಕ್ಬಿಟ್ರಿ. ಆದ್ರೆ ಅದೇ ಮಾತ್ರೆನ ತಗೊಳಕಾಗ್ದಿರಂತ ಬಡವರು ಈ ದೇಶದಲ್ಲಿ ತುಂಬಾ ಜನ ಇದ್ದಾರೆ. ಯೋಚನೆ ಮಾಡಿ, ಯಾರಿಗೆ ಯಾರುಂಟು ಎರವಿನ ಸಂಸಾರ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅಷ್ಟಲ್ದೆ ಬಸವಣ್ಣ ಅವ್ರು ಹೇಳಿಲ್ವೇ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಶಿವ ಮೆಚ್ಚಿ ಹೌದೌದೆನ್ನಬೇಕಂತೆ. ನಮ್ಮ ಮಾತನ್ನ ಕೇಳಿ ಮಾತ್ರೆ ನುಂಗಿದಕ್ಕೆ ತುಂಬಾ ಥ್ಯಾಂಕ್ಸ್. ಅದು ಯಾರಾದ್ರೂ ಮಾತ್ರೆ ನುಂಗ್ಬಿಟ್ರೆ ತುಂಬಾ ಅಸಿಡಿಟಿ ಆಗ್ಬಿಡುತ್ತೆ. ಅದಕ್ಕೆ ದಯಮಾಡಿ ಈ ಜ್ಯೂಸ್ ನ ಕುಡಿದ್ಬಿಡಿ. ಫ್ರೆಂಡ್ಸ್ ಯಾರು? ನಾವು. ತುಂಬಾ ಥ್ಯಾಂಕ್ಸ್. ಯಾಕೆ ಸುಮ್ನೆ? ನೋಡಿ, ಸುಮ್ ಸುಮ್ನೆ ನಗ್ಬಹುದು, ಸುಮ್ ಸುಮ್ನೆ ಅಳಕ್ ಆಗೋದಿಲ್ಲ. ನೋಡಿ ಮೇಡಮ್, ಕಣ್ಣೀರ್ ಬಂದಾಗ ವರ್ಸೋನಲ್ಲ ಫ್ರೆಂಡು, ಕಣ್ಣೀರ್ ಬರ್ದೇ ಇರೋ ತರ ನೋಡ್ಕೊಳ್ಳೋಣ ಫ್ರೆಂಡ್. ನಿಮ್ಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ನಮ್ ಫ್ರೆಂಡ್ಶಿಪ್ ಅರ್ಥನೇ ಇಲ್ಲ ಬಿಡು. ಶ್ವೇತಾ, ಅಜಿತ್ ಎಲ್ಲಿದ್ದೀರಾ? ಶ್ವೇತಾ,
ಏನಮ್ಮ ಇದು ಮಕ್ಕಳ ತರ ಆಡ್ತಾ ಇದೀಯಾ? ಏ ಕಳ್ಳಿ, ಮೋಸದಾಟ ಆಡ್ತಾ ಇದೀಯಾ? ಸುಮ್ಮನಿರ್ತದ ಯುವ ರಾಜ ಈ ಅರಮನೆಯ ಅಳಿಯ. ಅಯ್ಯೋ ಕೂತ್ಕೊಳ್ಳಿ, ನೀವು ದೊಡ್ಡವರು, ಈ ಚಿಕ್ಕವನಿಗೆ ಯಾಕೆ ರೆಸ್ಪೆಕ್ಟ್? ನೀವು ಅರಮನೆ ಇದ್ದಂಗೆ, ನಾನು ಹಳ್ಳಿ ಮನೆ ಇದ್ದಂಗೆ. ಈ ಹಳೆ ರಿಯಾಕ್ಷನ್ ಎಲ್ಲ ಬೇಡ, ನಾನು ಬಂದಿರೋ ಇಂಟೆನ್ಷನ್ ಹೇಳ್ಬಿಡ್ತೀನಿ. ನನ್ನ ತಂಗಿ ಅಂದ್ರೆ ನಿಮ್ಮ ಸೊಸೆ ಕೊನೆ ಆಸೆ ಈಡೇರಿಸೋ ಸಮಯ ಬಂದಿದೆ. ನಾನು ಸಂಯಮದಿಂದ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ಹಳೇ ರಿಯಾಕ್ಷನ್. ಏನಂದ್ರೆ ನಮ್ಮ ಕೆಂಪು ಕೋಟೆಗೂ ನಿಮ್ಮ ಬಿಳಿ ಕೋಟೆಗೂ ಕಲ್ಯಾಣ ಮಾಡಿಬಿಟ್ರೆ ನಮ್ಮಿಬ್ಬರ ಸಂಬಂಧ ಉಕ್ಕಿನ ಕೋಟೆ ಆಗುತ್ತೆ. ಅದಕ್ಕೆ ನನ್ನ ಮಗನಿಗೂ ನಿಮ್ಮ ಮೊಮ್ಮಗಳಿಗೂ ಮದುವೆ ಮಾಡೋಣ ಅಂತ ಹೇಳಿ ಕೇಳಕ್ ಬಂದಿದ್ದೀನಿ. ಅರ್ಥವಾಗ್ಲಿಲ್ವಾ? ಕನ್ನಡದಲ್ಲೇ ಹೇಳಿದ್ದು. ಅರ್ಥವಾಗೋ ತರ ಸಾವಿರ ಸಲ ಹೇಳಿದ್ರು, ವ್ಯರ್ಥವಾಗಿ ಮಾತಾಡ್ತಿರೋ ನೀನು. ಇನ್ನೊಂದ್ಸಲ ಮದುವೆ ಅಂತ ಈ ಮನೆ ಮೆಟ್ಲು ಹತ್ತಿದ್ರೆ ತಂದೆ ಮುದುಕ ನಿನ್ನ ಮೊಮ್ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿಸಿ ಕನ್ಯಾಸರೇ ಬಿಡ್ಸಕ್ ಬಂದಿರೋನು. ಕತ್ತಿ ಎತ್ತಬೇಡುವ ವಿಜಯನಗರದ ವೀರಪುತ್ರ. ಅಯ್ಯೋ ಕರೆಕ್ಟ್ ಅಲ್ವ ನನ್ನ ಸೊಸೆ? ಸೊಸೆ ಅಂತ ಅಷ್ಟೇ, ಕೆನ್ನೆ ಎಲ್ಲ ಕೆಂಪಾಗ್ಬಿಡ್ತು. ಕೆನ್ನೆ ಕೆಂಪಾಗಿರೋದು ನಿನ್ ಮಗನ ಮೇಲೆ ಪ್ರೀತಿಗಲ್ಲ, ನನಗ್ ಬರ್ತಾ ಇರೋ ಕೋಪಕ್ಕೆ. ಸರಿ, ನಿನ್ ಮಗನೇ ಮದುವೆ ಆಗ್ತೀನಿ. ನಿಜ ಹೇಳು, ಯೋಗ್ಯತೆ ಬೇಡ, ಏನ್ ಅರ್ಹತೆ ಇದೆ ಅಂತ? ಎತ್ತ ಮತ್ತೆ ಬಿಟ್ಟೆ ಸೊಸೆ, ನೋಡಮ್ಮ ನೋಡು, ನನ್ನ ಮಗನಿಗೆ ಏನ್ ಕಡಿಮೆ ಆಗಿದೆ? ಕತ್ತಿ ಕೊಟ್ಬಿಟ್ರೆ ಕಳಿಂಗದ ರಾಜ, ಕುದುರೆ ಮೇಲೆ ಕುಡಿಸ್ಬಿಟ್ರೆ ಕೃಷ್ಣದೇವರಾಯ, ಕಿರೀಟ ಇಟ್ಬಿಟ್ರೆ ಚಂಗೀಸ್ ಖಾನ್. ನನ್ನ ಬಗ್ಗೆ ಇಷ್ಟೊಂದು ಹೊರಡ್ರೆ ನಾಚಿಕೆ ಆಗುತ್ತಪ್ಪ. ಎಲ್ಲ ನಿಂತರನೆ ಆಡ್ತಾರಲ್ಲಪ್ಪ. ಮುಚ್ಚು ಬಾಯ್, ಇನ್ನೊಂದು ಮಾತಾಡಿದ್ರೆ ಹುಷಾರ್. ಹೆಂಗ್ ಬಂದಿಯೋ ಹಂಗೆ ಹೊರಟೋದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು. ಮುದುಕ, ನಾಚಿಕೆ ಬಿಟ್ಟು ಬಂದ್ರು ಮನೆಯಿಂದ ಆಚೆಗೆ ಹೋಗೋಂತೀಯ? ಒಂದು ನಿನ್ ಮೊಮ್ಮಗಳ ಕುತ್ತಿಗೆಗೆ ನನ್ ಮಗ ಕಟ್ಟ ತಾಳಿ ಇರ್ಬೇಕು, ಇಲ್ಲ ನಾನ್ ಬಿಗಿಯೋ ನೇನಿರ್ಬೇಕು. ಇವೆರಡಕ್ಕೆ ಮೀಸ್ಲು ನಿನ್ ಮೊಮ್ಮಗಳ ಕುತ್ತಿಗೆ. ನಾನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟೋ ಬದಲು ಬಡವ್ರ ಮನೆ ಮಗಳ ಹುಟ್ಟಿದ್ರೆ ಎಷ್ಟೋ ಸುಖವಾಗಿರ್ತಿದ್ದೆ. ಇಲ್ಲಿ ಇಲ್ಲಿ ಭಯ, ಸಾವಿನ ಭಯ. ಎಷ್ಟು ದಿನ ಅಂತ ಈ ಭಯದಲ್ಲೇ ಬದುಕ್ಲಿ?
ನನಗೆಲ್ಲ ನಿಂತ ನೀರಲ್ಲ ಹರಿವ ನದಿಯಲ್ಲ ಯಾರಿಗೆ ಗೊತ್ತು ನನ್ನ ಮೂಲ ಈ ಮೇಲ್ಕೋಟೆ ಮನೆಯಲ್ಲಿ ಅನ್ನ ಹಾಕೋದು ಇನ್ನೊಬ್ರು ಮನೆ ಕಣ್ಣ ಹಾಕಿ ಅಂತ ನಿಮ್ಮನ್ನೆಲ್ಲ ಖರೀದಿ ಮಾಡಿರೋದು ತಲೆ ತೆಗ್ಸಿ ನಿಂತ್ಕೊಳಕ್ಕೆ ಅಲ್ಲ ಕಣ್ರು ತಲೆ ಒಡಿಲಿ ಅಂತ ಸ್ವಲ್ಪದ್ರಲ್ಲೇ ಮಿಸ್ ಆಗೋಯ್ತು ಸಾರಿ ಸಾರಿ ಈ ಪಾರ್ಕ್ ಅಲ್ಲಿ ಹುಡುಗ ಹುಡುಗಿ ಲವ್ ಮಾಡ್ಬೇಕಾದ್ರೆ ಲೇಟ ಬಂದ್ ಹೇಳ್ತಾರಲ್ಲ ಸಾರಿ ಅಂತ ಹಂಗೆ ಹೇಳ್ತೀಯಲ್ಲೇ ಈ ಸಾರಿ ಅನ್ನೋ ಶಬ್ದ ನನ್ನ ಕಿವಿಗ ಅಲರ್ಜಿ ಕಣ್ರು ನನ್ನ ಮಕ್ಕಳ ನಿಮ್ ನಂಬ್ಕೊಂಡ್ರೆ ಯಾವ ಕೆಲ್ಸ ಯಾವ ಕೆಲ್ಸನೂ ಆಗಲ್ಲ ಕಣ್ರು ನನ್ನ ಕೆಲ್ಸ ನಾನೇ ಮಾಡ್ಕೋತೀನಿ ಅಡಿಯ ಇದ್ದೆ ಮಾಡ್ತಾನೆ ಮುದ್ದೆ ತಿನ್ಬಿಟ್ಟು ಅಡಿಯ ಏ ರಂಗ ಫೋನ್ ಮಾಡಿ ಆ ನನ್ ಮಕ್ಳು ಬರ ಕೇಳು ಈ ಸರಿ ಇಟ್ರೆ ಅಷ್ಟೇ ಪ್ರಾಣದ ಬೆಲೆ ನಿನಗೆ ಗೊತ್ತಾ ಪಾಪಿ ಲಕ್ಷ್ಮಿ ಪ್ರಾಣನ ತೆಗೆಕ್ ಹೋಗ್ತಿದ್ಯಲ್ಲ ಅವಳು ಎಷ್ಟು ಒದ್ದಾಡಿರ್ಬಾರ್ದು ಈಗ ನೀನ್ ಕರೆದ್ರೆ 400 ಜನ ಬರ್ಬೋದು ನಿನ್ ಸತ್ರೆ ನಿನ್ನ ಚಟ್ಟ ಎತ್ತೋದಕ್ ನಾಲ್ಕು ಜನ ಬರೋದಿಲ್ಲ ಇದನ್ನ ನಿನ್ ಯಾವ ಟೀಚರ್ ಇಷ್ಟು ಚೆನ್ನಾಗಿ ಪಾಠ ಹೇಳಿಲ್ಲ ಈಗ ನಾನ್ ನಿನಗೆ ಹೇಳ್ತಾ ಇದೀನಿ ಇದಕ್ಕ ಮೇಲೂ ನೀನೇನಾದ್ರೂ ಲಕ್ಷ್ಮಿ ತಂಟೆಗೆ ಹೋದ್ರೆ ಈ ಕಾರ್ ತರ ಆಗೋಗ್ಬಿಡ್ತೀಯ ರಿಪೇರಿ ಮಾಡ ಗ್ಯಾರೇಜೇ ಇರೋದು ಯಾರೋ ನನ್ನ ಕುತ್ತಿಗೆ ಪಟ್ಟಿ ಹಿಡಿದಿದ್ದು ಅಂತ ಎನ್ಕ್ವೈರಿ ಮಾಡಕ್ ಶುರು ಮಾಡಬೇಡ ನನ್ನ ಹೆಸರು ಬಾಲು ಬೆಂಗಳೂರು ಸಿಲ್ವರ್ ವಿಂಗ್ಸ್ ಟ್ರಾವೆಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ಇದನ್ನೇ ನೀನ್ ಏನಾದ್ರು ಮುಂದುವರಿಸಿದ್ರೆ ಎಲ್ಲಿ ಟ್ರಾವೆಲ್ ಆಗ್ತೀಯ ಗೊತ್ತಾಗಲ್ಲ ನೋಡಕ್ಕೆ ಪಿ ವಿ ಆರ್ ಥಿಯೇಟರ್ ಇದ್ದಂಗದೆ ಕುಡಿಯೋಕೆ ಒಂದ್ ತೊಟ್ಟು ನೀರಿಲ್ಲ ಅಲೋ ಎಕ್ಸ್ಕ್ಯೂಸ್ ಮೀ ವಾಟರ್ ಪ್ಲೀಸ್ ಮಿನರಲ್ ಜನರಲ್ ಅಂದ್ರೆ ಅಂದ್ರೆ ಲೆಟ್ರಿನ್ಗೆ ಬೊಕ್ಕೆ ಐಸ್ ಕ್ರೀಮು 700 ರೂಪಾಯಿ ಅವಳಿಗೆ ಸಾಲ ಕೊಟ್ಟಿದ್ದು 350 ರೂಪಾಯಿ ಕೆಲ್ಸಕ್ಕೆ ರಜಾ ಹಾಕಿದ್ದು ಅವಳಿಂದಾನೆ 8 ದಿನ 2400 ಬನ್ನಿ ಮೇಡಮ್ ಕುಂಡ್ರಿ ಏನಂದ್ರೆ ಅಂದ್ರೆ ಕುತ್ಕೊಳ್ಳಿ ಅಂತ ಅಯ್ಯಪ್ಪ ಈ ಜನರಲ್ ವಾಟರ್ ಕೊಟ್ಬಿಟ್ಟು ನಮ್ಗೆ ಮಿನರಲ್ ವಾಟರ್ ಕಾರ್ನ ಹುಷಾರ ಕೊಡಿಸ್ಬೇಕು ಯಾಕೆ ಇಲ್ಲಕ್ಕು ನೀವು ಡ್ರೈವರ್ ತಾನೆ ನಾನೇನೋ ಡ್ರೈವರೇ ನೀನೇನು ಓನರ್ ಕುತ್ಕೊಳ್ಳಿ ಸ್ವಲ್ಪ ಜಾಸ್ತಿ ಆಯ್ತು ಯಾವ ರೇಷನ್ ಡಿಪ್ ಹಾಕಿತ್ತೀನ ನೀವು
ಲಕ್ಷ್ಮಿಯವರೇ, ಈಗ ನೀವು ಸ್ವಲ್ಪ ಕಂಫರ್ಟಬಲ್ ಆಗಿದ್ದೀರಾ ಅಂತ ಅನ್ಸುತ್ತೆ. ಹಾಗೆ ನಗ್ತಾ ಇರಿ. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅನ್ನೋ ಒಂದು ವಿಷಯ ಹೇಳ. ಪರವಾಗಿಲ್ಲ ಹೇಳಿ. ಏನಿದು? ಅದು ನಾನು ನಿಮ್ಗೆ ಇನ್ವೆಸ್ಟ್ ಮಾಡಿದ ಬಿಲ್ಲು. ಅದು ಬೆಂಗಳೂರಿಂದ ಮೈಸೂರು ಬಂದ್ವಲ್ಲ ಅದ್ರ ಖರ್ಚು. ಅದರಲ್ಲಿ ಸ್ವಲ್ಪ ನನ್ನ ಇನ್ವೆಸ್ಟ್ಮೆಂಟ್ ಇದೆ. ಐಸ್ ಕ್ರೀಮ್ 500 ರೂಪೀಸ್? ಅದು 20 ರೂಪಾಯಿ. ಅವತ್ತು ಸ್ವಲ್ಪ ಡಿಮ್ಯಾಂಡ್ ಇತ್ತು, ಅದಕ್ಕೆ ಬ್ಲಾಕ್ ಕೋಟ್ ತಂದೆ. ಫ್ಲವರ್ ಬೊಕೆ 200 ರೂಪೀಸ್? ಏನ್ರಿ ಇದು? ಅದು ಅದೇ ಅವತ್ತು ನಿಮ್ ಫ್ರೆಂಡ್ ಬರ್ತ್ಡೇ ಇತ್ತಲ್ಲ, ಅದೇ ನನ್ ಕಾಗೆ ಹರ್ಸಕ್ ಬಂದಲ್ಲ, ಅದು ನಿಮ್ ಅಕೌಂಟ್. ಎಸ್ ಟಿ ಡಿ 150. ಅದೇ ಅವತ್ತು ನೀವು ಮೈಸೂರಿಗೆ ಪೆಟ್ರೋಲ್ ಬಂಕ್ ಎಸ್ ಟಿ ಡಿ ಮಾಡಿದ್ರಲ್ಲ, ನೀವ್ ಎಸ್ಕೇಪ್ ಆದ್ರೆ ನಾನು ಒಂದೆರಡು ಫೋನ್ ಮಾಡ್ಕೊಂಡೆ, ಅದು ನಿಮ್ಮ ಅಕೌಂಟ್ ಅಲ್ವೇ? ಆಕ್ಚುಲಿ ನಾನು ಕೇಳ್ತಿರ್ಲಿಲ್ಲ, ಹಾಳಾದ್ದು ಅಗ್ಗ ಆಗ್ತಾರೆ. ನನಗೆ ಬರೋದು 9,000 ರೂಪಾಯಿ ಸಂಬಳ, ಹೇಗ್ ಮಾಡೋದು ಹೇಳಿಮ್ಮ? ಸಾಲುದಕ್ಕೆ ನಾನು ಇಷ್ಟು ದಿನ ನಿಮ್ ಜೊತೆ ಇದ್ಬಿಟ್ಟಲ್ಲ, ನನ್ನ ಸಂಬಳದೆಲ್ಲ ಕಾಗೆ ಆರಿಸ್ಬಿಟ್ಟಿರ್ತಾರೆ. ಮೊನ್ನೆ ನನ್ನ ಹತ್ರ ಇದ್ದಿದ್ ಒಂದ್ ಹೆಲ್ಮೆಟ್, ಅದನ್ನು ತೇಪ್ಬಿಟ್ರು. 200 ರೂಪಾಯಿ ಕೊಟ್ಟು ಆಮ್ಲೆಟ್ ತರ ಒಂದ್ ಹೆಲ್ಮೆಟ್ ನ ತಗೊಂಡ್ಬಂದಿದ್ದೀನಿ. ಸ್ವಲ್ಪ ಟೈಟ್ ಆಗಿರೋದ್ರಿಂದ ನೀವು ಸ್ವಲ್ಪ ಅಮೌಂಟ್ ನ ನಿನಗೆ ನಾಚಿಕೆ ಆಗಲ್ವಾ? ಹುಡುಗಿರ್ಗೆ ಖರ್ಚು ಮಾಡಿದ್ದು ದುಡ್ಡು ಕೇಳ್ತಿದ್ಯಲ್ಲ. ಅಯ್ಯೋ ಕೇಳಿದ್ರೆ ತಪ್ಪೇನಮ್ಮ, ನೆನ್ನೆ ನೀನ್ ತಾನೇ ನನ್ನ ಫ್ರೆಂಡ್ ಅಂದೆ. ಫ್ರೆಂಡ್ಸ್ ಅಂದ್ರೆ ದುಡ್ಡು ಕೇಳೋದಾ? ನಾನ್ ಕೇಳಿದ್ದು ನಿಂದಲ್ಲ, ನನ್ ದುಡ್ಡು. ಆಯ್ತು ಬಿಡು, ನಿಮ್ ತಾತ ಹೇಳ್ಬಿಟ್ಟು ನನ್ ಲೋನ್ ಆದ್ರೂ ಕ್ಲಿಯರ್ ಮಾಡಿಸ್ಬಿಡು. ಇನ್ನೊಂದ್ ಮಾತಾಡಿದ್ರೆ ನಾಲ್ಕೆ ಕಿತ್ತು ಹೊರಗೆ ಹಾಕ್ಬಿಡ್ತೀನಿ. ಏನಪ್ಪ ಇವ್ಳು, ನೋಡಿದ್ರೆ ಕೈಗೆ ಚಮ್ಮನ ಕೊಡಂಗ್ ಕಾಣಿಸ್ತಾವಳಲ್ಲ. ಸ್ವಲ್ಪ ಗಾಡಿ ನಿಲ್ಸು. ಯಾಕ ತಾತ? ನಾಳೆ ನನ್ನ ಮೊಮ್ಮಗಳು ಬರ್ತಿದ್ದಾನಮ್ಮ, ಅವಳಿಗೆ ಬೊಂಬೆಗಳು ಅಂದ್ರೆ ತುಂಬಾ ಇಷ್ಟ ನಮ್ಮ. ಒಂದ್ ಒಳ್ಳೆ ಬೊಂಬೆ ಅಂಗಡಿಯಲ್ಲಿ ನೋಡ್ದೆ ನಾನು. ಓ, ದುಡ್ಡು ಬೇಕಾ? ಬೇಡಮ್ಮ, ದುಡ್ಡು ನನ್ನ ಹತ್ರ ಇದೆ. ಒಂದ್ ಒಳ್ಳೆ ಬೊಂಬೆ ಸೆಲೆಕ್ಟ್ ಮಾಡ್ಬೇಕಾಗಿತ್ತು, ನನಗೆ ಅಷ್ಟೊಂದು ಗೊತ್ತಾಗಲ್ಲಮ್ಮ. ಸರಿ ಬನ್ನಿ. ಮೇಡಮ್, ಎಕ್ಸ್ಕ್ಯೂಸ್ ಮೀ, ನೀವು ತಾತನ್ಗೆ ಬೊಂಬೆ ಕೊಡಿಸ್ತಿದ್ರಲ್ಲ, ನನಗೊಂದು ಬೇರೆ ಡ್ರೆಸ್ ಕೊಡಿಸ್ಬಿಡಿ. ಒಳ್ಳೆ ಕಥೆ ಆಯ್ತಲ್ಲ, ನಮ್ಮ ಅಮ್ಮ ನಿಮ್ಮ ಹತ್ರ ಇದೆ, ಕೊಡಿಸ್ರಿ. ಜೀವನದಲ್ಲಿ ಯಾರು ಸಹಾಯ ಮಾಡಬಾರ್ದ್ರಿ, ಏನ್ ಜನಾರಿ ನೀವು. ಹೌದು, ಎಲ್ಲಿ ನಿಮ್ ತಾತ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲೋ ಊಟ. ಒಂದ್ ನಿಮಿಷ ಬಂದೆ. ಲಕ್ಷ್ಮಿ ಮಾವ, ಚಂಗು ಫೋನ್. ಹಲೋ, ಹಾಂ.
ಲಕ್ಷ್ಮಿ ಏನಾಯ್ತು ಯಾಕೆ ಅಳ್ತಿದ್ಯಾ ನನಗೆ ಗೊತ್ತು ನನ್ನ ಸಾಯಿಸ್ಬಿಡ್ತಾರೆ ದಯವಿಟ್ಟು ಬಾಲು ನನ್ನ ಮಾತು ಕೇಳು ಪ್ಲೀಸ್ ಪ್ಲೀಸ್ ಇಲ್ಲಿ ಹೊರಟೋಗು ಪ್ಲೀಸ್ ಬಾಲು ನನ್ನಿಂದ ದೂರ ಹೊರಟೋಗು ನಾನು ದೂರ ಹೋದ್ರೆ ನೀನ್ ಚೆನ್ನಾಗಿರ್ತೀಯಾ ಅದು ಗೊತ್ತಿಲ್ಲ ನೀನಾದ್ರೂ ಚೆನ್ನಾಗಿರ್ತೀಯಾ ಹೋಗ್ಲೇಬೇಕು ಅಂದ್ರೆ ಹೋಗ್ತೀನಿ ಈಗಲ್ಲ ಈ ನಿನ್ನ ಕಣ್ಣಲ್ಲಿ ಕಣ್ಣೀರ್ ಬರ್ದಿರೋ ಕ್ಷಣದಿಂದ ನಾನು ನಿನ್ನ ಕಣ್ಣು ಕಾಣಲ್ಲ ಮೇಲ್ಕೋಟೆ ಏನು ಏನು ನೀವ್ ಮಾಡ್ತಾರೆ ಕೆಲ್ಸ ನಿಂಗೂ ಬೇಕಾ ನೀಚ ಸ್ವಂತ ತಂಗಿ ಮಗಳನ್ನೇ ಕೊಲ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಲ್ಲ ನಿಂಗೆ ನಾಚಿಕೆ ಆಗಲ್ಲ ಅದನ್ನೆಲ್ಲ ನನ್ ಮಗನಿಗೆ ಬಿಟ್ಬಿಡ್ತೀನಿ ನಿನ್ ಟಾರ್ಚರ್ ಹೀಗೆ ಮುಂದುವರಿತಾ ಇದ್ರೆ ಆ ಹುಡುಗಿ ಮೆಂಟಲ್ ಕಂಡೀಷನ್ ಏನಾಗ್ಬಹುದು ನಿನ್ನಿಂದ ನೆಮ್ಮದಿ ಅನ್ನೋದೇ ಇಲ್ಲ ಹಗಲು ರಾತ್ರಿ ಯಾಕಿಷ್ಟು ತೊಂದರೆ ಕೊಡ್ತಾ ಇದೀಯಾ ನಿನಗೇನ್ ಬೇಕು ಹಣ ಆಸ್ತಿ ನಿನ್ಗೇನ್ ಬೇಕು ಹೇಳೋ ಲೋ ಮೇಲ್ಕೋಟೆ ನಿನಗಿಂತ ನನ್ನ ವಯಸ್ಸಲ್ಲಿ ದೊಡ್ಡವನು ನಿನಗ್ ಕೈ ಮುಗಿದು ಕೇಳ್ಕೊತೀನಿ ನನ್ ಮೊಮ್ಮಗಳಿಗೆ ಮಾತ್ರ ತೊಂದರೆ ಕೊಡ್ಬೇಡ ಕಣೋ ಅಯ್ಯೋ ತಪ್ತಿಕೊಂಡಿದ್ದೀರಾ ನಾನು ವಜ್ರಮುನಿ ತೂಗುದೀಪ್ ಶ್ರೀನಿವಾಸರ ವಿಲನ್ ಅಲ್ಲ ಹೋಸಾಕ ನಟ ದಿನೇಶ್ ಬಾಲ್ಕಸಂತರ ಆಗಾಗ ಅಶ್ವತ್ ಆಯ್ತೀನಿ ನಮ್ಮ ತಾಯಿ ಸುತ್ತಾಗ್ಲು ಅಲ್ಲ ನಮಗನೇ ಅಪ್ಪ ನೋಡು ಮೇಲ್ಕೋಟೆ ನನ್ ಮೊಮ್ಮಗಳಿಗೆ ಏನು ತೊಂದರೆ ಆಗ್ಬಾರ್ದು ನಿಂಗೇನ್ ಬೇಕು ಹೇಳೋ ಜಗತ್ತೇ ನಶ್ವರ ನಾನೇನ್ ಕೇಳಲಿ ನನಗೇನೇನು ಬೇಡ ನನ್ನ ತಂಗಿಯ ಕೊನೆ ಆಸೆ ನಿಮ್ಮ ಮೊಮ್ಮಗಳ ಜೊತೆ ನನ್ನ ಮಗನ ಮದುವೆ ಯಾಕೆ ಸಂಬಂಧ ಬೆಳೆಸೋಣ ಅಂತ ಸೈಲೆಂಟ್ ಆಗ್ಬಿಟ್ರಿ ಆ ಯೋಚನೆ ಮಾಡಿ ಇಲ್ಲಾಂದ್ರೆ ಮತ್ತ ಮತ್ತ ಕರೀತಿರ್ಬೇಕಾಗತ್ತೆ ಅಲ್ಲ ನಮಗನೇ ಹೋಗಪ್ಪ ನಾಚಿಕೆ ಆಗುತ್ತೆ ಇದು ನಾಚಿಕೆ ಪಡೋ ವಿಷಯ ಅಲ್ಲ ಕಣೋ ಭಯ ಪಡೋ ವಿಷಯ ಅಲ್ವಾ ಚಂಗು ಗಾಡಿ ನಿಲ್ಸು ನೀನಿಡಿ ಚಂಗು ನೀ ಹೊರಡು ಓಕೆ ಮೇಡಮ್ ಅಲ್ಲ ನನ್ನ ಗಾಡಿಯಿಂದ ಯಾಕೆ ಕಳಿಸಿದ್ರಿ ನಡಿಬೇಕು ಅನ್ನಿಸ್ತು ಅಲ್ಲ ನಡಿಬೇಕು ಅನ್ಸಿದ್ದು ನಿಮ್ಗೆ ನನ್ನ ಯಾಕೆ ಕಳಿಸಿದ್ರಿ ನಿನ್ ಜೊತೆನೆ ನಡಿಬೇಕು ಅನ್ನಿಸ್ತು ಕಾರಲ್ಲಿ ಓಡಾಡೋ ನಿಮ್ಮಂತವ್ರಿಗೆ ನಡಿಬೇಕು ಅನ್ನೋ ಆಸೆ ನಡೆದಾಡೋ ನಮ್ಮಂತವ್ರಿಗೆ ಕಾರಲ್ಲಿ ಓಡಾಡಬೇಕು ಅನ್ನೋ ಆಸೆ ಬಾಲು ನೀ ನನ್ ಜೊತೆ ಇದ್ರೆ ಏನೋ ನನ್ ಗೊತ್ತಿಲ್ದೆ ಇರೋ ಕಾನ್ಫಿಡೆನ್ಸ್ ಆ ಕಾನ್ಫಿಡೆನ್ಸ್ ಯಾವಾಗ್ಲೂ ಇರ್ಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ ಥ್ಯಾಂಕ್ಸ್ ಅದೃಷ್ಟ ಅಂದ್ರೆ ಇದೇ ನೋಡಿ ನನ್ ಮಗ ಯಾವ್ದ್ರ ಕಡಿಮೆ ಇದಾನೆ ಯಜಮಾನ್ರೆ ನೀವು ಆರೋಗ್ಯದ ಕಡೆ ಗಮನ ಕೊಡ್ತಾರೆ ಆಯ್ತು ಬಿಡಪ್ಪ ಲಕ್ಷ್ಮಿ ಲಕ್ಷ್ಮಿ ಯಾಕಮ್ಮ ಒಂಥರ ಇದೀಯಾ ನಾವು ನಿನಗೋಸ್ಕರನೇ ಕಾಯ್ತಾ ಇದೀವಿ ಬಾ ಲಕ್ಷ್ಮಿ ಇನ್ ಮುಂದೆ ನಮ್ಮ ನಿಮ್ ಮಾವನ್ ಮಧ್ಯೆ ಯಾವ ರೀತಿ ಮನಸ್ತಾಪ ಗಲಾಟೆನೂ ಇರೋದಿಲ್ಲ ಇವತ್ತಿನಿಂದ ಮೇಲ್ಕೋಟೆ ನಮ್ಮನೆಯವನೇ ಅರ್ಥವಾಗ್ಲಿಲ್ವಾಮ್ಮ ಇಷ್ಟು ದಿನ ಈ ಮನೆಗೆ ನೀನು ಲಕ್ಷ್ಮಿ ಆಗಿದ್ದೆ ಇನ್ ಮುಂದೆ ಮೇಲ್ಕೋಟೆ ಮನೆಗೆ ಮಹಾಲಕ್ಷ್ಮಿ ಆಗ್ತೀಯ ಯಾಕಮ್ಮ ಸಂಬಂಧಗಳನ್ನು ಮುರಿದ್ರು ಅದು ಶಾಶ್ವತ ಅಲ್ಲ ಮತ್ತೆ ಸೇರ್ಲೇಬೇಕು ಎಲ್ಲ ನೀನ್ ಒಳ್ಳೇದಕ್ಕಮ್ಮ
ನನ್ನ ಸೊಸೆ ಮುದ್ದಿನ ಸೊಸೆ ಲೇ ಮಗನೇ ನೋಡೋ ನೋಡೋ ಹೋಗಪ್ಪ ನನಗೆ ನಾಚಿಕೆ ಆಗುತ್ತೆ ತೂ ಮಗನೇ ನಾಚ್ಕೋಬೇಕಾದ ನೀನು ಲಕ್ಕಣ ರಂಬೆ ಊರ್ವಶಿ ಮೇನಕ್ಕೆ ನಾಚ್ಕೋಬೇಕು ನನ್ನ ಸೊಸೆ ನೋಡಿ ಅಲ್ವೇನಮ್ಮ ನಿಮ್ ಮಾವನ್ ಕಾಲ್ ಮುಟ್ಟಿ ನಮಸ್ಕಾರ ಬಾ ಅಮ್ಮ ಬಾ ಬಾ ಏನು ಯೋಚನೆ ಮಾಡ್ತಾ ಇದೀಯಾ ಆಶೀರ್ವಾದ ತಗೋಮ್ಮ ಬಾ ಅಮ್ಮ ಬಾ ಹತ್ತು ಮಕ್ಕಳನ್ನ ಎತ್ಬಿಡಮ್ಮ ಬಿದರ್ಕೋಟೆ ಬಾಗಲಕೋಟೆ ಹೊಸಕೋಟೆ ಕಲ್ಲಿಕೋಟೆ ಇರೋ ಬರೋ ಕೋಟೆ ಎಲ್ಲಾನು ನಮ್ಮ ಹತ್ರನೇ ಇರ್ಬೇಕು ಭಾಷೆ ಕೊಡಮ್ಮ ಯಜಮಾನನ ಸೊಸೆ ನಾಚ್ಕೋಬಿಟ್ಲು ಇನ್ನು ಮುಂದೆ ನಿನ್ನ ಅಗತ್ಯವಿಲ್ಲ ಇವತ್ತು ರಾತ್ರಿ ಇದ್ದು ನಾಳೆ ಹೊರಡಬಹುದು ಸರಿ ಸರ್ ಏನ್ ಪರ್ಸನಲ್ ಏನಿಲ್ಲ ಇವತ್ತಿದ್ದು ನಾಳೆ ಹೊರಡಬಹುದು ಏನ್ ಡಾಕ್ಟರ್ ನೀವು ಒಳ್ಳೆ ಪೇಷಂಟ್ ಕೇಳ್ದಂಗ್ ಹೇಳ್ತಿರಲ್ಲ ನಮ್ ಸೊಸೆಗೆ ಎಷ್ಟು ಹೆಲ್ಪ್ ಮಾಡಿದಾರೆ ಇವರು ಬಾಲೋ ನಾಳೆ ನಮ್ ಲಕ್ಷ್ಮಣ್ ನಿಶ್ಚಿತಾರ್ಥ ಇದ್ಬಿಟ್ಟು ಮುಗಿಸ್ಕೊಂಡು ಹೋಗು ನೀವು ಮಾತಾಡ್ತಾ ಇದ್ರೆ ಬಂದೆ ನೋಡ್ದ ನೀನು ಅವತ್ತು ಅವಳಿಗೋಸ್ಕರ ನನ್ ಕಾಲ ಹರಿದೆ ಇವತ್ತು ನಿನ್ ಕಣ್ಣೆದ್ರಿಗೆ ಅವಳು ನನ್ ಕಾಲಿಡಿದ್ಲು ಕಾಲ್ ಇಡ್ಕೊಂಡ್ಲು ಅಂತ ಕೋಟ್ಯ ರೂಪಾಯಿ ಬಿಟ್ಬಿಡ್ತೀನ ನನ್ನ ಮಗನ ಅಡೆಗೂ ಬಿಡಲ್ಲ ಲುಕ್ ಜಾಸ್ತಿ ಆಯ್ತು ಸ್ವಲ್ಪ ಕಡಿಮೆ ಮಾಡ್ಕೋ ಮದ್ವೆ ಆಗ್ಲಿ ಆಸ್ತಿ ನನ್ ಕೈಗೆ ಬರ್ಲಿ ಲಕ್ಷ್ಮಿನ ಆಸ್ತಿನ ನಿನ್ ಕೈ ಕೊಡ್ತೀನಿ ನಿನ್ ಕೈಯಾರೆ ಗಂಗೆಗೂ ತುಂಗೆಗೂ ಪುಣ್ಯ ಬರ್ತದೆ ಸರಿಯಾಗಿ ಹೆಂಗೆ ಪೆಕರ್ ಪೆಕರಂಗ ಆಡ್ತಾ ನೋಡೋ ಪೆಕರು ಮುಂಡೆವ ಕಳ್ಳನ್ ಕರ್ಕ ಬಂದ್ ಖಜಾನೆ ಕಾವಲ್ಗಿಟ್ಟವರಲ್ಲ ಸುಮ್ಮನಿದ್ದೀನ ಬನ್ನಿ ಒಳಗಡೆ ಊಟ ತಣ್ಣಗಾಗಿ ನಡಿಯಮ್ಮ ನಡಿ ನಡಿ ನಡಿಯಮ್ಮ ನಡಿ ವಿಚಿತ್ರ ಅನ್ಸುತ್ತಲ್ವಾ ಬಾ ಸರ್ ಹಣ ಇರೋ ಜನನೇ ಹಾಗೆ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಒಳ್ಳೆ ಮನಸ್ಸಿಗೆ ನೀವೆಲ್ಲಿದ್ರೂ ಚೆನ್ನಾಗಿರ್ತೀರ ನಾನು ತುಂಬಾ ದಿನದಿಂದ ಯಾರ ಮನೇಲಿದ್ದೀನಿ ಇಲ್ಲೆಲ್ಲರೂ ರಾಜನ್ ತರ ಇರ್ತಾರೆ ಆದ್ರೆ ಯಾರಿಗೂ ಆತರ ಮನಸ್ಸಿಲ್ಲ ನಾನು ನಿಮ್ಮಲ್ಲಿ ರಾಜನ್ ನೋಡಿದೆ ಕತ್ತಿ ಹಿಡ್ಕೊಂಡು ರಾಜನಲ್ಲ ಕರುಣೆ ಪ್ರೀತಿ ಇರೋ ಮಹಾರಾಜನ ಇವತ್ತೇನು ಈ ತರ ಮಾತಾಡ್ತಿದ್ದೀನಿ ಅಂತ ನೋಡ್ತಿದ್ರ ಸರ್ ನಾನು ಕಾರ್ಟೂನ್ ತರ ಇರ್ಬೋದು ಕೆಟ್ಟವನಲ್ಲ ಇವತ್ತು ಅವರು ನಿಮ್ಮನ್ನ ಆಚೆ ಹೋಗುಂದ್ರಲ್ಲ ಆ ಕ್ಷಣದಿಂದ ಮನಸ್ಸು ಭಾರ ಆಗ್ತಾ ಇದೆ ನಿಮ್ಮಂತ ಗುಣವಂತನ ಉಳಿಸ್ಕೊಳಕ್ ಆಗಲ್ಲ ಈ ಹಣವಂತರಿಗೆ ನಿಮ್ಮನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಮನುಷ್ಯನ ಡ್ರೆಸ್ ಕೋಡ್ ಅವನು ಚಿಕ್ಕವನಿದ್ದಾಗ ಚಡ್ಡಿ ಹಾಕ್ತಾನೆ ದೊಡ್ಡವನಾದ್ಮೇಲೆ ಪ್ಯಾಂಟ್ ಹಾಕ್ತಾನೆ ವ್ಯಕ್ತಿ ಬೆಳೆದಂಗೆಲ್ಲ ಅವನ ಡ್ರೆಸ್ ಅಡ್ರೆಸ್ ಎಲ್ಲ ಬದಲಾಗುತ್ತೆ ಗುಡ್ ನೈಟ್
लक्ष्मी 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 ಸರ್ ಅದು ಲಕ್ಷ್ಮಿಗೆ ಯಾರೋ ಕೊಲೆ ಮಾಡತ್ತಾರ ಕನ್ಸ್ ಬಿತ್ತು ಅದಕ್ಕೆ ಭಯ ಬಿದ್ದಿಲ್ ಬಂದೆ ಅಯ್ಯಯ್ಯ ಏನ್ ತಿಕ್ಲು ತಿಕ್ಲು ಕಂತಯ್ಯ ನಿಂದು ಚಿಲಕ ಹಾಕಿದ್ಯಲ್ಲ ಒಳಗೆ ಯಾಕೆ ಬಂದ ಅದು ಓಹೋ ಕಿಟಕಿಲ್ ನುಗ್ ಬಂದ್ಯಾ ಇಲ್ಲ ಸರ್ ಲಕ್ಷ್ಮಿ ಪ್ರಾಣಕ್ಕೆ ಅಪಾಯ ಆಯ್ತು ಅದಕ್ಕೋಸ್ಕರ ನಾನು ಬಂದಿದ್ದೆ ಸರ್ ದಯಮಾಡಿ ತಪ್ಪು ತಿಳ್ಕೊಂಬಿಡಿ ನೀನಾ ಅರ್ಧ ರಾತ್ರಿ ನಿಂಗೇನ್ ಕೆಲಸ ಅಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿರ ಸೊಸೆಗೆ ರೇಪ್ ಮಾಡ್ಬಿಟ್ರನಲ್ಲ ಏಯ್ ಈ ಅರಮನೆಯಲ್ಲಿ ಅನ್ನ ತಿಂದಿರೋ ಕೃತಜ್ಞತೆ ಬೇಡ ನಿಂಗೆ ಆ ತನ್ನ ಸೊಸೆ ಇವರಾಡಿ ಈ ಅರಮನೆಗೆ ಎಂತ ದುರ್ಗತಿ ಬತ್ತಪ್ಪ ಕೇಳಪ್ಪ ಕೇಳು ನಿನ್ಗೆ ಏನ್ ಬೇಕು ಕೇಳಯ್ಯ ಹಣ ಆಸ್ತಿ ಅಂತಸ್ತು ಏನ್ ಬೇಕು ಕೇಳಪ್ಪ ಬೇಡಪ್ಪ ಬೇಡ ನನ್ನ ಸೊಸೆಗೆ ಏನು ಮಾಡ್ಬೇಡಪ್ಪ ನಿನ್ ಕಾಲಪ್ಪ ಇವ್ ನಾಟಕ ಮಾಡ್ತಿದ್ದಾನೆ ಇವನು ಲಕ್ಷ್ಮಿನ ಕೊಲ್ತೀನಿ ಅಂತ ನನ್ನ ಹತ್ರ ಹೇಳಿದ್ರ ಸರ್ ಏನಾ ಏನೋ ಮಾತಾಡ್ತಿದ್ಯಾ ಏನ್ ಫುಲ್ ಟೈಟ್ ಆಗಿ ಬಂದಿದ್ಯಾ ಇಲ್ಲ ಸರ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್ ಇವನು ಲಕ್ಷ್ಮಿನ ಕೊಲ್ತೀನಿ ಅಂತ ನನ್ನ ಹತ್ರ ಹೇಳಿದ್ರೆ ಸರ್ ಲಕ್ಷ್ಮಿ ಲಕ್ಷ್ಮಿ ನೀನಾದ್ರೂ ಹೇಳ ಲಕ್ಷ್ಮಿ ಪ್ಲೀಸ್ ಲಕ್ಷ್ಮಿ ಅವಳೇನೋ ಹೇಳೋದು ಮತ್ತೆ ನೀನ್ ಹೇಳ ಏಯ್ ಏನ್ ಕದಿಬೇಕಂತ ಬಂದಿದೀಯ ಹೇಳೋ ಹೇಳಲೇ ನೋಡಿ ನೀವು ಯಾರು ನನ್ನ ನಂಬದೇ ಇದ್ರು ಪರವಾಗಿಲ್ಲ ಇವನ್ನ ಮಾತ್ರ ನಂಬೇಡಿ ಹಾ ಲಕ್ಷ್ಮಿ ಇವನಂತರ ವಾಪಸ್ ಕಳ್ಳಿ ಇದ್ದಂಗೆ ಮೈಯೆಲ್ಲ ಮುಳ್ಳು ನಿನ್ನ ಕೈ ಮುಗಿತೀನಿ ಇವನ್ನ ಮಾತ್ರ ನಂಬೇಡ ಮುಚ್ಚ ಬಾಯಿ ದೊಡ್ಡವರು ಚಿಕ್ಕರನ್ನು ನೋಡದೆ ಹೋಗ ಬರೋ ಅಂತೀಯ ಅವನತ್ರ ಏನೋ ಮಾತು ತಳ್ಳ ಆಚೆಗೆ ಸರ್ ನನ್ ಮಾತು ಕೇಳಿ ಸರ್ ಪ್ಲೀಸ್ ಸರ್ ದಯವಿಟ್ಟು ನನ್ ಮಾತು ಕೇಳಿ ಇವನ್ನ ಮಾತ್ರ ನಂಬೇಡಿ ನೀನು ಬೆಂಗಳೂರಲ್ಲಿ ನಮ್ಮ ಮನೆ ಹತ್ರ ಬಂದಿದ್ದಾಗ್ಲೇ ಪೊಲೀಸರು ಹಿಡ್ಕೊಟ್ಟಿದ್ರೆ ನೀನ್ ಇಲ್ಲಿವರೆಗೂ ಬರ್ತಿರ್ಲಿಲ್ಲ ಇಂಥ ಫುಟ್ಪಾತ್ ನನ್ ಮಕ್ಕಳು ಸೇರಿಸಿದ್ರೆ ಹಿಂಗೆ ಆಗೋದು ಏನ ನೋಡ್ತಿದ್ಯಾ ಹೋಗ ಬೇಡ್ರಪ್ಪ ಬೇಡ ಕಣ್ರೆ ನೀನ್ ಸುಮ್ನೆ ಇರ್ಬಾವ ಇಂಥವ್ರನ್ನ ಜೀವ ಸಹಿತ ಉಳಿಸಬಾರ್ದು ಸಾಯಿಸ್ಬಿಡ್ಬೇಕು ತಪ್ಪು ತಪ್ಪು ಇನ್ನೊಬ್ಬರನ್ನು ಕೊಲ್ಲುವ ಹಕ್ಕು ನಮಗಿಲ್ಲ ಅಂತ ಶ್ರೀಕೃಷ್ಣ ಪರಮಂತ ಹೇಳಿವೆನ್ರಪ್ಪ ಅಪ್ಪಣೆ ಇಲ್ಲದೆ ಒಳಗೆ ಪ್ರವೇಶವಿಲ್ಲ ನೋಡ್ಕೊಂಬರ್ಬೇಕಪ್ಪ ನಾನು ಕೋಡ್ಗ ಕಳಿಸ್ಬಿಡ್ತೀನಿ ನಡ್ರಪ್ಪ ನಡೀರಿ ನಡೀರಿ ನಾವು ರಾಜರು ವಂಶರು ಹಿಂಗೆಲ್ಲ ನಿದ್ದೆ ಕೆಡಬಾರ್ದು ಈ ಫುಟ್ಪಾತ್ ನನ್ನ ಮಕ್ಕಳಿಗೋಸ್ಕರ ಬನ್ನಿ ದೇವ್ರೆ ಇಷ್ಟು ದಿವಸ ನಾನೇನು ಬೇಡ್ಕೊಳ್ದೆ ನನ್ನನ್ನು ಚೆನ್ನಾಗಿಟ್ಟಿದ್ಯಾ ಇವತ್ತು ನಾನು ಬೇಡ್ಕೊತಾ ಇದ್ದೀನಿ ಲಕ್ಷ್ಮಿ ಜೀವಕ್ಕೆ ಏನು ಆಗದೆ ಇರೋ ತರ ಕಾಪಾಡುತ್ತಂತೆ
ಬನ್ನಿ 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 ಸರ್ ಬನ್ನಿ ಕೂತ್ಕೊಳ್ಳಿ ನೀವು ಆ ಕಡೆ ಕೂತ್ಕೊಳ್ಳಿ ಹಲೋ ಇಲ್ಲಿಗೆ ಬಂದಿರತಕ್ಕಂಥ ಬಂಧುಗಳಿಗೆ ನಮಸ್ಕಾರ ಈ ಶುಭ ದಿನ ಶ್ರೀ ಮೇಲುಕೋಟೆಯವರ ಜ್ಯೇಷ್ಠ ಪುತ್ರ ಕೆಂಪುಕೋಟೆ ಹಾಗೂ ರಾವ್ ಬಹದ್ದೂರ್ ರಾಜಾರಾಯರ ಏಕೈಕ ಮೊಮ್ಮಗಳಾದ ಸೌಭಾಗ್ಯವತಿ ಸಮಸ್ತ ಆಸ್ತಿಯ ಒಡತಿಯಾದ ಕುಮಾರಿ ಮಹಾಲಕ್ಷ್ಮಿಯವರ ನಿಶ್ಚಿತಾರ್ಥ ದಿನ ಸ್ವಾಗತ ನಿಮಗೆಲ್ಲರಿಗೂ ಸುಸ್ವಾಗತ ಶ್ರೀ ರಾವ್ ಬಹದ್ದೂರ್ ರಾಜಾರಾಯರಿಗೆ ಸೇರಿದ ಈ ಅರಮನೆ ಫ್ಯಾಕ್ಟರಿ ಊಟಿಯಲ್ಲಿರುವ ಬಂಗಲೆ ಅದರ ವ್ಯವಹಾರ ಒಟ್ಟು 2,000 ಕೋಟಿ ರೂಪಾಯಿ ಆಸ್ತಿಯನ್ನ ಅವರ ಮೊಮ್ಮಗಳಾದ ಕುಮಾರಿ ಮಹಾಲಕ್ಷ್ಮಿಯವರಿಗೆ ಅವರು ಮದುವೆಯಾದ ದಿನದಿಂದ ಹಸ್ತಾಂತರಿಸಲಾಗುವುದು ಹಾಗೆಯೇ ಶ್ರೀ ಮೇಲುಕೋಟೆಯವರ ಸಮಸ್ತ 180 ಕೋಟಿ ಆಸ್ತಿಯನ್ನ ಅವರ ಮಗ ಕೆಂಪುಕೋಟೆಯವರೊಂದಿಗೆ ಮದುವೆಯಾಗುತ್ತಿರುವ ಕುಮಾರಿ ಮಹಾಲಕ್ಷ್ಮಿಯವರ ಹೆಸರಿಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಗುತ್ತದೆ ಇದಕ್ಕೊಂದು ಸೈನ್ ಮಾಡಿ ಸರ್ ನನ್ನ ಸುದಿನ ಥ್ಯಾಂಕ್ ಯು ಲಕ್ಷ್ಮಿ ನೀವು ಉಂಗುರ ಬದಲಾಯಿಸೋದಕ್ಕೆ ಮುಂಚೆ ಇದಕ್ಕೊಂದು ಸೈನ್ ಮಾಡಿಮ್ಮ ನಾನೊಂದೆರಡು ಮಾತಾಡ್ಬೇಕು ಒಂದ್ ಹೆಣ್ಣು ಬಾಳ್ಬೇಕಾಗಿರೋದು ಉಂಗುರದ ಜೊತೆ ಅಲ್ಲ ಉಂಗುರ ಹಾಕೊಂಡ್ ಜೊತೆ ಒಂದ್ ಮದುವೆ ಅಂದ ತಕ್ಷಣ ಎಲ್ರು ಹುಡುಗಿ ವಯಸ್ಸು ನೋಡ್ತಾರೆ ಕೇಳ್ತಾರೆ ಮನಸ್ಸು ನೋಡಿ ಹೇಳೋ ಮನಸ್ಸು ಇಲ್ಲಿ ಯಾರಿಗೂ ಇಲ್ಲ ನಾನು ಈ ಮನೆ ರಾಣಿಯಾಗಿ ಹುಟ್ಟೋದಕ್ ಮುಂಚೆ ಒಂದ್ ಹುಡುಗಿಯಾಗಿ ಹುಟ್ಟಿದ್ದೀನಿ ನನಗೂ ಮನಸ್ಸಿದೆ ಕನಸಿದೆ ಅದಿಲ್ಲಿ ಯಾರಿಗೂ ಬೇಕಾಗಿಲ್ಲ ಇಲ್ಲಿ ಬೇಕಾಗಿರೋದು ಹಣ ಆಸ್ತಿ ಅಧಿಕಾರ ಮಾತ್ರ ಕೆಲವ್ರು ನನ್ನ ಕೊಲ್ಸೋದಕ್ಕೆ ಕತ್ತಿ ಇಟ್ಕೊಂಡಿದ್ದವರು ಇವತ್ತು ನನ್ನ ಕುತ್ತಿಗೆಗೆ ತಾಳಿ ಕಟ್ಟೋ ಕರಿಮಣಿ ಇಟ್ಕೊಂಡಿದ್ದಾರೆ ಲಕ್ಷ್ಮಿ ತಾತ ಇವರೆಲ್ಲ ನನ್ನ ಹಣ ಆಸ್ತಿ ಮಾತ್ರ ನೋಡಿದ್ರು ಆದ್ರೆ ಒಬ್ಬನೇ ಒಬ್ಬ ಮನುಷ್ಯ ನನ್ನನ್ನ ನನ್ನ ತರ ನೋಡಿದ್ರು ಅವ್ರ ಹೆಸರು ಬಾಲು ಮದುವೆ ಅಂದ್ರೆ ನಿಮ್ಗೆಲ್ಲ ಮರ್ಯಾದೆ ವಿಷಯ ನನಗೆ ನನಗ್ ಮನಸ್ಸಿನ ವಿಷಯ ಈ ಒಡವೆ ಇಷ್ಟ ಆಯ್ತಾ ಈ ಸೀರೆ ಇಷ್ಟ ಆಯ್ತಾ ಈ ಬಳೆ ಇಷ್ಟ ಆಯ್ತಾ ಅಂತ ಕೇಳು ನೀವು ಈ ಹುಡುಗ ಇಷ್ಟ ಆದ ಅಂತ ಒಂದು ಒಂದೇ ಒಂದ್ ಮಾತು ಕೇಳಿದ್ರ ಒಬ್ಬ ಹುಡುಗಿನ ಮದ್ವೆ ಆಗೋದಕ್ಕೆ ಕನಿಷ್ಠ ಗಂಡಸು ಅನ್ನೋ ಅರ್ಹತೆ ಇರ್ಬೇಕು ಗಂಡಸ್ತರ ಅಲ್ಲ ಹೆಣ್ಣಿಗ್ ಬೇಕಾಗಿರೋದು ಹಣವಂತ ಅಲ್ಲ ಗುಣವಂತ ನೀವು ವಯಸ್ಸಿನಲ್ಲಿ ದೊಡ್ಡವರು ಅವನು ಅವನ್ ಮನಸ್ಸಿನಲ್ಲಿ ದೊಡ್ಡವನು ಈ ಯಾರ ಮನೆಗಿಂತ ನನಗವನ್ ಬಾಡಿಗೆ ಮನೆನೇ ದೊಡ್ಡದು ಈ ಮನೇಲಿ ಅವನ್ ಇಲ್ದೇ ಇದ್ರು ಈ ನನ್ನ ಮನಸ್ಸಿನಲ್ಲಿ ಅವನ್ ಶಾಶ್ವತವಾಗಿರ್ತಾನೆ ನಾನು ಅವನ್ ಜೊತೆನೆ ಬಾಳ್ತೀನಿ ಅವನ್ ಜೊತೆನೆ ಬದುಕ್ತೀನಿ ಮೇಲ್ಕೋಟೆ ಸಾರಿ ಮಾವ ಮೇಲ್ಕೋಟೆ ಚಂಗು
ನನ್ನ ಬಾಲು ನೋಡಬೇಕು. ನೀವೇನು ಯೋಚನೆ ಮಾಡಬೇಡಿ ಮಾ, ಅವನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಅಳಾದು ಚೆಂಗುಮಣಿನ ನಂಬಿದ್ದಕ್ಕೆ ನನ್ನ ಕೈಗೆ ಚಮನ ಕೊಟ್ಬಿಟ್ಟಲ್ಲ, ಏನ್ ಮಾಡೋದೀಗ? ನೋಡಪ್ಪ, ನನಗೆ 2000 ರೂಪಾಯಿ ಕೊಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ನನ್ನ ಹೆಸರು ಬಾಲು ಅಂತ. ನಾನು ಒಳ್ಳೆ ಕಂಪನಿಲಿ ಕೆಲಸ ಮಾಡ್ತಿದ್ದೀನಿ. ನನಗೆ 9000 ರೂಪಾಯಿ ಸಂಬಳ ಬರುತ್ತೆ, ಗಾಡಿ ಇದೆ, ಹೆಲ್ಮೆಟ್ ಇದೆ, ನಾನು ಅನ್ಮ್ಯಾರಿಡ್. ಅದಕ್ಕೇನು ಹೇಳ್ಬೇಕಾ? ಏ ಇಲ್ಲ ಸರ್, ನಾನು ಕಾರಣಾಂತರದಿಂದ ಮೈಸೂರು ಬಂದಿದ್ದೆ, ಸ್ವಲ್ಪ ಹಣಕ್ಕೆ ಮುಗ್ಗಟ್ಟಾಗಿದೆ. ತಾವು ಏನಾದ್ರೂ ಹೆಲ್ಪ್ ಮಾಡಿದ್ರೆ ನಾನು ವಾಪಸ್ ಮನಿಯಾಟ ಮಾಡ್ಬಿಡ್ತೀನಿ. ಅಲ್ಲ, ಭಿಕ್ಷೆ ಈ ಸ್ಟೈಲ್ ಅಲ್ಲಿ ಕೇಳ್ತಿಲ್ಲಯ್ಯ, ಎಜುಕೇಟೆಡ್ ತರ ಇದೆಯಾ? ನಾಟಕ ಆಗಿ ಬರಂಗೆ ಸರ್, ತಾವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ರಿ. ನಾನ್ ಬಂದು ನಿಂತ್ಕೊಂಡ್ರೆ ಒದಿತೇನೆ. ಆಯ್ತು ಸರ್. ಅಯ್ಯೋ, ಆ ವಿಜಯ ಮಲ್ಲನ್ ಕುದುರೆ ಕಟ್ಬಿಟ್ಟು ನನ್ನ ಮನೆನೇ ಆಳ. ನೆಕ್ಸ್ಟ್ ಪ್ರೈಸ್ ಯಾವಾಗ್ಲೂ ಆ ಮಿಸ್ಟ್ರಿಕಲ್ ಮೇಲೆ ಕಟ್ಬಿಡು. ಅಯ್ಯೋ, ಕಟ್ ಆಗೋಯ್ತೆ ಸರ್. ನನ್ನ ಹೆಸರು ಬಾಲು ಅಂತ. ನಾನೊಂದು ಸಮಸ್ಯೆನಲ್ಲಿ ಇದ್ದೀನಿ. ದಯವಿಟ್ಟು ಫೋನ್ ನ ಕೊಟ್ರೆ ನನ್ನ ಫ್ರೆಂಡ್ ಒಂದು ಮಿಸ್ ಕಾಲ್ ಹೊಡಿತೀನಿ. ತಗೊಳ್ಳಿ ತಗೊಳ್ಳಿ. ಥ್ಯಾಂಕ್ಸ್. ನೀವು ತುಂಬಾ ಒಳ್ಳೆಯವರು. ಕರೆನ್ಸಿ ಖಾಲಿ ಆಗಿದೆ, ರೀಚಾರ್ಜ್ ಮಾಡಿಸಿ. ಮಿಸ್ ಕಾಲ್ ಏನು, ಕಾಲೇ ಮಾಡಿ, ನನ್ ನೋ ಪ್ರಾಬ್ಲಮ್ ಸರ್. ತಗೊಳ್ಳಿ, ಬರ್ಲ, ನಮ್ ಟೈಮ್ ಸರಿ ಇಲ್ಲ. ಸ್ತ್ರೀ ಶಕ್ತಿ ಮೇಡಮ್, ನೀವಾದ್ರೂ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ನನ್ ಬೆಂಗಳೂರಿಗೆ ಹೋಗೋದಕ್ಕೆ ಒಂದು 200 ರುಪೀಸ್ ಹೆಲ್ಪ್ ಮಾಡ್ತೀರಾ? ಮೇಡಮ್.